ಸುಲಿಗೆಗಳ ಬಗ್ಗೆ ಅಪಾರ ಅಧ್ಯಯನ ಮಾಡಿ ಅದನ್ನ ಸಾಹಿತ್ಯ ರೂಪದಲ್ಲಿ ಬಟ್ಟಿ ಇಳಿಸಿರುವ ಇವರಿಗೆ ವರ್ಷದ ಸಾಹಿತಿ ಎಂಬ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಆರ್ಸೆನಿಕ್ ಬಗ್ಗೆ ಅಪಾರವಾದ ಸಂಶೋಧನೆ ನಡೆಸಿರುವ ಡಾಕ್ಟರ್ ಸೋಮಸುಂದರಂ ಇವರಿಗೆ ವರ್ಷದ ವಿಜ್ಞಾನಿ ಎಂಬ ಪ್ರಶಸ್ತಿ ನೀಡಲಾಗಿದೆ. ಸೋಮಸುಂದರ್ ಬಂದಿಲ್ವೇನ್ರಿ ಸರ್? ಬಂದಿಲ್ಲ ಅಂತ ಕಾಣುತ್ತೆ ಸರ್. ಸರಿ, ಮುನ್ನೋರ್ ಕರೆಯರೆ. ಉಳ್ಳಾಗಡ್ಡಿ ಜನಸೇವೆಯೇ ಜನಾರ್ದನ ಸೇವೆ ಎಂದು ಹಗಲಿರಲು ದುಡಿದ ಶ್ರೀಯುತರಿಗೆ ವರ್ಷದ ವ್ಯಕ್ತಿ ಎಂಬ ಪ್ರಶಸ್ತಿಯನ್ನ ನೀಡಲಾಗಿದೆ. ನನ್ನ ಕರೆದ್ರ? ಈಗ ತಾನೇ ಕರೆದ್ರು ಸರ್. ಟೈಮ್ ಸೆನ್ಸ್ ಇಲ್ಲದಿರೋರಿಗೆ ಅವಾರ್ಡ್ ಯಾಕೆ ಅಂತ ಮಿನಿಸ್ಟರ್ ಕ್ಯಾಕರ್ಸ್ ಉಗಿತಾ ಇದ್ರು. ಸರ್, ಡಾಕ್ಟರ್ ಸೋಮಸುಂದರಂ ಆರೂವರೆ ವರ್ಷದ ವಿಜ್ಞಾನಿ ಡಾಕ್ಟರ್ ಸೋಮಸುಂದರಂ ಅವರು ಬಂದು ಪ್ರಶಸ್ತಿ ಸ್ವೀಕರಿಸಬೇಕು. ಚೀಫ್ ಮಿನಿಸ್ಟರ್ ತಮ್ಮನ ಮಗಳನ್ನ ತಾವು ಮದುವೆ ಆಗಿದ್ದೀನಿ. ನಿಮ್ಗೆ ಏನ ನೋಡಿದ್ರೆ ಮೊದ್ಲೇ ಆಗೋದಿಲ್ಲ, ಮೂರ್ಛೆ ಬಂದು ಬಿದ್ಬಿಡ್ತೀರಾ. ನೀವ್ ಅಲ್ಲಿಗೆ ಹೋದ್ರೆ ಇಲ್ಲಿ ಅಡಿಗೆ ಮಾಡೋರು ಯಾರು? ಸುಮ್ನೆ ಬಿದ್ಕೊಳ್ರಿ. ಹಲೋ, ಪೊಲೀಸ್ ಸ್ಟೇಷನ್? ಹೌದು. ಇಲ್ಲೊಂದು ಕೊಲೆ ಆಗಿದೆ. ಎಲ್ಲಿ? ಇಲ್ಲಿ ಅಂದ್ ಹೇಳ್ರಿ, ಅಡ್ರೆಸ್ ಹೇಳ್ರಿ. ಸರ, ಯಾವ್ದು ಕೊಲೆ ಕೇಸ್? ಹಲೋ, ಅಡ್ರೆಸ್ ಹೇಳಿಪ್ಪ. ಇಂದಿರಾನಗರ್. ಬರ್ಕೊಳ್ರಿ. ಇಂದಿರಾನಗರ್ ಥರ್ಡ್ ಫೇಸ್, ಚಿತ್ರಕೂಟ ರಸ್ತೆ. ಡೋರ್ ನಂಬರ್? 85. ನೀವ್ ಯಾರಪ್ಪ ಮಾತಾಡ್ತಿರೋದು? ಕೊಲೆ ಆಗಿರೋದು ಮಾಡಿ ಮೇಲೆ ಮತ್ತೆ ಬನ್ನಿ ಮತ್ತೆ ಬನ್ನಿ. ಬೆಳಿಗ್ಗೆ ನಾನು ಬಂದ್ ನೋಡಿದಾಗ ಹಿಂಗಾಗ್ಬಿಟ್ಟಿತ್ತು ಮನೆಯಲ್ಲಿ. ಅಲ್ಲಿ ನೋಡಿ ಬುದ್ಧಿ, ಅಲ್ಲಿ ನೋಡಿ, ಹಿಂಗಾಗ್ಬಾರ್ದಾಗಿತ್ತು, ಹಿಂಗಾಗ್ಬಾರ್ದಾಗಿತ್ತು. ಯಾರಮ್ಮ ಹೆಣ ನೋಡಿದ್ ಮೊದ್ಲು? ನಾನೇ ಬುದ್ಧಿ. ಯಾರಾದ್ರೂ ಮುಟ್ಟಿದಾರ? ಇಲ್ಲ. ಇವ್ರ ಹೆಸರೇನು? ಆನಂದ್. ನೀವು? ಮನೆ ಕೆಲಸದಾಳ ಸಾಕು. ಪಾಟೀಲ್ ಬರ್ಕೋತಿದ್ದೀನಿ ಸರ್. ಈ ಮನೆಯಲ್ಲಿ ಇಲ್ಲಿ ಯಾರಿದಾರಮ್ಮ? ಆನಂದ್ ಅಪ್ಪನವರು. ಅವ್ರ ಹೆಂಗಸ್ರು ಬುದ್ಧಿ? ಅವರಲ್ಲಿ ಅಮ್ಮವರು ಗರ್ಭಿಣಿ, ವಾರದಿಂದನೆ ತವ್ರ ಮನೆಗೆ ಹೋಗೋರೆ. ಯಾವರು? ಮಂಗಳೂರು ಬುದ್ಧಿ. ಸರ್ ಅಲ್ಲಿ ನೋಡ್ರಿ. ಇಮಿಡಿಯೇಟ್ ಆಗಿ ಫೋರೆನ್ಸಿಕ್ ಎಕ್ಸ್ಪರ್ಟ್ ನ ಫೋಟೋಗ್ರಾಫರ್ ನ ಕರೆಸಿ. ಎಸ್ ಸರ್. ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡಿರೋದು ನೋಡಿದ್ರೆ ಯಾವ್ದೋ ಫಂಕ್ಷನ್ ಹೊರಟಿದಾಗಿದೆಯಲ್ರಿ ಸರ್. ಫಂಕ್ಷನ್ ಹೊಂಟರ ಹತ್ರ ಕಾಣಿಸಂಗಿಲ್ರಿ ಆ ಸೂಟ್ ಕೇಸ್ ನೋಡ್ರಿ. ಯಾವ್ದೋ ಊರ್ ಹೊಂಟಂಗದ? ಸುಮ್ನೆ ಇರ್ರಿ. ಬ್ಲಡ್ ತುಂಬಾ ಬ್ಲೀಡ್ ಆಗಿದೆ, ಹತ್ತಿರದಿಂದಾನೇ ಶೂಟ್ ಮಾಡಿರ್ಬೇಕು. ಸಾಕಮ್ಮ. ಬುದ್ಧಿ, ರಾತ್ರಿ ನೀವ್ ಇಲ್ಲ ಇರ್ತೀರಾ? ಇಲ್ಲ ಬುದ್ಧಿ, ಬೆಳಿಗ್ಗೆ ನಾನು ಬಂದು ಮುಸ್ತಿಗ್ ಬಿಟ್ಟು ಹಂಗ ಹೊರಟೋಗ್ತೀನಿ ಬುದ್ಧಿ. ಬೆಳಗ್ಗೆ ಬಂದಾಗ ಬಾಗ್ಲ ಯಾರು ತೆಗೆದ್ರು? ಹೆಣ ಬಂದ್ ತೆಗಿತಾ? ಹೆಣ ಬುದ್ಧಿ, ಬೆಳಿಗ್ಗೆ ನಾನು ಬಂದಾಗ ಬಾಗಿಲಿಗೆ ಚಿಲ್ಕಾನೆ ಹಾಕಿರಲಿಲ್ಲ ಬುದ್ಧಿ. ಓಹೋ, ಇವರು ಅವ್ರ ಹೆಂಡತಿ ಅಲ್ಲ? ಹೌದು ಬುದ್ಧಿ, ಅವ್ರ ಹೆಸರು ಭಾರತಿ ಅಂತ. ಇವ್ರಿಗೆ ವಿಷಯ ತಿಳಿಸೋದಕ್ಕೆ ಫೋನ್ ಏನಾದ್ರು ಇದೆಯಾ? ಅವ್ರ ಮನೆಯಲ್ಲೇ ಫೋನ್ ಐತೆ ಬುದ್ಧಿ, ಆ ಪುಸ್ತಕದಾಗ ನಂಬರ್ ಐತೆ. ಅವ್ರ ತಂದೆ ಹೆಸರು ಗಂಗಾಧರಯ್ಯ ಅಂತ ಬುದ್ಧಿ. ಪಟೇಲ್ ಸರ, ಅವ್ರಿಗೆ ಫೋನ್ ಮಾಡಿ ನನಗೆ ಕೊಡಿ. ಆತ್ರಿ.
ಇದನ್ನ ನೋಡಿದ್ರೆ ದುಡ್ಡುಗೋಸ್ಕರ ಕೊಲೆ ಆಗಿಲ್ಲ ಅನ್ಸತ್ತೆ. ಸರ್, ಮ್ಯಾಂಗ್ಳೂರಿಗೆ ಲೈನ್ ಕನೆಕ್ಟ್ ಆಗ್ಯದ? ಗಂಗಾಧರಯ್ಯ ಲೈನಲ್ಲಿ ಅದಾರ. ಹಲೋ ಸರ್, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಜೈಸಿಂಹ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ನಿಮಗೊಂದು ಸ್ಯಾಡ್ ನ್ಯೂಸು, ನಿಮ್ಮ ಅಳಿಯ ಆನಂದ್ನ ಅವ್ರ ಬೆಂಗಳೂರು ಮನೆಯಲ್ಲಿ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ. ನೀವು ಸ್ವಲ್ಪ ಧೈರ್ಯ ತಗೋಬೇಕು ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ಗೋಸ್ಕರ ವಿಕ್ಟೋರಿಯಾ ಹಾಸ್ಪಿಟಲ್ ಕಳಿಸ್ಬೇಕು. ನೀವು ನಿಮ್ಮ ಮಗಳು ಬಾರ್ತೀನಿ ಕರ್ಕೊಂಡು ತಕ್ಷಣ ಹೊರಟು ಬರಬೇಕು. ಆ ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಏನಯ್ಯ, ನಮ್ಮ ಜೀವನದಲ್ಲಿ ಬರೀ ಸ್ಯಾಡ್ ನ್ಯೂಸ್ ಹೇಳೋದೇ ಆಯ್ತು. ರೇ ಇಲ್ಲೇನ್ರಿ ಮಾಡ್ತಾ ಇರ ಸೋಮು? ಏನ್ರಿ ಸೋಮು? ಕೊಲೆಗಾರ ಯಾರಂತ ಕ್ಲೂ ಇದೆ ಸಾರ್. ಹೌದಾ? ಕೊಲೆಗಾರ ಸಿಕ್ಬಿಟ್ನ? ರೇ ಹೋಗ್ರಿ ಮನೆಯಲ್ಲ ಹುಡುಕ್ರಿ, ನಾ ಕ್ಲೂ ಸಿಗತ್ತ ಅಂತ. ನಾನು ಇಲ್ಲಿ ಕಂಡು ಹಿಡಿದು ಬಿಡ್ತೀನಂತ ಹೊಟ್ಟೆ ಕಿಚ್ಚಿ ಅವನು. ಏನ್ರಿ ನಿಂತೀರಾ ಸರ್? ಹೋಗ್ರಿ. ತಲಹಟ್ಟೆಗಳು, ನಾನ್ ಸೆನ್ಸ್. ಸಾಕಮ್ಮ, ಸೋಮು ಅಂತ ಈ ಮನೆಯವರಿಗೆ ಪರಿಚಯದವ್ರು ಯಾರಾದ್ರೂ ಇದ್ದಾರಾ? ಸೋಮು ನಂಗೆ ಗೊತ್ತಿಲ್ಲ ಬುದ್ಧಿ. ಏನಿದು? ನಂಗೆ ಗೊತ್ತಿಲ್ಲ ಬುದ್ಧಿ. ಏನು ನಿಮ್ಮ ಆನಂದಪ್ಪನವರು ಏನ್ ಕೆಲಸ ಮಾಡ್ತಿದ್ರು? ಇದೆಲ್ಲ ಏನೇನೋ ಮಾಡ್ತಿದ್ರು ಬುದ್ಧಿ. ಓಹೋ, ಸೈಂಟಿಸ್ಟ್? ಸೈಂಟಿಸ್ಟ್ ಟಿವಿ ರಾಮನ್. ಪ್ರಶಸ್ತಿ ಪ್ರದಾನ ಸಮಾರಂಭ ಸಂಜೆ 6 ಗಂಟೆಗೆ. ಏನು ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. 5-2 ಯಾವ್ದಾದ್ರೂ ವೆಪನ್ಸ್ ಏನಾದ್ರೂ ಸಿಗ್ತೇನಯ್ಯ? ಭಯ ಪಡೋಂತದ್ದು ಏನು ಇಲ್ಲ ಡ್ಯಾಡಿ, ಪಿಸ್ತೂಲು ಲಾಕ್ ಆಗಿದೆ, ಓಪನ್ ಮಾಡ್ಕೊಡಿ. ಇದೆಲ್ಲ ಸಿಕ್ತು ನಿನಗೆ? ರೋಡ್ ಸೈಡ್ ಅಲ್ಲಿ ಬಿದ್ದಿತ್ತು. ಪಂಕು ಗ್ರಾಚಾರ ಒಟ್ಟೊಟ್ಟಿಗೆ ಬಂದ್ ಬಾಗಿಲು ಬಡಿತಿದೆಯಲ್ಲೇ. ಏನ್ರಿ ಇದು? ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳ್ಬಾರ್ದೆ. ಇದು ಒರಿಜಿನಲ್ ಪಿಸ್ತೂಲ್ ಕಣೆ. ಇಂಥ ಬೆಲೆ ಬಾಳೋ ವಸ್ತು ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿದೆ ಅಂದ್ರೆ ಈ ಪಿಸ್ತೂಲ್ಗೂ ಆನಂದ್ ಸಾಕೊಳ್ಳಿ ಏನೋ ಸಂಬಂಧ ಇದೆ. ಬಾಯಿ ಬೊಂಬಾಯಿ, ಹೋಗಿ ಪ್ಯಾರಶಾಗ ತಗೊಂಬರೆ ಬೇಗ. ಸರಿ ಕಟ್ಟು ಸುಳ್ಳು. ಮಾಡ್ತಾ ಇದ್ವಿ.
ಪ್ರತಿಯೊಂದು ಅಂಶನು ಸೂಕ್ಷ್ಮವಾಗಿ ಗಮನಿಸಿದ್ರಲ್ವಾ ಸರ್? ಅಫ್ಕೋರ್ಸ್ ಯೆಸ್. ಆದ್ರೆ ನಾವು ಕಂಡುಹಿಡಿದಿರೋ ಡೀಟೇಲ್ಸ್ ನಿಮ್ಮನ್ನ ನೇರವಾಗಿ ಕೊಲೆಗಾರನ ಮನೆ ಬಾಗಿಲು ಕರ್ಕೊಂಡೋಗುತ್ತೆ ಅನ್ನೋ ಭರವಸೆ ನಾವು ಕೊಡಕ್ಕಾಗೋದಿಲ್ಲ. ಅಂದ್ರೆ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳ್ಬೋದು, ಯಾಕೆಂದ್ರೆ ಶೂಟಿಂಗ್ ಬಹಳ ಹತ್ತಿರದಿಂದ ಆಗಿದೆ. ಇಟ್ಸ್ ಎ ಪಾಯಿಂಟ್ ಬ್ಲಾಂಕ್ ರೇಂಜ್. ಐ ಸಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಾದ್ರೆ ಯಾರ ಜೊತೆನೂ ಸ್ಟ್ರಗಲ್ ಆಗಿಲ್ಲ, ಯಾಕೆಂದ್ರೆ ಬಾಡಿ ಮೇಲೆ ಬುಲೆಟ್ ಗುರ್ತು ಬಿಟ್ಟು ಬೇರೆ ಏನು ಕಾಣಲ್ಲ. ಐ ಥಿಂಕ್ ಇಟ್ಸ್ ಎ ಪ್ಲಾನ್ ಅಂಡ್ ಎ ಡಿಸೈಡೆಡ್ ಮರ್ಡರ್. ಇನ್ನುಳಿದ ವಿಸೈರಾ ಟೆಸ್ಟು ಬೇರೆ ಡೀಟೇಲ್ಸು ಅವೆಲ್ಲ ಬಂದ್ರೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಐ ಸಿ. ಲೇ ಬಾರ ಮಳ್ಳನ ಮಗನ ಹೊರಗೆ ಬಾರ. ನೀವೇನ್ರಿ ಕೊಲೆ ಆದ ವಿಷಯ ನಾ ಫೋನ್ ಮಾಡಿ ತಿಳಿಸಿದ್ದು? ಹೌದು ಸರ್. ನೀವು ನೋಡಿದಾಗ ಹೆಣ ಹಾಗಿತ್ತು. ನಾನು ನೋಡಿದ್ರೆ ಅಲ್ವೇನ್ ಸರ್ ಹೆಣ ಹೇಗಿತ್ತು ಅಂತ ಹೇಳೋಕೆ? ನೀನ್ ಹೆಣ ನೋಡೇ ಇಲ್ಲನ? ಇಲ್ಲ ಸರ್. ಪಕ್ಕ ಇದೆ ಅನ್ಕಂಡ್ರೆ ಆಸಾಮಿ. ಅಲ್ಲ ರೀ, ಹೆಣ ನೋಡ್ದೇನೆ ಆನಂದ್ ಕೊಲೆ ಆಗಿದೆ ಅಂತ ನಮ್ಗಾಗ್ರಿ ಫೋನ್ ಮಾಡಿ ತಿಳಿಸಿದ್ರಿ? ಕೊಲೆ ಆಗದ್ದನ್ನ ನೀವೇ ನೋಡಿದ್ರಲ್ಲ ಸರ್. ಕೊಲೆ ಆಗಿದ್ದನ್ನ ನೀವು ನೋಡಿದ್ರ? ನೀವು ನೋಡಿದ್ರಲ್ಲ ಸರ್. ನೀವು ನೋಡಿದ್ರ? ನೀವೇ ನೋಡಿದ್ರಲ್ಲ. ನೀವು ನೋಡಿದ್ರ? ನೀವೇ ನೋಡಿದ್ರ? ಹೆಸರು ಕೇಳಿದ್ರೆ ಫೋನ್ ಇಟ್ಬಿಡ್ತೀರಾ? ಎಲ್ಲಿಂದ ಮಾಡಿದ್ರಿ? ನಮ್ಮನೆಯಿಂದ ಸರ್. ಹಾಗಾದ್ರೆ ನಿಮಗೆ ಆನಂದ್ ಕೊಲೆ ಆಗೋದು ಮೊದಲೇ ಗೊತ್ತಿತ್ತು? ತಡೀರಿ ಸರ್, ತಡೀರಿ. ಈಗ ಜ್ಞಾಪಕಕ್ಕೆ ಬಂತು, ಅವತ್ತು ಅವ್ರ ಮನೆ ಕೆಲಸದಳು ಸಾಕಮ್ಮ ಆನಂದ್ ಅಪ್ಪನ ಕೊಲೆ ಆಯ್ತು ಅಂತ ಕೂಕೊಂಡು ಸರ್. ಮೊದಲೇ ಯಾಕೆ ಹೇಳಿಲ್ಲ? ಕಡಿಬಿಡಿ ಸರ್. ಹಲೋ. ಏನ್ರಿ ಮಿನಿಸ್ಟರ್ ಕರುಣಾಕರ್ ಮಾತಾಡ್ತಾ ಇರೋದು. ಸರ್ ನಮಸ್ಕಾರ ಸರ್. ಅದೇನು ಆನಂದ್ ಅನ್ನೋರ್ ಕೊಲೆ ಆಗಿದೆ ಅಂತ ಸುದ್ದಿ ಇದೆಯಲ್ಲ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಏನಾದ್ರು ಮಾಡ್ತಾ ಇದ್ರೇನ್ರಿ? ಸರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಕೆಲವೊಂದು ಕ್ಲೂ ಸಿಕ್ಕಿದೆ ಸರ್. ಏನ್ರಿ ಅದು ಸರ್? ಸರ್ ಕೊಲೆ ಆದ ವ್ಯಕ್ತಿ ಸಾಯೋದಕ್ಕೆ ಮುಂಚೆ ಸೋಮು ಅಂತ ಬರೋದಿದ್ದಾನೆ ಅನ್ಸುತ್ತೆ. ಸೋಮು? ಹೌದು ಸರ್. ಪತ್ತೆ ಮಾಡ್ರಿ. ಪತ್ತೆ ಹತ್ತಿವಿ ಸರ್. ಮಾಡಿ ಮಾಡಿ. ಓಕೆ ಸರ್. ಸೋಮು, ಸೋಮು, ಸೋಮು ಸರ್. ಆನಂದ್ ಸೋಮು ಹೆಸರನ್ನ ಬರ್ದಿಟ್ಟು ಸತ್ತಿದ್ದಾರೆ ಅಂತ ಮುಂಚೆನೆ ಯಾಕೆ ಹೇಳಿಲ್ಲ ಸರ್? ಆನಂದ್ ಅವರು ತುಂಬಾ ಬುದ್ಧಿವಂತರು, ನನಗೆ ತೊಂದರೆ ಆಗದೇ ಇರಲಿ ಅಂತ ಕೊಲೆಗಾರ ಹೆಸರನ್ನ ಬರ್ದಿಟ್ಟು ಸತ್ತಿದ್ದಾರೆ. ಸದ್ಯ ನಾನ್ ಬಚಾವಾದೆ, ಪುಣ್ಯಾತ್ಮ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಸೋಮು, ಇದ್ರಾಗ ಏನೋ ಕರಾಮತ್ತೈತಿ. ಸೋಮು ಅಂದ್ರೆ ಯಾರಯ್ಯ? ಸೋಮು ಅಂದ್ರೆ ಡಾಕ್ಟರ್ ಸೋಮಸುಂದರಂ ಸರ್. ನನಗೆ ಚೆನ್ನಾಗಿ ಗೊತ್ತಿತ್ತು ಸರ್, ಒಂದಲ್ಲ ಒಂದಿನ ಆನಂದ್ ಅನ್ನ ಅವನು ಕೊಲೆ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಸರ್. ಆನಂದ್ ಇವತ್ತು ನಮ್ಮ ನಿಮ್ಮ ನಡುವೆ ಇಲ್ಲ ಅಂತ ನಂಬೋಕೆ ಆಗ್ತಾ ಇಲ್ಲ. ಮೇಧಾವಿ ಆನಂದ್ ಆತ್ಮಕ್ಕೆ ಶಾಂತಿ ಕೋರೋಣ. ಓಕೆ, ಲೆಟ್ ಅಸ್ ಡಿಸ್ಪರ್ಸ್. ಹಲೋ. ಹಲೋ ಸೋಮನ. ಕಂಗ್ರಾಟ್ಸ್, ಬೆಳಿಗ್ಗೆ ಪೇಪರಲ್ಲಿ ನೋಡಿದೆ ನೀವು ಅವಾರ್ಡ್ ತೊಳ್ತಿರೋ ಫೋಟೋನ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ನಿಮ್ಮಂತ ಸ್ನೇಹಿತರ ಅಭಿಮಾನ. ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀರಾ. ಹಲೋ, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಜೈಸಿಂಹ. ಸೂರ್ಯಕಾಂತ್ ಪಾಟೀಲ್, ಎಸ್ ಐ. ಸರ್ ಅರ್ಜೆಂಟ್ ಸ್ಟಾಫ್ ಮೀಟಿಂಗ್ ಇದೆ, ಒನ್ ಅವರ್ ಬಿಟ್ಟು ಬನ್ನಿ. ಓಕೆ ಸರ. ಈ ಕಾಕಿ ಕಂಡ್ರೆ ಕೌಡಿ ಬೆಲೆ ನಿಲ್ವಲ್ರಿ. ಹೋಗ್ಲಿ ಬಿಡ್ರಿ. ಪಾಟೀಲ್ ಸರ, ಅಂಗಡಿಗೆ ಹೋಗೊಂದು ಇಂಡಿಯಾ ಟುಡೇ ಮ್ಯಾಗಝಿನ್ ತಗೊಂಬನ್ರಿ. ಆಯ್ತು ರೀ. ಅಂದ್ರೆ ಇಲ್ಲಿ ಕಾಸು ಇದೇನ್ರಿ? ಕಾಸು ಯಾಕೆ ಸರ್, ಕಾಕಿ ಅದ ಅಲ್ರಿ. ಥೂ ನಿಮ್ಮನ್ನ ಮರ್ಯಾದೆ ತೆಗಿತೀರಲ್ರಿ, ತಗೊಳ್ರಿ. ಪಾಟೀಲ್ರೆ ಸರ, ದುಡ್ಡು ಕೊಡ್ರಿ. ಯಾವ ದುಡ್ಡು ಸರ? ರೇ, ನೀವು ಅಂಗಡಿ ಒಂದು ದುಡ್ಡು ಕೊಟ್ಟಿಲ್ಲ, ನನಗೆ ಗೊತ್ತು. ನಾನು ನಿಮ್ಮ ಸೀನಿಯರ್ ಕಣ್ರಿ, ಕೊಡ್ರಿ. ತಗೊಂಡ್ರೆ ತಗ. ಥ್ಯಾಂಕ್ ಯು. ಎಲ್ಲ ಕೇಸು ಕೈಜಾರು ಹೋಗ್ಲಿಕ್ಕತ್ತೇವ, ಹೋಗ್ಲಿ. ಆದ್ರ ಸೋಮಸುಂದರ ಕೇಸ್ ಮಾತ್ರ ನಾನ್ ಬಿಡಂಗಿಲ್ಲ. ಸೋಮು ಅಂದ್ರ ಸೋಮಸುಂದರನ. ಮಿಸ್ಟರ್ ಆನಂದ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ನೋಡಿದ್ಯಾ ಹೆಂಗ ಆಟ ತಗೊಂಡ್ಬಿಟ್ಟೆ, ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯ? ನಾನು ಅದೇ ಫಂಕ್ಷನ್ ಹೊರಟಿದ್ದೀನಿ. ನಿನ್ ಬಣ್ಣ ಏನು ಅಂತ ಎಲ್ಲರ ಮುಂದೆ ಬಯಲು ಮಾಡ್ತೀನಿ. ಯು ಕ್ಯಾನ್ ಡೂ ಎನಿಥಿಂಗ್. ದ ಲಾ ಈಸ್ ಆನ್ ಮೈ ಸೈಡ್. ನೋ, ದ ಲಾ ಈಸ್ ಆನ್ ಮೈ ಸೈಡ್. ಎಸ್. ಏನ್ರಿ ಆಕಾಶ ನೋಡ್ತಾ ನಿಂತ ಬಿಟ್ರಿ ಸರ್? ಬರ್ರಿ ಕೂರ್ಗುರ್.
ಬಂದು ನಿಮ್ ಜೊತೆ ಕೆಲಸ ಮಾಡ್ತಿದ್ರಲ್ಲ, ಅದಕ್ಕೆ ಅವ್ರ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಿರೋರು. ಹೌದಪ್ಪ, ಕೆಲಸ ಮಾಡ್ತಾ ಇದ್ರು. ಹಲೋ ಯಂಗ್ ಮ್ಯಾನ್. ಓ ಹಲೋ ಸರ್. ಸೇರಿ ಎರಡು ದಿನ ಆಗಿಲ್ಲ, ಆಗಲೇ ಕೆಲಸ ಮುಳುಗ್ಬಿಟ್ರ? ಹಲೋ, 1:30 ಊಟ ಟೈಮು, ಪಕ್ಕದಲ್ಲಿ ಒಳ್ಳೆ ಆಂಧ್ರ ಹೋಟ್ಲ್ ಇದೆ, ಬನ್ನಿ ಊಟ ಮಾಡೋಣ, ಕೆಲಸ ಇದ್ದೇ ಇರುತ್ತೆ. ನೀವು ಹೋಗಿ ಬನ್ನಿ ಸರ್, ನನಗೆ ಇಲ್ಲೇ ಇದೆ. ಹೆಂಡತಿ ಊಟ ಕಳಿಸಿದ್ದಾರೆ, ವಾಸನೆ ಗಮಗಮ ಅಂತ ಇದೆ. ವಾಟ್ ಎ ಲಕ್ಕಿ ಮ್ಯಾನ್ ಐ ಸೇ. ಥ್ಯಾಂಕ್ ಯು ಸರ್. ನಾಳೆ ದೊಡ್ಡ ಕೆರೆಯಲ್ಲಿ ಕಳಿಸಕ್ಕೆ ಹೇಳಿ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಓಕೆ ಸರ್. ಸಂಡಿಗೆ ತಿಂತ ಸ್ಯಾಟಲೈಟ್ ತೀರಿ ಡಿಸ್ಕಸ್ ಮಾಡೋಣ. ಓಕೆ ಸರ್. ಅನು ಆನಂದ್ ಒಬ್ಬರನ್ನೊಬ್ರು ತುಂಬಾ ನೆಚ್ಕೊಂಡಿದ್ವಿ. ಮತ್ತೆ ನಿಮ್ಮಿಬ್ರಿಗೂ ಆಗಾಗ ಜೋರಾಗಿ ಜಗಳ ಆಗ್ತಿತ್ತು ಅಂತ ಈ ವಿಷಯ ನಿಮ್ಗೆ ಹೇಳಿದ್ರು? ಓಕೆ ಬಿಡಿ, ನಿಮ್ ಕೆಲಸನೇ ಸಂಶಯ ಪಡೋದಲ್ವಾ? ಏನ್ ಸರ್ ಇದು, ಈ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹೆಸರು ಬಂದ ನಿಮ್ಮ ಹೆಸರು ಹಾಕೊಂಡಿದ್ರ? ಎಷ್ಟು ಆನಂದ್, ಸಿಡೌನ್ ಕೂತ್ಕೊಳ್ಳಿ. ಅದು ಬರೀ ಫಾರ್ಮಾಲಿಟಿ, ಏನು ಹೆದರಬೇಡಿ, ಸೈನ್ ಮಾಡಿ. ಸರ್, ರಿಮೋಟ್ ಆಪರೇಟೆಡ್ ವೆಹಿಕಲ್ನ ಕಂಡಿಡ್ದವನು ನಾನು, ಅದೇ ಪೇಟೆಂಟ್ ನಿಮ್ಮ ಹೆಸರು ಹಾಕೋತೀರಾ? ಮೂಲಭೂತ ಐಡಿಯಾ ನಿಮ್ದಾಗಿರ್ಬೋದಪ್ಪ. ಸರ್, ಕೊನೆ ಡ್ರಾಯಿಂಗ್ ಪ್ರೋಟೋಟೈಪ್ವರೆಗೂ ನಾನೇ ಅಲ್ಲ ಸರ್ ಮಾಡಿದ್ದು. ಫಂಡ್ಸ್ ಕೊಡ್ತಿದ್ದೆ ಯಾರು? ಸರ್, ನೀವು ದುಡ್ಡು ಕೊಟ್ಟಿರ್ಬೋದು, ಆದ್ರೆ ಐಡಿಯಾ ನಂದು, ಪೇಟೆಂಟ್ ಇರೋದು ಐಡಿಯಾಗೆ, ದುಡ್ಡಿಗಲ್ಲ. ಆನಂದ್, ಡೋಂಟ್ ಗೆಟ್ ಎಕ್ಸೈಟೆಡ್. ಸರ್ಕಾರಕ್ಕೆ ನನ್ನ ಹೆಸರು ಮಾತ್ರ ಗೊತ್ತಿರೋದಪ್ಪ, ನೀನು ಬೊಬ್ಬೆ ಹೊಡೆದ್ರೆ ಯಾರು ನಂಬ್ತಾರೆ? ಸರ್, ಈ ಪ್ರಾಜೆಕ್ಟ್ ನನ್ ಮಗು ಸರ್. ಮಕ್ಕಳೆಲ್ಲ ಕಡಲ್ ಹುಟ್ಟುತ್ತವೆ, ಆದ್ರೆ ಅದು ಹೆಸರು ಮನೆ ಹುಟ್ಟಿದ್ರೇನೆ ಅದಕ್ಕೊಂದು ಬೆಲೆ. ಏನ್ ಸರ್ ಮಾತಾಡ್ತಾ ಇದ್ರಾ? ವಾಟ್ ಯು ಮೀನ್ ಬೈ ಸ್ಟೇಟ್ಮೆಂಟ್ ಲೈಕ್ ದಟ್? ಐ ಮೀನ್, ಹೆಸರು ಮಾಡದಿರೋನು ಏನೇ ಮಾಡಿದ್ರು ಕಾಡಲ್ ಬಾಯ್ಬಡ್ಕೊಂಡಂಗೆ, ಅಟ್ಲೀಸ್ಟ್ ನಿಮ್ ಟ್ಯಾಲೆಂಟು ನನ್ ಮೂಲಕ ಬೆಳಕಾಗ ಬರ್ತಾ ಇದ್ದಲ್ಲ, ಅದಕ್ಕೆ ಸಂತೋಷ ಪಡು, ಬಿ ಹ್ಯಾಪಿ. ಸರ್, ನನ್ನ ಹಕ್ಕಿಗೆ ಏನಾರು ಅನ್ಯಾಯ ಆದ್ರೆ ನಾನ್ ಸುಮ್ಮನಿರಲ್ಲ, ಎಲ್ರಿಗೂ ನಿಜ ಏನು ಅಂತ ಹೇಳ್ಬಿಡ್ತೀನಿ. ಏಯ್, ಏನಾದ್ರೂ ಮಾಡ್ಕೋ, ಆದ್ರೆ ನನ್ ಹೆಸರು ಧಕ್ಕೆ ಬಂದ್ರೆ ನಿನ್ ಹೆಣ ಬಿಡುತ್ತೆ. ಹೆದರುತ್ತೀರಿ ಅಂದ್ರೆ? ಹೌದು, ಅಂತ ಪರಿಸ್ಥಿತಿ ಬಂದ್ರೆ ನಾನು ಕೊಲೆ ಮಾಡ್ಕೊಂಡೆ ಸೋನಲ್ಲ. ಅಂತೂ ಹೇಳ್ದಂಗೆ ಮಾಡ್ಬಿಟ್ರಿ. ಯಾರೀ ಇವರು, ಪಿಕ್ಪಾಕೆಟರ್ ಹತ್ರ ಮಾಮೂಲಿ ಕೇಳತ್ರ ನನ್ ಕೇಳ್ತಾ ಇದಾರೆ? ಪ್ರೊಫೆಷನಲ್ ಏನ್ ಕಾಣುತ್ತೆ? ಇಲ್ಲ ಸರ್, ಪರ್ಮನೆಂಟ್ ಆಗಿದೆ. ಸುಮ್ನೆ ಸೈ, ಯಾಕೆಂದ್ರೆ ಡೌಟ್ ಕ್ಲಿಯರ್ ಆದ್ರೆ ಒಂಥರ ರಿಲೀಫ್ ಅಲ್ವಾ? ಸರಿಪ್ಪ, ಅದೇನ್ ಕೇಳ್ತಾರೋ ಕೇಳಿ. ಮರಡ್ರಾ ಟೈಮಲ್ಲಿ ನಡೆದ ಅವಾರ್ಡ್ ಫಂಕ್ಷನ್ಗೆ ನೀವು ಲೇಟ್ ಆಗಿ ಬಂದ್ರಂತಲ್ಲ ಸರ್. ನೋಡಿ, ನಾನು ಡಯಾಬಿಟಿಕ್ ಪೇಷಂಟ್, ಡಾಕ್ಟರ್ ಡೇವಿಡ್ ಹತ್ರ ಅಶೋಕ ಹೋಟೆಲ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ, ಡೀಟೇಲ್ ಚೆಕಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳೋದು, ಅವಾರ್ಡ್ಗಿಂತ ಆರೋಗ್ಯ ಮುಖ್ಯ. ಅದನ್ನ ಮುಸ್ಕೊಂಡ್ರೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆನಂದ್ ಮಾಡಿ ಸಂಶೋಧನೆ ಫಲದ ಅವಾರ್ಡ್ನ ನೀವು ತಗೊಂಡು ಅನುಭವಿಸಿದ್ದೀರಿ ಅಂತ. ಓ, ಆ ಚಾಡಿ ಚಂದ್ರಪ್ಪ ನಿಮ್ಗೆ ಹೇಳಿದೆ ಅಂತ ಕಾಣಿಸುತ್ತೆ. ನೋಡಿ, ಆನಂದ್ ಸಂಶೋಧನೆಗೂ ನನಗೆ ಸಿಕ್ಕಿರೋ ಅವಾರ್ಡ್ಗೂ ಯಾವ ಸಂಬಂಧನೂ ಇಲ್ಲ. ಬೇಕಾದ್ರೆ ವಿಚಾರಿಸಿ. ಎನಿ ಮೋರ್ ಕ್ವಶನ್ಸ್? ಆ ಹೆಣದ ಹತ್ರ ನಿಮ್ಮ ಹೆಸರಿತ್ತಲ್ಲ ಮಿಸ್ಟರ್ ಸಿಂಹ, ಇವ್ರು ಮಾತಾಡೋದು ನಂಗೆ ತುಂಬಾ ಸಿಟ್ಟು ಬರ್ತದೆ. ನಂಗೆ ಯಾಕೋ ಡೌಟ್ ರೀ, ಇವ್ರಿಗಿನ್ನೂ ಪರ್ಮನೆಂಟ್ ಆಗಿಲ್ಲ, ಪ್ರಮೋಷನ್ ಕೊಡಿಸಿ ಕಳಿಸ್ರಿ. ಇಲ್ಲ ಸರ್, ಪರ್ಮನೆಂಟ್ ಆಗಿದೆ, ಸುಮ್ನಿರ್ರಿ. ನಾನು ಆ ಮರ್ಡರ್ ಸ್ಪಾಟ್ ನೋಡಿದ್ನಲ್ಲ, ಅಲ್ಲೇನೋ ಎಸ್ ಓ ಎನ್ ಯು ಅಂತ ಬಂದಿದ್ದಾಗಿತ್ತು ಅಲ್ವಾ? ಎಸ್ ಓ ಎನ್ ಯು ನಾ? ನಾನು ಎಸ್ ಓ ಎಂ ಯು ಅನ್ಕೋಬಿಟ್ಟಲ್ಲ ಸರ್. ಸೋನು, ಸೋಮು. ಸೋನು ಅಂದ್ರೆ ಯಾರು ಸರ? ಸೋನು ಆನಂದ್ ಜೊತೆ ಇದೇ ಲೆವೆಲ್ ಕೆಲಸ ಮಾಡ್ತಾ ಇದ್ಲು, ಆಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ನಾವೀಗ ಅವ್ರನ್ನ ನೋಡ್ಬೋದಾ? ಅವಳಿಗೆ ಇಲ್ಲಿಲ್ಲ, ಆನಂದ್ ಜೊತೆನೆ ಅವಳಿಗೆ ಕೆಲಸಕ್ಕೆ ರಿಸೈನ್ ಮಾಡಿದ್ಲು. ಆನಂದ್ ರಿಸೈನ್ ಮಾಡಿದ್ಮೇಲೆ ಏನ್ ಮಾಡ್ತಿದ್ರು ಸರ್? ಸ್ಪ್ಲಾಶ್ ಅಂದ ಕಂಪ್ನಿಗೆ ಅಡ್ವೈಸರ್ ಆಗಿದ್ರು. ಸೋನು ಅವರ ಅಡ್ರೆಸ್ ಗೊತ್ತಾ ಸರ್? ಅವಳ ಅಡ್ರೆಸ್ ತಿಳ್ಕೊಂಡು ನಾನೇನ್ರಿ ಮಾಡ್ಲಿ? ಓಕೆ ಸರ್. ಓಕೆ, ಸಾರಿ, ನಿಮಗೆ ತುಂಬಾ ತೊಂದರೆ ಕೊಟ್ಟಿವೆ. ರೈಟ್. ಚೆನ್ನಾಗಿದೆಯಾ ಗೊತ್ತಾ? ನಿನ್ ಹಣೆಗೆ ಪೊಟ್ಟು ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ. ಯು ಲುಕ್ ಗಾರ್ಜಿಯಸ್. ಭಾರತಿ, ಆನಂದನ ಸಂಬಂಧಪಟ್ಟ ಹಾಗೆ ಕರ್ಮಾರಿ ಎಲ್ಲ ಮುಗ್ದೋಯ್ತಲ್ಲಮ್ಮ, ನೀನು ನೀ ಮನೆಯಲ್ಲಿ ಇದ್ಕೊಂಡು ಏನ್ ಮಾಡ್ತೀಯ ನೋಡು. ನೀನ್ ಇಲ್ಲಿದ್ದಷ್ಟು ನಿನ್ ದುಃಖ ಹೆಚ್ಚಾಗುತ್ತೆ ಮಗು. ನನ್ ಜೊತೆ ಊರಿಗೆ ಬಂದ್ಬಿಡು, ಅಲ್ಲಾದ್ರೆ ನೀನ್ ಹುಟ್ಟು ಬೆಳೆದ ಮನೆ ನಿನ್ ಮನ್ಸಿಗೂ ಸಮಾಧಾನ ಸಿಗುತ್ತೆ.
ನಿನ್ನೆಲ್ಲಿ ಸಮಾಧಾನ? ನಾನಿಲ್ಲೇ ಇರ್ತೀನಿ. ಆನಂದ್ ಇಷ್ಟಪಟ್ಟು ತಗೊಂಡ್ ಮನೆ ಇದು, ಅವ್ರು ಓಡಾಡಿದ ಜಾಗದಲ್ಲಿ, ಅವ್ರ ನೆನಪಲ್ಲಿ ನಾನಿಲ್ಲೇ ಇರ್ತೀನಿ. ಈ ಸಮಯದಲ್ಲಿ ಅವಳನ್ನ ಜಾಸ್ತಿ ಒತ್ತಾಯ ಮಾಡೋದು ಸರಿಯಲ್ಲ. ಅವಳೇನ್ ಚಿಕ್ಕ ಹುಡುಗಿನೆ, ಅವಳು ಬೇಕು ಬೇಡ ಎಲ್ಲ ಅವಳೇ ನಿರ್ಧಾರ ಮಾಡ್ತಾಳೆ. ಅವಳ ಜೀವನದಲ್ಲಿ ಸ್ವಲ್ಪನಾದ್ರೂ ನಗುನ್ ತರಿಸೋ ಜವಾಬ್ದಾರಿ ನಂದು ಭಾವ. ನೀವು ಅವಳ ಚಿಂತೆ ಬಿಟ್ಬಿಡಿ. ಎದ್ದೇಳ ತಮ್ಮ, ಯಾಕೋ ಬೆಳೆ ಬೆಳಿಗ್ಗೆ ಡರ್ರ ಪುರ್ರ ಅಂತ ಗೊರಕಿ ಹೊಡಿತೀ, ರಾತ್ರಿ ನಿದ್ದೆ ಮಾಡಿಲ್ಲೇನ? ಅಯ್ಯಯ್ಯೋ, ಇದೇನ್ ಗ್ರಹಚಾರ! ನಾನು ಹೋಗಿ ಹೋಗಿ ಆನಂದ್ ಮನೆ ಪಕ್ಕ ಮನೆ ಯಾಕೆ ಕಟ್ಕಣ್ಣಪ್ಪ? ಅಮ್ಮೋ ಕಾನ್ಸ್ಟೇಬಲ್ ಅಮ್ಮ, ಹೆಣ್ಣು ದೇವ್ರ ಸಮಾನ ಅಂತಾರೆ, ನಾನು ನೀನೇ ಕಾಪಾಡ್ಬೇಕಮ್ಮ. ಸರ್, ಅವ್ನ್ ನೋಡೋ ದೃಷ್ಟಿನೇ ಸರಿ ಇಲ್ಲ ಸರ್. ಬಾಯಲ್ಲಿ ಅಮ್ಮ ಅಂತಾನೆ, ಕಣ್ಣು ಮಾತ್ರ ಎಲ್ಲೆಲ್ಲೋ ಬಿಡ್ತಾನೆ ಸರ್. ಅಯ್ಯೋ ಪಾಪ, ಈಗಾಗ್ಲೇ ರಗಡು ಒದಿ ತಿಂದನ, ನಿನ್ಯಾಕ ಅವ ನೋಡ್ತಾನೆ? ನಿನ್ ಕೆಲಸ ನೋಡಿ ಹೋಗ. ಏನ್ಪಾ ಸಿಗರೇಟ್ ಸೇತೀನೋ? ಸಿಗರೇಟ್ ಸಾವಕಾಶ ಸಾವಕಾಶ. ಆಮೇಲೆ ಆಮೇಲೆ ಏನಣ್ಣ? ನೀನ ಏನಾರು ಹೇಳ? ಗೊತ್ತಿರೋದೆಲ್ಲ ಹೇಳಿದೀನಲ್ಲ ಅಣ್ಣ. ತಮ್ಮ, ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತಲೆ ನೀನ್ ಕೊಲೆ ಮಾಡಿಲ್ಲ ಅಂತ. ಮತ್ತೆ ಇನ್ನು ನನ್ನ ಒಳಗೆ ಹಾಕಿಟ್ಟಿದ್ಯ ಅಣ್ಣ? ನನಗ ಸುಪ್ರೀಂ ಕೋರ್ಟ್ ಜಡ್ಜ್ ತನಕ ತೋರಿಸ್ತೀನೋ ತಮ್ಮ? ನೀ ಏನ್ ಚಿಂತೆ ಮಾಡ್ಬೇಡ, ನಾನ್ ನಿನ್ ರಿಲೀಸ್ ಮಾಡಿಸ್ತೀನೋ ತಮ್ಮ. ಆಮೇಲೆ ನಿಮ್ಮ ಲ್ಯಾಬ್ದೊಳಗ ಚಲೋ ಹುಡುಗಿ ಇತ್ತಂತಲ್ಲ, ಆನಂದ್ ಸರ್ಗೂ ಅವಳಿಗೂ ಏನೋ ಅಂತ, ಸೋನು ಚಲೋ ಇದ್ಲೇನು? ಬೊಂಬಟ್ಟಾಗಿದ್ದಾಳು ಲ್ಯಾಬ್ನಲ್ಲಿ ಇರೋರ್ಗೆಲ್ಲ, ಅವಳ ಮೇಲೆ ಕಣ್ಣು, ಅವಳು ಮಾತ್ರ ಆನಂದ್ ಸಾರಿಂದನೇ ಬಿದ್ದಿರೋ. ಅವಳೊಂಥರ ಸೆಮಿ ಕ್ರ್ಯಾಕು. ಒಂದಿನ ಲ್ಯಾಬ್ನಲ್ಲಿ ಆನಂದ್ ಸಾರ್ ನಡ್ಕೊಂಡ್ ಬರ್ತಾ ಇದ್ರು, ಇವಳು ಒಂದು ಸ್ಟೂಲ್ ಮೇಲೆ ಹತ್ತಿ ಒಂದು ಬ್ಲೇಡ್ ತಗೊಂಡು ತನ್ನ ಕೈನ ಕರೆಕ್ಟ್ ಕರೆಕ್ಟ್ ಅಂತ ಕುಯ್ಕೊಂಡ್ಬಿಡೋದ. ಲವ್ ಅಂತೆ ನೆಲ ಎಲ್ಲ ರಕ್ತ. ಕ್ಲೀನ್ ಮಾಡೋ ಕೆಲ್ಸ ನಂದು. ಅದೇನು ಹುಚ್ಚುತ್ತಾನು ತಮ್ಮ, ಲವ್ಗೆ ಅಂತ ರಕ್ತನೇ ಹರ್ಸದೇನು? ನೀ ನಮ್ಮನೆ ಯಾಕೆ ಬಂದೆ? ಆನಂದ್ ನಿನ್ ಹೆಂಡತಿ ಊರಲ್ಲಿಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಬಂದಿದ್ದೀನಿ. ಅಟ್ಲೀಸ್ಟ್ ಇವತ್ತೊಂದಿನಾದ್ರೂ ನನ್ ಜೊತೆ ಬಾ, ನನಗ್ ನೀನ್ ಬೇಕು. ಒಂದೊಂದು ದಿನನು ಬ್ಲೇಡ್ ಮಾರ್ಕ್ ಹಾಕೊಂಡಿದ್ದೀನಿ, ಕೌಂಟ್ ಮಾಡು. ನಾವಿಬ್ರು ಮೀಟ್ ಮಾಡಿದ್ರೆ ಲೆಕ್ಕ ಹಾಕು ಅನ್ನ. Get out of my house right now. I love you Sonali, get out of here. ಲವ್ವೇ ಹೀಗೆ ಅಣ್ಣ, ಪೇಪರ್ನಲ್ಲಿ ಬರ್ತಾ ಇರುತ್ತಲ್ಲ, ಲವ್ಗೋಸ್ಕರ ಕೊಲೆ ಮಾಡೋ ಲೆವೆಲ್ಗೂ ಹೋಗ್ತಾರೆ ಅಂತ. ಸೋನು ಅಣ್ಣ, ಇನ್ನೊಂದು ಸಿಗರೇಟ್ ಸಲಿಗೆ ಕೊಟ್ಟರೆ ತಲೆ ಮೇಲೆ ಇರ್ತಾನೆ. ಮಂಗೆ ಎಲ್ಲಿ ಸಿಕ್ತು ಪಿಸ್ತೂಲು? ಆಗ್ಲಿ ಎಲ್ಲ ಹೇಳಿದಿನಲ್ಲ ಅಣ್ಣ, ಅದೆಲ್ಲಿ ಸಿಕ್ತು ಹ್ಯಾಂಗ್ ಸಿಕ್ತು ಅದನ್ನ ಕಂಡು ಹಿಡಿಯೋದು ನನಗೆ ಚೆನ್ನಾಗಿ ಗೊತ್ತು. ತಮ್ಮ, ಆ ಸೋನಾಲಿ ಮನಿ ವಿಳಾಸ ಎಲ್ಲೋ?
ಸೋನಾಲಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಎಸ್ ಪ್ಲೀಸ್ ಮೇಡಮ್. ನಿಮ್ಮನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡಕ್ ಬಂದಿದ್ದೀವಿ. ಲೈಫ್ ಅಂದ್ರೆ ಒಂದು ಡಿಸ್ಟರ್ಬೆನ್ಸ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಆನಂದ್ ಕೊಲೆ ಆಗಿರೋದು ನಿಮ್ಗೆ ಗೊತ್ತಿರಬೇಕಲ್ಲ. ಸಿಲ್ಲಿ ಕ್ವೆಶ್ಚನ್. ಪ್ರತಿ ಕ್ಷಣನು ಆನಂದನ್ನೇ ನೆನೆಸ್ತಿರೋಣ ನಾನು. ಕೊಲೆಯಾದ ವಿಷಯ ನನಗೆ ಗೊತ್ತಿರಲ್ವಾ? ನಿಮಗೆ ಆನಂದ್ ಏನಾಗ್ಬೇಕು? ಐ ಮೀನ್ ಎಕ್ಸ್ ಕೊಲೀಗ್, ಫ್ರೆಂಡ್, ವೆಲ್ ವಿಶ್, ಗೈಡ್. ಇನ್ನೊಂದನ್ನ ಯಾಕೆ ಮುಚ್ಚಿಟ್ರಿ? ನಾನು ಅವ್ರನ್ನ ಲವ್ ಮಾಡ್ತಿದ್ದ ವಿಷಯನ? ಆನಂದ್ಗೆ ಮದುವೆ ಆಗಿತ್ತು ಗೊತ್ತಲ್ಲ. ಗೊತ್ತು. ಗೊತ್ತಿದ್ದು ಅದ್ ಹೇಗೆ ಲವ್ ಮಾಡಿದ್ರಿ ನೀವು? ಮದುವೆ ಆದವ್ರನ್ನ ಲವ್ ಮಾಡಬಾರ್ದು ಅಂತ ಹೊಸದಾಗಿ ಕಾನೂನ್ ಏನಾದ್ರೂ ಬಂದಿದ್ಯಾ? ಮದುವೆ ಆಗಿರೋರ್ನ ಮದುವೆ ಆಗಬಾರ್ದು ಅಂತ ಕಾನೂನ್ ಇದೆ ಗೊತ್ತಲ್ಲ. ನಾನೇನವ್ರನ್ನ ಮದುವೆ ಆಗಿಲ್ವಲ್ಲ. ಮದುವೆ ಆಗೋಣಂತಿದ್ರೆ ಅವ್ರು ಒಪ್ಲಿಲ್ಲ. ಅದಕ್ಕ ಆನಂದನ್ನ ನಾನು ಕೊಲೆ ಮಾಡಿದೆ. ಹುಡುಗಿ ತುಂಬಾ ಪುಕ್ಕಲನ್ಸದ, ಒಪ್ಕೊಂಡ್ಬಿಟ್ಲು. ಸುಮ್ನಿರ್ರಿ ರೀ, ಇನ್ನು ಓಬಿರಾಯನ್ ಕಾಲದಲ್ಲೇ ಇದೆಯಲ್ರಿ ನಿಮ್ ಪೊಲೀಸ್ ಬ್ರೈನು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ ವಸ್ತುನ ಯಾರಾದ್ರೂ ನಾಶ ಮಾಡ್ತಾರೇನ್ರಿ? ನನ್ನ ಆನಂದನ ಸಂಬಂಧ ನಿಮ್ಗೆ ಹೇಗ್ರಿ ಗೊತ್ತಾಗ್ಬೇಕು? ಇಟ್ ವಾಸ್ ಲವ್, ಇಟ್ ವಾಸ್ ಮ್ಯಾಜಿಕ್. ನಿನ್ನೆ ರಾತ್ರಿ ನಿದ್ರೆ ಮಾಡ್ಲಿಲ್ಲ. ನಿಮಗೆ ಮದುವೆ ಆಗಿದ್ರೇನು? ಸ್ಟಿಲ್ ಐ ಲವ್ ಯು. ನೋಡೋ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ. ಗೆಟ್ ಅಪ್. ಇದ್ದೇಳಲ್ಲ, ಏನ್ ಮಾಡ್ತೀರಾ? ಆನಂದ್, ನನ್ನ ಬೆಟ್ಟಿಗೆ ರಿಮೋಟ್ ಫಿಕ್ಸ್ ಮಾಡ್ತೀರಾ? ಆಮೇಲೆ ನಾವಿಬ್ರು ಶಡಾಪ್ ಸೋನಾಲಿ. ನಾನು ನಿಮ್ಗೊಂದು ರಿಟರ್ನ್ ಗಿಫ್ಟ್ ಕೊಡ್ತೀನಿ. ಟೇಕ್ ದಿಸ್. ಏನಿದು? ನೋಡಿ ಪ್ಲೀಸ್. ಥ್ಯಾಂಕ್ ಯು. ನಿಮ್ಮನ್ನು ನೋಡ್ತಿದ್ರೆ ನನ್ನ ಮೈಯೆಲ್ಲ ಜುಮ್ ಜುಮ್ ಅನ್ನತ್ತೆ. ಮುಟ್ಟಿದ್ರೆ ಸಾವಿರ ತುಂಬಿ ಒಟ್ಟಿಗೆ ಮುತ್ತಿಟ್ಟ ಹಾಗಾಗುತ್ತೆ. ಮೈಯೆಲ್ಲ ಬೆಂಕಿ ಆಗುತ್ತೆ. ಮೈಯೆಲ್ಲ ಬೆಂಕಿ ಇಟ್ಟಾಗುತ್ತ ಅಂದ್ರೆ ಮಲೇರಿಯಾ ಇರಬೇಕು. ಒಳ್ಳೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ. ನೀವೇ ನನ್ನ ಬೆಸ್ಟ್ ಡಾಕ್ಟರ್, ಟ್ರೀಟ್ಮೆಂಟ್ ಕೊಡಿ. ಸೋನು, ತಪ್ಪು ತಪ್ಪು. ಇವತ್ತೊಂದು ದಿನ ತಪ್ಪು ಮಾಡೋಣ. ನನ್ನ ಮದುವೆ ಆಗಿದೆ ಯಾಕೆ ನಿಂಗೆ ಅರ್ಥ ಆಗಲ್ಲ? ಐ ವೇಟ್ ಫಾರ್ ಯು. ಕಮ್ ಆನ್, ಕಮ್ ಆನ್. ನೋಡಿ 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 ನೋಡಿ, ನನ್ನ ಮನೇಲಿ ಯಾವ ದೇವ್ರ ಫೋಟೋನೂ ಇಲ್ಲ. ಎಲ್ಲ ನೋಡಿದ್ರು ನಿಮ್ಮ ಫೋಟೋನೇ. ಆನಂದ್, ನನ್ನ ದೇವ್ರು ನೀವು. ನಿಮ್ಗೆ ಯಾಕೆ ನನ್ನ ಆಸೆ ಅರ್ಥ ಆಗ್ತಿಲ್ಲ? ಆನಂದ್ ಪ್ಲೀಸ್, ಆನಂದ್ ಆನಂದ್, ಐ ಲವ್ ಯು, ಐ ಕಾಂಟ್ ಲಿವ್ ವಿತೌಟ್ ಯು. ಅವತ್ತು ನಾನು ಅವ್ರು ಸಿಗ್ಲೇಬೇಕು ಅನ್ನೋ ಆತುರದಲ್ಲಿ ಸ್ವಲ್ಪ ಅತಿರೇಕವಾಗಿ ವರ್ತಿಸ್ಬಿಟ್ಟೆ. ಆನಂದ್ ಅವತ್ತಿನಿಂದ ನನ್ನನ್ನು ಪೂರ್ತಿ ಅಲಕ್ಷ್ಯ ಮಾಡ್ಬಿಟ್ರು. ಅವ್ರ ಗಮನ ಸೆಳಿಬೇಕು ಅಂತ ಲ್ಯಾಬ್ ಅಲ್ಲಿ ಎಲ್ಲರ ಮುಂದೆ ಬ್ಲೇಡಿನಿಂದ ನನ್ನನ್ನು ನಾನು ಗಾಯ ಮಾಡ್ಕೊಂಡೆ. ಎಲ್ಲರೆದುರಿಗೂ ಹೀನಾಯವಾಗಿ ರೇಗ್ಬಿಟ್ರು. ಆ ದಿನನೇ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ. ಆಮೇಲೆ ನಾನು ಅವ್ರನ್ನ ನೋಡ್ಲೇ ಇಲ್ಲ. ಆರ್ ಯು ಶೂರ್? ಎಸ್. ಸರಿಯಾಗಿ ಜ್ಞಾಪಿಸ್ಕೊಳ್ಳಿ, ಅವ್ರನ್ನ ಮತ್ತೆ ನೀವು ಭೇಟಿ ಮಾಡ್ಲಿಲ್ವಾ? ನೆವರ್. ಮೇಡಮ್, ಟ್ರಾವೆಲ್ ಏಜೆಂಟ್ ಇಂದ ಫೋನ್. ಆಮೇಲೆ ಮಾಡೋಕ್ ಹೇಳು. ಮತ್ತೆ ಇಲ್ಲೇ ಮಾತಾಡ್ಬೇಕಂತೆ.
ಪಾಸ್ಪೋರ್ಟ್ ಮ್ಯಾಟರ್ ಅಂತೆ. ಅಜಯ್, ಐ ವಿಲ್ ಕಾಲ್ ಯು ಅಪ್ ಲೇಟರ್. ಓಕೆ ಓಕೆ ಇನ್ಸ್ಪೆಕ್ಟರ್, ನೀವಿನ್ ಹೊರಡ್ಬೋದು. ಬಾಯ್ ಬಾಯ್. ಇಫ್ ಯು ಡೋಂಟ್ ಮೈಂಡ್, ಪಾಸ್ಪೋರ್ಟ್ ಅಂತ ಏನೋ ಹೇಳ್ತಾ ಇದ್ರಲ್ಲ. ಹೌದ್ರಿ, ನ್ಯೂಯಾರ್ಕ್ ಅಲ್ಲಿ ನನ್ನ ಡಾನ್ಸ್ ಪ್ರೋಗ್ರಾಮ್ ಇದೆ, ನಾಳೆನೆ ಹೊರಡ್ತಾ ಇದೀವಿ. ನೋಡಿ, ಸುಮ್ ಸುಮ್ನೆ ಎಲ್ಲಾದ್ರ ಮೇಲೂ ಡೌಟ್ ಮಾಡಬೇಡಿ. ಗೋಲ್ಡ್ ಆನ್ ಗೋಲ್ಡ್ ಆನ್, ಹಾಗೆ ನೈಸ್ ಜರ್ನಿ, ಗುಡ್ ಲಕ್. ಮತ್ತೇನಾದ್ರೂ ಬೇಕಾದ್ರೆ ನಾವು ನ್ಯೂಯಾರ್ಕ್ಗೆ ಫೋನ್ ಮಾಡ್ತೀವಿ. ಏನ್ ಸರ್? ಸರ್ ಗನ್ ಸ್ಮಿತ್, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಬಾಬು ಜಾನ್ ಗನ್ ಹೌಸ್ನವರು. ಈ ರಿವಾಲ್ವರ್ನ ನಿಮ್ಮಂಗಿಲ್ ತಾನೇ ಸೇಲ್ ಮಾಡಿರೋದು. ಹೌದು ಸರ್. ಯಾರು ಪರ್ಚೇಸ್ ಮಾಡಿರೋದು? ಸೋನಾಲಿ. ಸೋನಾಲಿ, ಮೇಡಮ್ ಯು ಆರ್ ಅಂಡರ್ ಅರೆಸ್ಟ್. ಈಕೆ ನ್ಯೂಯಾರ್ಕ್ ಹೋಗಿದ್ರೆ ಚೆನ್ನಾಗಿರುತ್ತಲ್ಲ ಸರ್. ಯಾಕ್ರಿ, ನಾವು ನ್ಯೂಯಾರ್ಕ್ ಹೋಗಿ ಈಕಿನ ಅರೆಸ್ಟ್ ಮಾಡೋದಿತ್ತಲ್ಲ ಸರ್. ಏಯ್ ಸುಮ್ಮನೆ ರೀ. ನಾನು ಪೊಲೀಸ್ನವ್ರ ಹತ್ರ ಎಲ್ಲ ವಿಷಯನೂ ಹೇಳಿದ್ದೀನಿ, ಆದ್ರೆ ಗನ್ ಪರ್ಚೇಸ್ ಮಾಡಿದ ವಿಷಯ ಮಾತ್ರ ಮುಚ್ಚಿಟ್ಟೆ ಅಷ್ಟೇ. ಯಾಕೆ? ಯಾಕೆಂದ್ರೆ ಪೊಲೀಸ್ನವರು ನಾನು ನ್ಯೂಯಾರ್ಕ್ಗೆ ಡಾನ್ಸ್ ಪ್ರೋಗ್ರಾಮ್ಗೆ ಹೋಗದೆ ಇದ್ದ ಹಾಗೆ ನನ್ನ ಎಲ್ಲಿ ತಡಿತಾರೋ ಅಂತ ನನಗೆ ಭಯವಾಗಿತ್ತು. ನೀವು ಗನ್ ಯಾಕೆ ಪರ್ಚೇಸ್ ಮಾಡಿದ್ರಿ? ಯು ಆರ್ ಎ ಜೀನಿಯಸ್. ಯೋಚನೆ ಮಾಡಿ ಅನಂತ್, ನನ್ನ ಶ್ರೀಮಂತಿಗೆ ನಿಮ್ಮ ಬುದ್ಧಿವಂತಿಗೆ ಎರಡೂ ಸೇರಿದ್ರೆ ನಾವು ಏನೇನೆಲ್ಲ ಸಾಧಿಸ್ಬೋದು. ನಾನ್ ಬರೀ ಫ್ರೆಂಡ್ ಆಗಿದ್ರೆ ಯಾವ ಹೆಲ್ಪ್ ಸಿಗಲ್ವಾ? ಏನ್ ಬೇಕು? ಒಂದು ಗನ್ ಬೇಕು. ಯಾಕೆ? ನೀನ್ ಶೂಟ್ ಮಾಡಕ್ಕೆ ಇಲ್ಲ, ಗನ್ ಅಲ್ಲಿ ಒಂದು ಸ್ಪ್ರಿಂಗ್ ಮೆಕ್ಯಾನಿಸಮ್ ಇದೆ, ಅದನ್ನ ಎಕ್ಸ್ಪೆರಿಮೆಂಟ್ಗೆ ಬೇಕೇ ಬೇಕು, ತುಂಬಾ ಅಗತ್ಯ. ಅದ್ರ ಸಿಗ್ತಾ ಇಲ್ಲ. ಅವರು ಬಯಸಿದ ಪ್ರತಿಯೊಂದು ಅವರಿಗೆ ಸಿಗಬೇಕು ಅನ್ನೋದೇ ನನ್ನ ಆಸೆ. ಗನ್ ಹೇಗೆ ಸಿಕ್ತು ನಿನಗೆ? ನಾನು ಹೇಳಿದ್ನಲ್ಲ ಸ್ಪ್ರಿಂಗ್ ಮೆಕ್ಯಾನಿಸಮ್, ಅದು ಇದರಲ್ಲೇ ಇರೋದು. ನಾನು ಎಕ್ಸ್ಪ್ಲೋರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್, ಥ್ಯಾಂಕ್ಸ್ ಅ ಲಾಟ್ ಯಾರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ನಿಜಕ್ಕೂ ನಿರಪರಾಧಿ. ಆಪಾದಿತರ ವಿಚಾರಣಾ ನಂತರದ ಬಂಧನದ ಅವಧಿಗಿಂತಲೂ ವಿಚಾರಣೆಯ ಹಂತದಲ್ಲಿ ಬಂಧನದಲ್ಲಿರಬೇಕಾದ ಪರಿಸ್ಥಿತಿಯ ಯುಕ್ತಾಯುಕ್ತತೆಯ ಕುರಿತಾದ ಪ್ರಶ್ನೆ ಈಚಿನ ದಿನಗಳಲ್ಲಿ ಕಾನೂನು ತಜ್ಞರಲ್ಲಿ ವ್ಯಾಪಕ ಚರ್ಚೆಗೆ ಒಳಗಾಗಿದೆ. ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 302 ಪ್ರಕಾರ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬಂಧಿತೆಯಾದ ಆಪಾದಿತೆ ಸೋನಾಲಿಯವರು ಐಪಿಸಿ ಸೆಕ್ಷನ್ 439 ಜಾಮೀನಿನಡಿಯಲ್ಲಿ ಬಿಡುಗಡೆ ಹೊಂದಲು ನ್ಯಾಯಪೀಠವು ಅನುಮತಿಸುತ್ತದೆ. ಏನ್ರಿ ಇದು, ಹಗಲು ರಾತ್ರಿ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತೀವಿ, ಎಲ್ಲ ಉಲ್ಟಾ ಆಗೋಗುತ್ತಲ್ರಿ. ನೀವ್ ಏನಾರ ಹೇಳಿ ಸರ, ಆ ಸೋನಾಲಿದ ಕೊಲೆ ಮಾಡಿರೋದು ಅಲ್ಲ. ಡೈ, ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ, ಬೆಳಗ್ಗೆ ಬೆಳಗ್ಗೆ ಬಂದು ನನ್ನ ಮುಖ ತೋರಿಸ್ಬೇಡಿ ಅಂತ. ಕಣ್ಬಿಡಕ್ ಮುಂಚೆ ಹಲ್ ಗಿನ್ಕೊಂಡ್ ಬಂದ್ಬಿಡ್ತೀರಾ. ನಿಮ್ ಜೊತೆ ಯಾವ ಕೇಸ್ ತಗೊಂಡ್ರು? ನಡೀರಿ. ಅಡಡಡಿ, ನಿನ್ನ ಅಪ್ನ ಮುಂಜಾನೆ ನಿನ್ ಮಾರಿ ನಾನ್ ನೋಡಿದ್ನಲ್ಲ, ಅದಕ್ಕ ಹಿಂಗಾಗಿದ್ದು. ಜಯನಗರ. ಜಯನಗರ ಬನ್ನಿ ಸರ್, ನಮ್ಮ ಆಟ ಇದೆ, ಬನ್ನಿ ಸರ್. ಎಷ್ಟಯ್ಯ? 150 ಕೊಟ್ಬಿಡಿ ಸರ್. 150 ಅಷ್ಟೇನಾ? ನಿಜವಾಗ್ಲು ಧರ್ಮರಾನ್ ತುಂಡ್ಕನಯ್ಯ ನೀನು. ಅಲ್ಲ, ಲಗೇಜ್ ಬೇರೆ ಇದೆ? ಲಗೇಜ್ ಫ್ರೀ ಸರ್. ಬೆಳಗ್ಗೆ ಬೆಳಗ್ಗೆನೆ ಬಕ್ರ ಸಿಕ್ಕಿದ್ದಾನೆ. ನಾನೇ ದುಡ್ಡು ಮುಟ್ಟಲ್ಲ ಸರ್. ಈ ಲಗೇಜ್ಗೆ ನೀವು 1,000 ಕೊಟ್ಬಿಡಿ ಸರ್. ಅರೆ, ನಿನ್ನ ಧರ್ಮರಾಯನ್ ತುಂಡು ಅನ್ಬಿಟ್ಟೆ ಕಣಯ್ಯ, ನೀನೇ ಸಾಕ್ಷಾತ್ ಧರ್ಮರಾಯ. ಲಗೇಜ್ ಚಾರ್ಜ್ ಬೇಡ ಅಂತ ಇದೆಯಲ್ಲ. ಫ್ರೀ ಸರ್. ತಗೋ ಈ ಅಡ್ರೆಸ್ಗೆ ಈ ಲಗೇಜ್ ತಲುಪಿಸ್ಬಿಡು ಸರ್. ನೀವು ಬರಲ್ವಾ? ಲಗೇಜ್ ಮೊದಲು ತಲುಪಿಸು, ನಾನು ಆಮೇಲೆ ಬರ್ತೀನಿ.
ಸರ್ ದುಡ್ಡು ಅಲ್ಲಿ ಅವರೇ ಕೊಡ್ತಾರಾ? ದುಡ್ಡು? ಯಾವ ದುಡ್ಡು? ಲಗೇಜ್ ದುಡ್ಡು ಸರ್. ಲಗೇಜ್ ಫ್ರೀ ಅಂದಲ್ಲಯ್ಯ. ಹೊಸ್ದಾಗ ಊರು ಬರೋಲ್ಲ ಬುದ್ಧಿ ಇಲ್ದೋರು ಅಂತ ತಿಳ್ಕೊಬೇಡ ಬಕ್ರ. ನಕರ ಮಾಡಿದೀರಾ, ಮೀಟ್ರ್ ಹಾಕಿ ಗಾಡಿ ಓಡಿಸೋದ್ ಕಲಿ. ನಡೆ ಬಿಲ್ಡಿಂಗ್ ಫೋಟೋಸ್. ಆನಂದ್ ಮಾಡ್ತಾ ಇದ್ದ ಕೆಲಸಕ್ಕೂ ಈ ಬಿಲ್ಡಿಂಗ್ ಫೋಟೋಗ್ರಾಫ್ಸ್ಗೂ ಏನ್ರಿ ಸಂಬಂಧ? ಆನಂದ್ ಜೊತೆಯಲ್ಲಿರೋ ವ್ಯಕ್ತಿ ಯಾರ್ರಿ? ಸರ್ ಡ್ರೆಸ್ ಔಟ್ ಮಾಡ್ತಾ ಇದ್ದೀವಿ. ಪೆಕ್ಯೂಲಿಯರ್ ಫೇಸ್. ಆ ಚಂದ್ರಪ್ಪ ಅನ್ನ ಮುಠಾಳ ಇದನ್ನ ಹೊಸ್ಕಿ ತಿರುಚಿ ಮಣ್ಣಲ್ಲಿ ಹೂತಾಕಿ ಫಿಂಗರ್ ಪ್ರಿಂಟ್ಸ್ ಸಿಗ್ದಾರ ಮಾಡಿದ ಸರ್. ಇದು ಒಂದು ಪ್ರೈವೇಟ್ ಚಾನಲ್ ಅವರು ಮಲ್ರ ಸ್ಪಾಟ್ ನಲ್ಲಿ ವಿಡಿಯೋ ಕವರೇಜ್ ಮಾಡಿದ್ರು ಸರ್. ಅದ್ರ ಕ್ಯಾಸೆಟ್ ಕಲೆಕ್ಟ್ ಮಾಡಿದ್ದೀನಿ. ಗುಡ್, ಒಳ್ಳೆ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಜೀಪ್ ನ ಟೈಮ್ ಟೈಮ್ಗೂ ಸರ್ವಿಸ್ ಮಾಡ್ಸಲ್ವೇನ್ರಿ? ದಿವಸಕ್ಕೆ ಮೂರ್ ಸಲ ಕೆಟ್ಟ ಹೋಗುತ್ತಲ್ರಿ ಇದು. ನೆನ್ನೆ ತಾನೇ ಸರ್ವಿಸ್ ಮಾಡ್ಸಿದ್ದೆ ಸರ್. ಏನ್ ಸರ್ವಿಸ್ ಮಾಡಿಸ್ರೋ ಏನೋ, ಇದ್ರಲ್ಲಿ ಕೂತು ನನ್ನ ಮೈನಂತೂ ಓಡಾಲ್ ಮಾಡಿಸ್ಬೇಕು. ನಮಸ್ಕಾರ ಸರ್. ಈಕೆ ಸಾಕಮ್ಮ ಅಂತ, ಫಸ್ಟ್ ಐ ವಿಟ್ನೆಸ್. ಮೇಡಮ್ ಇದಾರ? ನಮ್ಮ ಇದಾರೆ, ಇದಾರೆ, ಮೇಲಿದ್ದಾರೆ. ನೀವು ಬನ್ನಿ, ಅಲ್ಲಿ ಕೂತ್ಕೊಳ್ಳಿ, ನಾನು ಕರಿತೀನಿ. ಚೆನ್ನಾಗಿದ್ದಾರೆ ಮನೆ? ಹಾ, ಬ್ಯೂಟಿಫುಲ್ ಸರ್. ಹ್ಮ್, ಕೂತ್ಕೊಳ್ಳಿ. ನಮ್ಮ ಕೈಯಲ್ಲೇ ಏನು ಕಿಸಿಯಕ್ಕಾಗ್ಲಿಲ್ಲ, ಇವನೊಬ್ಬ ಬಂದೆ ಏನು ದೊಡ್ಡದ. ಚೆನ್ನಾಗಿದೆ, ಇಟ್ಸ್ ನೈಸ್. ಚೆನ್ನಾಗಿದೆಯಲ್ಲ? ಹೌದು ಸರ್. ಆನಂದ್ ಅವ್ರ ವೈಫ್. ಆನಂದ? ಓ ಸರ್, ಭಾರತೀಯವರು. ನಾನು ರಿಯಾಜ್ ಅಂತ, CBI ಆಫೀಸರ್. ನಮಸ್ಕಾರ. ಥ್ಯಾಂಕ್ ಯು. ಕೂತ್ಕೊಳ್ಳ. ಮೇಡಮ್, ಇವರು ನಿಮ್ಮ ಹಸ್ಬೆಂಡ್ ಕೊಲೆ ತನಿಖೆಗೋಸ್ಕರ ಬಂದಿದ್ದಾರೆ. ಸೋನಾಲೆ ಅನ್ನೋರು ಬರೆದ ಒಂದು ಪೋಸ್ಟ್ ಕಾರ್ಡು ನಾನು ಇಲ್ಲಿ ಕರೆಸ್ತು. ಎಲ್ಲೂ ನ್ಯಾಯ ಸಿಗದೆ ಇದ್ದಾಗ ನಮಗೊಂದು ಪೋಸ್ಟ್ ಕಾರ್ಡ್ ಬರೆದ್ರೆ ಸಾಕು, ಸಹಾಯ ಮಾಡ್ತೇವೆ. ಐ ಹೋಪ್ ಮೈ ಸರ್ವಿಸ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ಏನ್ ಸಾಕಮ್ಮ, ನಿಂದು ಕಾಫಿ ಗಿಫಿ ಆಯ್ತಾ? ಕಾಫಿ ಆಯ್ತು, ಗಿಫಿ ಆಗಿಲ್ಲ. ಸಾಕಮ್ಮನಿಗೆ ನಾವಿಲ್ಲಿ ಬಂದಿದ್ದು ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ. ವೆರಿ ಗುಡ್ ಕಾಫಿ, ತುಂಬಾ ಚೆನ್ನಾಗಿದೆ. ಚಳಿ ಚಳಿಯಲ್ಲಿ ತುಂಬಾ ಒಳ್ಳೆ ಕಾಫಿ ಕೊಟ್ಟಿದ್ದೀರಾ, ಥ್ಯಾಂಕ್ಸ್. ಕಾಫಿ ಚೆನ್ನಾಗಿದೆ, ಈ ಮನೆ ತುಂಬಾ ಚೆನ್ನಾಗಿದೆ, ಮನೆಯಲ್ಲಿರೋ ಕಲೆಕ್ಷನ್ ಪ್ರತಿಯೊಂದು ಸೂಪರ್ಬ್, ಎಕ್ಸಲೆಂಟ್. ಈ ಮನೆಯಲ್ಲಿರೋ ಕಲೆಕ್ಷನ್ ಟೇಸ್ಟ್ ಎಲ್ಲ ಯಾರ್ದು, ನಿಮ್ದಾ ಅಥವಾ ನಿಮ್ಮ ಯಜಮಾನ್ರದಾ? ಇಬ್ಬರದು. ಇಬ್ಬರು ಟೇಸ್ಟ್ ಒಂದೇ ಆಗಿರೋದು ಬಹಳ ರೇರ್. ಐ ಥಿಂಕ್ ಯು ಹ್ಯಾಡ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ನಿಮ್ಮ ಸಂಸಾರದಲ್ಲಿದ್ದ ಸಂತೋಷ ಬೇರೆಯವರಿಗೆ ಹೊಟ್ಟೆ ಕಿಚ್ಚು ತರಿಸಿರ್ಬೋದು, ಅಂಥವ್ರು ಯಾರಾದರೂ ಇದ್ರಾ? ಅಲ್ಲಲ್ಲ, ಅದು ಒಂದ್ಸಲ ಏನಾಗುತ್ತೆ ಅಂದ್ರೆ, ಎಲ್ಲೋ ಬಸ್ ಸ್ಟಾಪ್ ಅಲ್ಲೋ ಅಥವಾ ರೆಸ್ಟೋರೆಂಟ್ ಅಲ್ಲೋ ಕಾಲ್ ತುಳಿದಿದ್ದಕ್ಕೋ ಅಥವಾ ಕೈ ತಾಗಿದ್ದಕ್ಕೋ ಸಣ್ಣದ ಜಗಳ ಆಗಿರುತ್ತೆ. ನಾವು ಅದನ್ನ ಅಲ್ಲಿಂದ ಅವ್ರಿಗೆ ಮರ್ತು ಬಿಡ್ತೇವೆ. ಬಟ್ ಸಮ್ ಪೀಪಲ್ ಯು ನೋ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಮೆಂಟಾಲಿಟಿ. ಅವ್ರು ಅದನ್ನೇ ಕಾಫಿ ಕಪ್ ಬೇಕಿತ್ತಾ ತಗೊಂಡೋಗಿ. ನಾನೇನು ಹೇಳ್ತಿದ್ದೆ, ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಮೆಂಟಾಲಿಟಿ, ಅದನ್ನೇ ಮನಸ್ಸಲ್ಲಿ ಜಿದ್ದು ಸಾಧಿಸ್ತಾ ಬರ್ತಾರೆ. ಡ್ಯುನೋ ಡ್ಯುನೋ, 10 ಪೈಸೆಗೋಸ್ಕರ ಮರ್ಡರ್ ಆಗಿದೆ. ನನಗೆ ಗೊತ್ತಿರೋ ಹಾಗೆ ಆನಂದ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋರು ಯಾರೂ ಇರಲಿಲ್ಲ. ಸಂಬಂಧಿಕರಲ್ಲಿ ನನ್ನ ಬಿಟ್ಟು ಅವರು ಬೇರೆ ಯಾರೂ ಇರಲಿಲ್ಲ. ಆಸ್ತಿ ಪಾಸ್ತಿ ವಿಷಯದಲ್ಲಿ ಏನಾದರೂ ತಕರಾರು? ಅವರಿಗಿದ್ದು ಒಂದೇ ಒಂದು ಆಸ್ತಿ. ಇನ್ನೂ ಒಂದು ಆಸ್ತಿ ಇದೆ. ಈ ಮನೆನಾ ಸರ್? ಅಲ್ಲ,
ಇವರು ಸಾರಿ, ನಿಮ್ಮ ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ, ನಮ್ಮ ಡ್ಯೂಟಿನೇ ಹಾಗೆ ಗೊತ್ತು, ನಿಮ್ಗೆ ಅರ್ಥ ಆಗುತ್ತೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆನಂದ್ ಬಗ್ಗೆ ನಿಮ್ಗೆ ಗೊತ್ತಿರೋ ಎಲ್ಲ ವಿವರನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ. ಇದಾರೆ ಬನ್ನಿ. ಹಾಯ್. ಓ ಹಾಯ್ ಹಾಯ್. ಏನು ಸೇಮ್ ಓಲ್ಡ್ ಸ್ಟೈಲ್ ಆ? ಕಟ್ಟಿಗೆಲ್ ಹೋಗ್ಬೇಕಾ? ಅಣ್ಣನ್ ನೋಡಕ್ ಏನಾದ್ರೂ ನೆಪ ಹಾಕೊಂಡ್ ಬರ್ತೀರಪ್ಪ? ಇದೆಲ್ಲ ಓಲ್ಡ್ ಫ್ಯಾಷನ್ ರೀ, ಏನಾದ್ರು ಹೊಸ ಟೈಪ್ ಥಿಂಕ್ ಮಾಡಿ. ಸುಧಾ ಮ್ಯಾಗಝಿನ್ಗೆ ಒಂದ್ ಆರ್ಟಿಕಲ್ ಬರ್ದಿದ್ದೀನಿ ನೋಡು. ನಮ್ಮ ನಡುವೆ ಒಬ್ಬ ಆರ್ಯಭಟ. ಯಾರ ಬಗ್ಗೆ? ನನ್ ಬಗ್ಗೆನಾ? ನಿನ್ ಬಗ್ಗೆನಾ? ನಿನ್ ಬಗ್ಗೆ ಬರೆದ್ರೆ ನಮ್ಮ ನಡುವೆ ಒಬ್ಬ ತಲೆಹರಟೆ ಅಂತ ಬರೀತೀನಿ. ಇದು ನಿಮ್ಮ ಅಣ್ಣನ ಬಗ್ಗೆ. ಹೌದು, ಎಲ್ಲಿ ನಿಮ್ಮ ಅಣ್ಣ ಕಾಣಿಸ್ತಾನೆ ಇಲ್ಲ. ಈ ಆರ್ಟಿಕಲ್ ಗೋಸ್ಕರ ಒಂದು ಫೋಟೋ ತೆಗಿಬೇಕಿತ್ತು. ಫೋಟೋ ತೆಗಿಬೇಕಿತ್ತ ಅಣ್ಣ? ಹಾಯ್. ಹಾಯ್ ಅಣ್ಣ. ಇವ್ರು ನಿನ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಇದು ಸುಧಾದಲ್ಲಿ ಬರುತ್ತಂತೆ. ಆರ್ಯಭಟ ಎಂಬ ಹೆಸರು ಅನೇಕರಿಗೆ ತಿಳಿದಿಲ್ಲ. ಭಾರತದ ಅನಾದಿ ಕಾಲದ ಈ ಮೇಧಾವಿ ಗಣಿತಶಾಸ್ತ್ರಕ್ಕೆ ಇತ್ತ ಕೊಡುಗೆ ಅಪಾರ. ಆದರೆ ಇಂದು ನಮ್ಮ ನಿಮ್ಮ ನಡುವೆ ಇರುವ ಒಬ್ಬ ಯುವ ಆರ್ಯಭಟನ ಬಗ್ಗೆ ನಿಮಗೆ ಗೊತ್ತೇ? ಅಂದಿನ ಆರ್ಯಭಟ ಗಣಿತಶಾಸ್ತ್ರದಲ್ಲಿ ಮಾತ್ರ ಪಾರಂಗತ. ಇಂದಿನ ಈ ಆರ್ಯಭಟ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರಗಳೆಲ್ಲದರಲ್ಲೂ ಅಪಾರ ಜ್ಞಾನವಿರುವ ಅಪ್ರತಿಮ. ಆದರೆ ತಮ್ಮನ ಬಗ್ಗೆ ತೀವ್ರ ಅಸಡ್ಡೆ. ಏನಿದಲ್ಲ ಈ ಆರ್ಟಿಕಲ್ ಗೋಸ್ಕರ ನಿಮ್ದನ್ ಫೋಟೋಗ್ರಾಫ್ ಬೇಕಿತ್ತು. ಅಯ್ಯೋ ಯಾಕೆ? ನೋ ಕ್ವೆಶ್ಚನ್ ಪ್ಲೀಸ್. ಓಕೆ, ಈ ಬ್ಯಾಕ್ಗ್ರೌಂಡ್ ಓಕೆ? ಬ್ಯಾಕ್ಗ್ರೌಂಡ್ ಏನೋ ಓಕೆ, ಬಟ್ ಈ ಟೀ-ಶರ್ಟ್ ಗಿಂತ ಬೇರೆ ಹಾಕೊಂಡ್ ಬಂದ್ಬಿಡಿ. ಬೇರೆ? ಏಯ್, ಈ ಟೀ-ಶರ್ಟ್ ಫೋಟೋಗೆ ಸರಿ ಇಲ್ವಂತೆ, ಬೇರೆ ಹಾಕೋಬೇಕಂತೆ. ಯಾವ್ದು ಹಾಕೊಳ್ಳೋ? ಬೇರೆ? ಅದೇ ನೀನ್ ಮೊನ್ನೆ ತಗೊಂಡಿದ್ದೆಯಲ್ಲ ಅಣ್ಣ, ಆ ಕೋಟ್. ಯಾವ್ದು? ನೀ ಮಾಣ ಅಣ್ಣ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಯಾವ ಕೋಟು? ನಿನ್ನ ಹತ್ರ ಇರೋದು ಒಂದೇ ಶರ್ಟ್ ಅಂತ ಅವ್ರ ಹತ್ರ ಹೇಳಕ್ಕಾಗುತ್ತಾ? ಏನಾದ್ರು ಮಾಡ್ಬೇಕು. ಹೌದಲ್ಲ, ಏನ್ ಮಾಡೋದು? ಅವ್ರು ಹೇಳೋದು ಸರಿನೇ. ಈ ಟೀ-ಶರ್ಟ್ ಬೇಡ, ಬೇರೆ ಬೇರೆ. ಒಂದ್ ನಿಮಿಷ ಮೇಡಮ್. ಹಲೋ, ಕಲರ್ ಫೋಟೋನಾ ಬ್ಲಾಕ್ ಅಂಡ್ ವೈಟ್ ಫೋಟೋನಾ? ಕಲರ್ ಫೋಟೋ. ಕಲರ್ ಅಂದ್ರೆ ಬ್ರೌನ್ ಕೋಟ್ ಓಕೆ ಅಲ್ಲ? ಓಕೆ, ಬ್ರೌನ್ ಕೋಟ್ ಓಕೆ ಅಂತೆ. ಬ್ರೌನ್ ಕೋಟ್ ಎಲ್ಲಿದೆ ನೋಡು, ಅಲ್ಲಿರ್ಬೇಕು. ಅಥವಾ ಅದು ಎಲ್ಲಿ ಎಲ್ಲಿ ಬ್ರೌನ್ ಕೋಟ? ಇಲ್ಲಿದೆ ಬ್ರೌನ್ ಕೋಟ್. ಸರಿಯಾಗಿದ್ದೀರಾ ಫಿಟ್ಟಿಂಗ್? ಸೂಪರ್ ಅಣ್ಣ, ಪರ್ಫೆಕ್ಟ್. ಇಲ್ಲಿ ಸ್ವಲ್ಪ ಸುಕ್ಕಾಗಿದೆ, ಐನ್ ಮಾಡ್ಕೊಡ್ಬಿಡು. ಜೋಪಾನ ಏನ್ ಮಾಡಪ್ಪ, ಅದು ರೇಮಂಡ್ಸ್ ಬಟ್ಟೆ. ಬ್ರೌನ್ ಕೋಟಿಗೆ ಮ್ಯಾಚ್ ಏನ್ ಏನ್ ಹಾಕೋಬಹುದು? ಬ್ರೌನ್ ಕೋಟಿ ಟೈ 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 ಬ್ರೌನ್ ಟೈ ಟೈ ಸರಿ ಜನ. ಅಣ್ಣ ಕ್ಯಾಶುವಲ್ ಆಗಿರ್ಲಿ ಅಣ್ಣ, ಟೈ ಬೇಡಲ್ಲ. ಬೇಡ, ಟೈ ಎಲ್ಲ ಬೇಡ. ಬೇರೆ ಹಾಕೊಳ್ಳಿ. ಬೆಲ್ಟ್ 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 ಬೆಲ್ಟ್. ಅಣ್ಣ ನಿನ್ ಬೆಲ್ಟ್ ಇಲ್ಲಿ. ಅಯ್ಯೋ ನನ್ ಬೆಲ್ಟ್ ನೀನೇ ಹಾಕೊಂಡಿದ್ಯಾ? ಕೊಡಲಿ ಕೊಡು. ಏನ್ ನೋಡ್ತಿದ್ಯಾ? ಶೂ ಹುಡ್ಕೋ. ಶೂ ಇದೆಯಾ? ಶೂ ವಾರಕ್ಕೊಂದು ಶೂ ತಗೊಳ್ತೀನಿ, ಎಲ್ಲೆಲ್ಲೋ ಬಿಸಾಕ್ಬಿಡ್ತೀಯಾ. ಮೊನ್ನೆ ಹೊಸದಾಗ ವುಡ್ಲೆನ್ ಶೂ ತಗೊಂಡ, ಎಲ್ಲಿ ಹುಡ್ಕೋ? ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ಶೂ ಸರಿಯಾಗಿ ಪಾಲಿಶ್ ಮಾಡ್ಬಿಟ್ರೆ ಫೋಟೋ ಸರಿಯಾಗಿರುತ್ತೆ. ಶೂ ಪಾಲಿಶ್ ಮಾಡ್ಕೊಂಡ್ಬರ್ತೀಯಾ? ಬೇರೆ ಏನ್ ಬೇಕು? ಐನಿಂಗ್ ಮುಗಿತಾ? ನಾನು ಬೇರೆ ಏನ್ ಹಾಕೋಬೇಕು? ಸರಿ ಇದೆಯಾ? ಎಲ್ಲ ಸರಿ ಇದೆಯಾ? ಅಣ್ಣ ಕ್ಯಾಪು? ಕ್ಯಾಪ್ ಎಲ್ಲ ಬೇಡ ಕಣೋ, ಚಾರ್ಲಿ ಚಾಪ್ಲಿನ್ ತರ ಇರ್ತೀನಿ. ಕೋಟ್ ಏನಾಯ್ತು ತಗೋ, ಹೋಗೋ. ಏನಾಯ್ತಾ? ಥ್ಯಾಂಕ್ ಯು. ಸರಿ ಇದೆಯಲ್ಲ ಬೇಡಲ್ಲ? ಇಲ್ಲ ಬೇಡ ಅಣ್ಣ, ಎಲ್ಲ ಸರಿ ಇದೆಯಾ? ಪರ್ಫೆಕ್ಟ್ ಆಗಿದ್ದೇನೆ. ಪರ್ಫೆಕ್ಟ್, ಎವ್ರಿಥಿಂಗ್ ಓಕೆ? ಓಕೆ ಬರಲ್ಲ. ಅಯ್ಯೋ ಏನಲ್ಲ, ಹೊಸ ಕೋಟ್ ಮೇಲೆ ಕಾಫಿ ಚೆಲ್ಬಿಟ್ಟಿಯಲ್ಲ. ಅಯ್ಯೋ ಇದನ್ನ ಹಾಕೊಂಡು ಹೆಂಗೋ ಫೋಟೋ ತೆಗಿಸ್ಲೇ. ಸಾರಿ ಅಣ್ಣ, ಸಾರಿ. ಈ ಕೋಟ್ ಬೇಡ, ಏನು ಬೇಡ. ನಾನು ಈ ಟೀ-ಶರ್ಟ್ ಅಲ್ಲೇ ಫೋಟೋ ತೆಗೆಸ್ಕೋತೀನಿ.
ಸ್ಟುಪಿಡ್ ಫೆಲೋ ಹೊಸ ಕೋರ್ಟ್ ಮೇಲೆ ಕಾಮಿಷನ್ ಬಿಟ್ಟಿದ್ದಾನೆ. ನಾನು ಈ ಟೀ ಶರ್ಟ್ ಅಲ್ಲೇ ತಪ್ಪು ಎಲ್ಲ ನೋಡ್ಬಿಟ್ರ. ನಿಮ್ಮ ಹತ್ರ ಏನು ಸುಳ್ಳು ಹೇಳೋದು? ನನ್ನ ಹತ್ರ ಬೇರೆ ಯಾವ ಬಟ್ಟೆನೂ ಇಲ್ಲ, ಇರೋದೊಂದೇ ಒಂದು ಟೀ ಶರ್ಟು. ಸೋಮವಾರ ಬುಧವಾರ ಶುಕ್ರವಾರ ಈ ಸೈಡ್ ಹಾಕೋತೀನಿ, ಮಂಗಳವಾರ ಗುರುವಾರ ಶನಿವಾರ ಉಲ್ಟಾ ಮಾಡಿ ಈ ಕಡೆ ಹಾಕೋತೀನಿ, ಭಾನುವಾರ ವಾಷಿಂಗ್ ಡೇ. ಐ ಆಮ್ ಸಾರಿ. ಇಟ್ಸ್ ಓಕೆ. ನೀವು ಯಾಕೆ ಸುಮ್ಮನೆ ಬೇಜಾರು ಹಾಕೋತೀರಾ? ನಿಮ್ಮ ಪರಿಸ್ಥಿತಿ ಗೊತ್ತಿಲ್ಲದೆ ನಿಮ್ಮನ್ನು ಒಯಿಸ್ಬಿಟ್ಟೆ. ಐ ಆಮ್ ಸಾರಿ. ನಿಮ್ಮ ಕೆಲಸ ನೀವು ಮಾಡಿ. ಎಲ್ಲಿ ಕೂತ್ಕೊಳ್ಳಿ? ಇಲ್ಲಿ ಅಲ್ಲಿ. ಓಕೆ ಓಕೆ ಓಕೆ. ಸ್ಮೈಲ್ ಪ್ಲೀಸ್. ಮೊದಲು ನೀವು ಸ್ಮೈಲ್ ಮಾಡಿ. ನಂದು ಒಂದು ಫೋಟೋ. ನಾವಿಬ್ರು ವಿಮಾನ ಕಂಡಿದ್ರಲ್ಲ, ರೈಟ್ ಬ್ರದರ್ ಆತರ. ಮುಂದಿನ ತಿಂಗಳು ಎಕ್ಸಾಮ್ ಅಲ್ಲಿ ಸರಿ ಮಾರ್ಕ್ಸ್ ತಗೊಳ್ದಿದ್ರೆ ರೈಟ್ ಬ್ರದರ್ ರಾಂಗ್ ಬ್ರದರ್ ಆಗ್ಬಿಡ್ತೀನಿ. ಸ್ಟಡಿ. ಅವರಿಬ್ರು ತುಂಬಾ ಬ್ರಿಲಿಯಂಟ್ಸ್. ಕಿತ್ತ ತಿನ್ನೋ ಬರ್ತಂದಲ್ಲೂ ಕೂಡ ನಗ್ನಗ್ತಾ ಇರ್ತಿದ್ರು. ಫ್ಲಾಟ್ ಪ್ಲೀಸ್. ಆರ್ಯಭಟ್ಟ ಫ್ಲಾಟ್ ಪ್ಲೀಸ್. ಎಷ್ಟು? ಟೇಕ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಚುಚ್ಬಿಟ್ರಾ? ನಮ್ಮ ಅಣ್ಣನ ಹೃದಯಕ್ಕೆ ಚುಚ್ಬಿಟ್ರಾ? ನೀನೇನ್ ಮಾಡ್ತಿದ್ದೀವಿ ಇಲ್ಲಿ? ಅಣ್ಣ ನಾನು ಪಾಸ್ ಆಗಿದ್ದೀನಿ ಅಣ್ಣ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಹೌದಾ? ದಟ್ಸ್ ಗ್ರೇಟ್. ಈ ಸಂತೋಷಕ್ಕೆ ನಿಮ್ಮಿಬ್ರಿಗೂ ನಾನು ಟ್ರೀಟ್ ಕೊಡಿಸ್ತೀನಿ. ಸರ್ ಏನ್ ಕೊಡ್ಲಿ? ನಿನ್ಗೆ ಯಾವ ಸ್ವೀಟ್ ಇಷ್ಟ? ಜಾಂಗೀರ್. ಮೂರ್ ಜಾಂಗೀರ್, ಒಂದ್ ಪ್ಲೇಟ್ ಪಕೋಡ ಕೊಡಿ. ಓಕೆ ಮೇಡಮ್. ಅರವಿಂದ್, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ಯಾ? ಇನ್ನೇನ್ ಮಾಡ್ತಾನೆ? ಈಟ್ MBBS, ಡ್ರಿಂಕ್ MBBS, ಸ್ಲೀಪ್ MBBS. ಆಹಾ, ಡಾಕ್ಟರ್ ಅರವಿಂದ್. ಡಾಕ್ಟರ್ ಆದ್ಮೇಲೆ ಕೋರ್ಟ್ ಹೋಗಿ ವಾದ ಮಾಡ್ತೀನಿ. ನಾನ್ ಡಾಕ್ಟರ್ ಆಗಕ್ ಆಸೆ ಪಡ್ತಾ ಇರೋದೆ ನನ್ ಸುತ್ತಮುತ್ತ ಇರೋ ನಮ್ಮಂತ ಬಡವ್ರಿಗೋಸ್ಕರ. ನಾನ್ ಸುಮ್ನೆ ಡೈಲಾಗ್ ಹೊಡಿತಾ ಇಲ್ಲ. ಐ ಆಮ್ ಸ್ಪೀಕಿಂಗ್ ಫ್ರಮ್ ಮೈ ಹಾರ್ಟ್. ಛೇ, ಇನ್ನೊಂದ್ ಟ್ರೀಟ್. ಛೇ, ಅಕ್ಕಿ ಬಿಸ್ಕಿ ಹಾಕಿದ್ರೆ ಅದೃಷ್ಟ ಅಂತ ಕಣ, ನಿನಗೆ ಗ್ಯಾರಂಟಿ ಮೆಡಿಕಲ್ ಸೀಟ್ ಸಿಗುತ್ತೆ. ರಾಷ್ಟ್ರಧ್ವಜದಲ್ಲಿ ಗಲೀಜು ಇರ್ತೀಯಾ? ಸ್ಟೂಪಿಡ್ ಫೂಲ್. ನ್ಯಾಷನಲ್ ಫ್ಲಾಗ್ ನ್ಯಾಪ್ಕಿನ್ ಡಿಫೆನ್ಸ್ ಗೊತ್ತಾ ನಿನಗೆ? ಇಡಿಯಟ್. ಅಣ್ಣ, ಐ ಆಮ್ ಸಾರಿ. ದೇಶದ ಬಗ್ಗೆ ಅವ್ರಿಗಿದ್ದ ಅಭಿಮಾನ ಕಂಡು ನಾನು ಅವ್ರ ಅಭಿಮಾನಿ ಆದೆ. ಅಧಿಕ
ತಮ್ಮನ ಸಾವು ಅವನ ತುಂಬಾ ಕಾಡ್ತಿತ್ತು. ಯಾವಾಗ್ಲೂ ಅರವಿಂದ್ ಅರವಿಂದ್ ಅಂತ ಕನ್ವರ್ಸ್ತಿದ್ರು. ನಿನ್ ತಮ್ಮನ ನೀನ್ ಡಾಕ್ಟರ್ ಕೋರ್ಟಲ್ಲಿ ನೋಡ್ಬೇಕು ಅಂತಿದ್ದೆಯಲ್ಲ, ನೋಡ್ಬಿಡೋಣ. ಅವ್ರ ತಮ್ಮ ಎದುರಿಸಿದ ಸಮಸ್ಯೆನೇ ಎದುರಾಯ್ತು. ಎಲ್ಲೂ ಕೆಲಸ ಸಿಗ್ಲಿಲ್ಲ. ಇಂಟರ್ವ್ಯೂ ಅನ್ನೋ ನಾಟಕಗಳು, ಅಲ್ಲಿ ಕೇಳೋ ಅಸಂಬದ್ಧ ಪ್ರಶ್ನೆಗಳಿಂದ ರೋಸ್ ಹೋಗಿದ್ರು. ಅವ್ರಿಗೆ ಬಂದಿದ್ದ ಗೋಲ್ಡ್ ಮೆಡಲ್ಸ್ಗಳನ್ನೆಲ್ಲ ದ್ವೇಷಿಸಕ್ ಶುರು ಮಾಡಿದ್ರು. ಕೊನೆಗೊಂದಿನ ಪ್ರೆಸ್ ಮೀಟ್ ಕರೆದ್ರು. ನಾನೇನ್ ದೊಡ್ಡ ಫಿಲ್ಮ್ ಸ್ಟಾರ್ ಅಲ್ಲ, ಪೊಲಿಟಿಕಲ್ ಲೀಡರು ಅಲ್ಲ, ಆದ್ರೂ ನನ್ನ ಮನವಿಗೆ ಬೆಲೆ ಕೊಟ್ಟು ಎಲ್ಲರೂ ಬಂದಿದ್ರಿ, ಥ್ಯಾಂಕ್ಸ್. ನೇರವಾಗಿ ವಿಷಯಕ್ಕೆ ಬರ್ತೇನೆ. ಗವರ್ಮೆಂಟ್ ಅವರು ನನಗೆ ಕೊಟ್ಟಿದ್ದ ಗೋಲ್ಡ್ ಮೆಡಲ್ಸ್ನ ನಾನು ಗವರ್ಮೆಂಟ್ಗೆ ವಾಪಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ 11 ಮೆಡಲ್ಸ್ ಇವೆ, 7 ನಂದು, 4 ನಮ್ಮ ತಮ್ಮಂದು. ಓದಿರೋ ಓದಿಗೆ ಒಂದ್ ಹೊತ್ತು ಅನ್ನ ಕೊಡಕ್ ಶಕ್ತಿ ಇಲ್ಲ ಅಂದ್ಮೇಲೆ ಯಾಕೆ ಬೇಕಿ ಓದು, ಮೆಡಲ್ಸ್, ರ್ಯಾಂಕ್ಗಳೆಲ್ಲ? ಪ್ರತಿಭಾ ಪಲಾಯನ, ಪ್ರತಿಭಾ ಪಲಾಯನ ಅಂತ ಬಡ್ಕೋತೀರಾ? ಪ್ರೋತ್ಸಾಹ ಇಲ್ಲದೆ ಇರೋ ದೇಶದಲ್ಲಿ ಪ್ರತಿಭೆ ಇಟ್ಕೊಂಡು ಏನ್ರಿ ಮಾಡೋದು? ಅದಕ್ಕೆ ನನ್ನ ಮೆಡಲ್ಸ್ ನಾ ಗವರ್ಮೆಂಟ್ಗೆ ವಾಪಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರತಿಭಟನೆ ಇಡೀ ದೇಶದಲ್ಲಿ ಸುದ್ದಿ ಆಗ್ಬೇಕು, ಸಂಬಂಧಪಟ್ಟವ್ರು ಕಣ್ ತೆರಿಬೇಕು, ವಿದ್ಯಾವಂತರ ಆತ್ಮಹತ್ಯೆ ನಿಲ್ಬೇಕು, ಅದೊಂದೇ ನನ್ನ ಉದ್ದೇಶ. ಏ ಆನಂದ್, ಇಷ್ಟು ಬೇಗ ಆಶಾಭಾವನೆ ಕಳ್ಕೊಂಡ್ರೆ ಹೇಗೆ? You should not lose your hope. Sir, please. I have lost all hopes. ಸಾಧ್ಯವಾದರೆ ದಯವಿಟ್ಟು ದಯವಿಟ್ಟು ನನ್ನ ಯೋಗ್ಯತೆಗೆ ತಕ್ಕಂತ ಒಂದು ಕೆಲಸ ಕೊಡಿಸಿ, ಪ್ಲೀಸ್. ಈ ವಿಷಯ ಪೇಪರಲ್ಲೆಲ್ಲ ಸುದ್ದಿ ಆಯ್ತು. ಕಣ್ಣೋರ್ಸೋದಕ್ಕೋಸ್ಕರ ಸರ್ಕಾರ ಒಂದು ಲ್ಯಾಬ್ ಅಸಿಸ್ಟೆಂಟ್ ಕೆಲಸ ಕೊಡ್ತು. ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಇದಲ್ಲ, ನನಗೆ ಬೇಡ ಅಂತ ಹಠ ಹಿಡಿದ್ರು. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಮುಂದಕ್ಕೆ ಒಳ್ಳೆ ಕೆಲಸ ಸಿಗಬಹುದು ಅಂತ ಸಮಾಧಾನ ಮಾಡಿ ಆ ಕೆಲಸಕ್ಕೆ ಸೇರೋ ಆಗ ಒತ್ತಾಯ ಮಾಡಿದೆ. ಅವ್ರ ಪ್ರತಿಭೆಗೆ ಬೆಂಬಲವಾಗಿ ನಿಲ್ಬೇಕು ಅಂತ ನಾನು ಅವ್ರನ್ನ ಮದ್ವೆ ಆದೆ. ರಿಯಲಿ ವೆರಿ ನೈಸ್ ಪ್ಲೇಸ್. ಆ ಲ್ಯಾಬ್ ಅಲ್ಲಿ ಏನೇನ್ ಫೆಸಿಲಿಟೀಸ್ ಇದೆ ಗೊತ್ತಾ? ನಾನು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಾನು ಆರಾಮಾಗಿ ಮಾಡಬಹುದು. ಒಂದು ಮಾರು ಡಾಕ್ಟರ್ ಸೋಮಸುಂದರ್ ಇಸ್ ಅ ಗ್ರೇಟ್ ಗೈ, ಫಸ್ಟ್ ಸೀನಿಯರ್ ಸೈಂಟಿಸ್ಟ್. ನಾನು ಜೂನಿಯರ್ ಅಂತ ನೋಡಿದ್ರೆ ಎನ್ಕರೇಜ್ ಮಾಡ್ತಾರೆ ಗೊತ್ತಾ? ಐ ಆಮ್ ರಿಯಲಿ ಹ್ಯಾಪಿ. ಏಯ್, ಏನಾಯ್ತು ನಿಮ್ಗೆ? ಮೊದಲನೇ ಸಲ ನೋಡ್ದಾಗ ನೋಡ್ತಾ ಇದ್ದೀರಾ? ಅದೇ, ನೀನ್ ನೋಡಕ್ ಎಷ್ಟು ಚೆನ್ನಾಗಿದೆಯಾ ಗೊತ್ತಾ? ಈ ಬುಟ್ಟು ಎಷ್ಟು ಜನ ಸೂಟ್ ಆಗುತ್ತೆ. ಯು ಲುಕ್ ಗಾರ್ಜಿಯಸ್. ಮಿಸ್ಟರ್ ಗಂಭೀರ್, ನೀವೇನೇ ಈ ತರ ಮಾತಾಡ್ತಿರೋದು? ನಿಮಗ್ ಬರೀ ಈಕ್ವೇಶನ್, ಫಾರ್ಮುಲಾ, ಗ್ರಾವಿಟಿ ಬಗ್ಗೆ ಮಾತ್ರ ಮಾತಾಡಕ್ ಬರೋದು ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಿಮ್ಗ್ ಲವ್ ಸೆನ್ಸ್ ಕೂಡ ಇದೆ. ನನ್ ಮನಸ್ಸಿನ ಬಗ್ಗೆ ಏನ ಕೊಡಿದ ನೀನು? ಭಾವನೆಗಳಿಲ್ದಿರೋ ಮರುಭೂಮಿ ಅಂತಾನ? ವೇಟ್, ಹೂವಾ, ಮಲ್ಲಿಗೆ ಹೂವಾ, ಹೂ ಕೊಡಿ. ಎಷ್ಟು ಮಾಲ್ ಸರ್? ಗಂಡಂದ್ರು ಹೆಂಡತಿರಿ ಎಷ್ಟು ತಗೊಂಡೋಗ್ತಾರೆ? ಅವ್ರ ಪ್ರೀತಿ ಎಷ್ಟಿದೆಯೋ ಅಷ್ಟು. ತಗೊಳ್ಳಿ. ಏನಿದು ಹೂವಿನ ಅಂಗಡಿನ ತಂದ್ಬಿಟ್ಟಿದ್ದೀರಾ? ಸೋ ಮಚ್ ಫಾರ್ ಮೈ ಲವ್ ಸೈನ್ಸ್. ತಿರುಗು. ಇದನ್ನ ಮುಟ್ಸೋದು ಕೊಡಿಲಿ. ದಿ ಬೊಟಾನಿಕಲ್ ನೇಮ್ ಆಫ್ ಜಾಸ್ಮಿನ್ ಇಸ್ ಅಫಿಸಿನಿಯಾ ಜಾಸ್ಮಿನಾ ಅಂತ. ಇಟ್ ಆ ಸ್ಪೆಷಲ್ ಮೆಡಿಕಲ್ ಪ್ರಾಪರ್ಟೀಸ್. ಇದರ ಜ್ಯೂಸ್ ಅನ್ನು ತೆಗೆದು. ಆನಂದ್, ಡೋಂಟ್ ಸ್ಪಾಯ್ಲ್ ದ ಮೂಡ್ ಆಫ್ ಮಲ್ಲಿಗೆ ಹೂವು. ಸಾರಿ. ಯಾವತ್ತೂ ಇಲ್ದಿದ್ದ ಸಂತೋಷನ ನಾನು ಅವ್ರ ಮುಖದಲ್ಲಿ ಕಂಡೆ. ಅವ್ರು ನೆಮ್ಮದಿಯಾಗಿ ನಿದ್ರೆ ಮಾಡಿದ ರಾತ್ರಿ ಅದು. ಅವ್ರಿಗೆ ನಾನು, ನನಗವರು ಇದ್ದಿದ್ರಲ್ಲಿ ಇಬ್ರು ತೃಪ್ತಿಯಾಗಿದ್ವು. ಆದ್ರೆ ಅದೆಲ್ಲ ಎಷ್ಟು ದಿನ? ಅವ್ರ ನಂಬಿಕೆ ಇಟ್ಟಿದ್ದ ವ್ಯಕ್ತಿಗಳೇ ಅವರನ್ನ ದುರುಪಯೋಗ ಪಡಿಸ್ಕೊಳಕ್ ನೋಡಿದ್ರು. ಅಲ್ಲ, ನೀನೇ ಹೇಳ. ಜನ್ಮ ಕೊಟ್ಟ ತಾಯಿ ಹತ್ರ ಬಂದು ಈ ಮಗು ನಿಂದಲ್ಲ ನಂದು ಅಂತ ಯಾರಾದ್ರೂ ಕಿತ್ಕೊಂಡ್ರೆ ಆ ತಾಯಿ ಮನಸ್ಸು ಹೇಗೆ ಅನಿಸ್ಬೇಕು? ಆ ಸೋಮಸುಂದರಂ ಏನಂತ ಅನ್ಕೊಂಡಿದ್ದಾನೆ? ದುಡ್ಡುಗೋಸ್ಕರ ನನ್ನೇ ಮಾರ್ಕೊಂಡ್ಬಿಡ್ತೀನಿ ಅಂತಾನ?
ಐಡಿಯಾ ನಂದು, ಪ್ರಾಜೆಕ್ಟ್ ಮಾಡಿದ್ದು ನಾನು, ಕಷ್ಟಪಟ್ಟಿದ್ದೆಲ್ಲ ನಾನು. ಈಗ ಪೇಟೆಂಟ್ ಡಾಕ್ಯುಮೆಂಟಲ್ಲಿ ಅವನ ಹೆಸರು ಹಾಕೊಂಡ್ಬಿಟ್ಟಿದ್ದಾನೆ. ವಿಟ್ನೆಸ್ ಆಗಿ ನಾನು ಸೈನ್ ಮಾಡಬೇಕಂತೆ. ನನಗೇನು ತಲೆ ಕೆಟ್ಟಿದ್ಯಾ? ಇಟ್ಸ್ ಪ್ಯೂರ್ ಇಂಟೆಲೆಕ್ಚುವಲ್ ರಾಬರಿ. ಯಾವ ದರೋಡನ್ ಬೇಕಾದ್ರೆ ಸಹಿಸ್ಕೋಬಹುದು, ಆದರೆ ಇನ್ನೊಬ್ಬರ ಐಡಿಯಾನ ತನ್ನ ಐಡಿಯಾ ಅಂತ ಹೇಳ್ಕೊಂಡು, ಇನ್ನೊಬ್ಬರ ಸಾಧನೆ ತನ್ನ ಸಾಧನೆ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಇಟ್ಸ್ ಹಾರಿಬಲ್. ಅಸಹ್ಯ. ಅವ್ರದ್ದು ಅನ್ಕೊಂಡ್ಬಿಟ್ರೆ ಅದು ಅವ್ರದ್ದಾಗ್ಬಿಡುತ್ತಾ? ಫೈಟ್ ಮಾಡೋಣ, ನ್ಯಾಯ ಕೇಳೋಣ. ಯಾರ ಹತ್ರ ಹೋಗಿ ಕೇಳೋದು? ಮಿನಿಸ್ಟರ್ ಕರ್ನಾಕರ್ ತುಂಬಾ ಒಳ್ಳೆಯವರಂತೆ, ನಡೆದಿದ್ದೆಲ್ಲ ಅವ್ರ ಹತ್ರ ರಿಪೋರ್ಟ್ ಮಾಡೋಣ. ಯು ಆರ್ ರೈಟ್. ಗುಡ್ ಮಾರ್ನಿಂಗ್. ಯಾರು ನೀವು? ಗೊತ್ತಾಗ್ಲಿಲ್ಲ. ಆನಂದ್ ಅಂತ. ಬೆಳಿಗ್ಗೆ ನಿಮ್ ಫೋನ್. ಓ, ನೀವೇ ತಾನೇ ಬೆಳಿಗ್ಗೆ ಫೋನ್ ಮಾಡಿ ಎಬ್ಬಿಸಿದ್ದು? ತುಂಬಾ ಅನ್ಯಾಯ ಆಗಿದೆ ಅಂತ. ಹೌದು ಸರ್. ನೋಡಿಮ್ಮ, ಅನ್ಯಾಯ ಆಗ್ತಾನೆ ಇರುತ್ತೆ, ಆಗ್ತಾನೆ ಇರ್ಲಿ, ಆ ಅನ್ಯಾಯನೇ ನಾವು ನ್ಯಾಯ ಅಂದ್ಕೊಂಡ್ರೆ ಉಳಿತು. ಅದು ಸರಿ. ಇಲ್ಲಿ ತಮಾಷೆ ಕೇಳಿದೆ ಸರ್. ನಾನ್ ಕೆಲಸ ಮಾಡ್ತಿರೋ ಜಾಗದಲ್ಲಿ ಡಾಕ್ಟರ್ ಸೋಮಶೇಖರ್ ಒಬ್ರು ಇದಾರೆ, ನನಗಿಂತ ಸೀನಿಯರ್. ಹೊಸದಾಗ ಬಂದಿರೋ ಹೋಂಡಾ ಸಿಟಿ ಕಾರ್ ನನ್ ಬರ್ತ್ಡೇ ಪ್ರೆಸೆಂಟ್ ಮಾಡ್ತಿರೋ ಇಲ್ವೋ? 8 ಲಕ್ಷ ಆಯ್ತದಲ್ಲ ಮಗ. 10 ಲಕ್ಷ ಆಗ್ಲಿ ಡ್ಯಾಡಿ, ನನ್ ಬರ್ತ್ಡೇಗ ಕಾರ್ ಬೇಕೇ ಬೇಕು. ಆಯ್ತು ಆಯ್ತು, ನಡಿ ಅದೇನ ಮಾಡುವ ಸರ್. 2 ನಿಮಿಷ ಟೈಮ್, ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಟರ್. ಅನ್ಯಾಯವಾಗಿ ನನ್ನ ಮಗನಿಗಾಗಿರೋ ಅನ್ಯಾಯ ಸರಿಪಡಿಸ್ತೇನೆ. ಬನ್ನಿ ಉಳ್ಳಾಗಡ್ಡಿ ಅವರೇ ಬನ್ನಿ. ಏನ್ ಮಾಡೋಣ ಅಂತೀರಿ ಉಳ್ಳಾಗಡ್ಡಿ ಅವರೇ? ನಿಮ್ ಮಗ ಕೇಳಿದ್ದನ್ನ ಕೊಡಿಸ್ಬಿಡಿ. ಹಾಗಂತೀರೇನ? ಇಲ್ದೇ ಇದ್ರೆ ಗಂಧದ ಕೇಸ್ ಗುಂಡಣ್ಣನ ಕತೆ ಆದಾತು. ಅದೇನಂತ ಗುಂಡಣ್ಣನ ಕತೆ? ಏನ್ ನಿಮಗ್ ಗೊತ್ತಿಲ್ವಾ? ಗುಂಡಣ್ಣನ ಮಗ ವಿಕೆಟ್ ಕ್ರಿಕೆಟ್ ಬ್ಯಾಟು ಅಂತ ಕೇಳಿದ್ನಂತೆ. ಗುಂಡಣ್ಣ ಕೊಡಿಸ್ಲಿಲ್ವಂತೆ. ಗೋಡನ್ನಲ್ಲಿ ಇದ್ದಿದ್ ಗಂಧದ ಮರದಲ್ಲಿ ವಿಕೆಟ್ ಕ್ರಿಕೆಟ್ ಎಲ್ಲ ಮಾಡಿಸಿ ಆಡಕ್ಕೆ ಅಂತ ಫೀಲ್ಡ್ ಹೋದ್ನ. ಆ ವಾಸನೆ ಪೊಲೀಸ್ನವ್ರು ಬಡಿತು, ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅಂತ ದರ್ದೇನಿಲ್ಲ ಬಿಡ್ರಿ ನನಗೆ. ನನ್ನ ಮಗನಿಗೆ 15 ಲಕ್ಷ ಆದ್ರೂ ಪರವಾಗಿಲ್ಲ, ನಾನು ಅವ್ನು ಕೇಳಿದ್ ಕೊಡ್ತೇನೆ. ನೀನೇನು ಯೋಚನೆ ಮಾಡ್ಬೇಡ, ಹೋಗಪ್ಪ, ಕೊಡ್ತೇನೆ. ಆಯ್ತು ಡ್ಯಾಡ್, ಥ್ಯಾಂಕ್ ಯು ಡ್ಯಾಡ್. ಹಾ, ರೆಡಿ ರೀ ಆನಂದ್ ಅವರೇ, ಬನ್ನಿ. ಅದೇನು ನಿಮ್ ದುಃಖದ ಕತೆ ಹೇಳೋದ್ ಬರ್ರಿ ಸರ್. ಈ ಪ್ರಾಜೆಕ್ಟ್ ನಂದು, ಐಡಿಯಾ ನಂದೆ. ಈಗ ನಮ್ಮ ಸೀನಿಯರ್ ಸೋಮ್ ಸುಂದರ್ ಐಡಿಯಾ ಅವ್ರದ್ದು ಅಂತ ಹೇಳ್ತಾರೆ. ಹೇಳಿ ಹೇಳಿ. ನೀವು ಮುಗಿಸಿ ಸರ್. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಮಿನಿಸ್ಟರ್ ಕರ್ನಾಕರ್ ಬೇಕಾಗಿತ್ತು. ಹೇಳಪ್ಪ, ನಾನೇ ಕರ್ನಾಕರ್ ಮಾತಾಡ್ತಾ ಇರೋದು ಸರ್. 40 ಎಸ್ಐ ಪೋಸ್ಟ್ ಖಾಲಿ ಇದೆ. 40 ಎಸ್ಐ ಪೋಸ್ಟ್ ಖಾಲಿ ಇದೆಯಾ? ಒಂದ್ ಕೆಲಸ ಮಾಡು, ನನಗೆ 2.5 ಲಕ್ಷದಲ್ಲಿ ಕೊಡು. ಮೇಲಿಂದ ಏನಿದೆ ನೀನ್ ತಗೋ. ಓಕೆ, ಫಿಕ್ಸ್ ಮಾಡ್ಲ. ಹಾ ಮಾಡಿ. ಹೇಳಿ ಹೇಳಿ ಸರ್. ಈ ಪ್ರಾಜೆಕ್ಟ್ ನಾನು ಒಂದಕ್ಕೆ ಹೇಳಿ ಹೇಳಿ ಒಂದಕ್ಕೆ 2, 40 80. ನನ್ ಮಗ ಹೇಳಿ ಸರ್. ನೀವು ಮನಸ್ಸು ಮಾಡಿದ್ರೆ ನನಗೆ ನ್ಯಾಯ ಸಿಗುತ್ತೆ. ರೀ ಸೋಮ್ ಸುಂದರ್ ಸಿ ಎಂ ಗೆ ತುಂಬಾ ಬೇಕಾದವ್ರೆ, ಈ ವರ್ಷ ನೀವು ಸುಮ್ಮನೆ ಬಿಡ್ರಿ. ನೋಡಿ, ಮುಂದಿನ ವರ್ಷ ಅದೇನು ಪೇಟೆಂಟ್ ಅವಾರ್ಡ್ ಎಲ್ಲ ನಿಮಗೆ ಕೊಡ್ತೀರಪ್ಪ ಸರ್. ಅವ್ರು ಸಿ ಎಂ ಗೆ ಕ್ಲೋಸ್ ಅಂತ ನನ್ನ ಐಡಿಯಾನ ನನ್ನ ಮಗು ಹೆಂಗ್ ಸರ್ ಬಿಟ್ಕೊಳ್ಳಿ? ನೀವೇನಾದ್ರು ಆಕ್ಷನ್ ತಗೊಳ್ಳೇಬೇಕು ಸರ್, ಇಲ್ಲದ್ರೆ ನಾ ಬೇರೆ ದಾರಿ ನೋಡ್ಕೋತೀನಿ. ಏನಯ್ಯ, ನನ್ನೇ ಎದುರಿಸ್ತೀಯಾ? ಎದುರಿಸ್ತಿಲ್ಲ ಸರ್, ನ್ಯಾಯವಾದ ಕೂಗಿದು. ಕೂಗಿದ್ರೆ ನಿನ್ ಗಂಟ್ಲೆ ಹಾಳಾಗೋಗೋದು. ಸೋಮ್ ಸುಂದರ್ಗೆ ಯೋಗ್ಯತೆ ನಿನ್ಗೆ ನ್ಯಾಯ ಇದೆ, ಕೇಳೋಣ ಸರ್. ಹೌದ್ ಸರ್, ನನಗೆ ಯಾವ ಯೋಗ್ಯತೆನೂ ಇಲ್ಲ. ಈ ತರ ಪಕ್ಕದಲ್ಲಿ ಕೂತ್ಕೊಂಡು ಚಮಚಾಗಿರಿ ಮಾಡಕ್ ಬರಲ್ಲ. ನಿಮ್ ಹೆಂಡತಿ ಯಾವ ಸೇವೆಯನ್ನು ಮಾಡಿಲ್ಲ, ನಿಮ್ ಮಗನ ಟ್ಯೂಷನ್ ಹೇಳ್ಕೊಟ್ಟಿಲ್ಲ, ನಿಮ್ ಜೊತೆ ಕ್ಲಬ್ ಅಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡಿಲ್ಲ, ಗುಂಡ್ ಹಾಕಿಲ್ಲ, ನನಗೆ ಕೊಡ್ತೀರಾ? ಎಲ್ಲ ತೊಗೊಂಡು ಅವ್ರಿಗೆ ಕೊಡಿ, ಕೊಡಿ ಅವ್ರಿಗೆ ಕೊಡಿ. ಈ ದೇಶದ ಯೋಗ್ಯತೆ ಬೆಲೆ. ಏ ಆನಂದ, ಏನೋ ನಮ್ಮ ಮನೆಗೆ ಬಂದು ನಮ್ಮ ಮನೆ ಗಾಡಿ ಹೊಡೆದಾಕ್ ಹೋಗ್ತಿದ್ಯಾ? ನಿನ್ನ ಕೆಲಸದಿಂದ ತೆಗೆದಾಕಿ ಬೀದಿಲಿ ಅನ್ನ ಇಲ್ದಲೇ ಇರೋ ನಾಯಿ ತರ ಅಲ್ಲೇ ಇರೋ ಕಾತರ ಮಾಡ್ತೀನಿ. ಯಾಕೆ ಈ ಲೋಕದಿಂದಲೇ ನೀನ್ ಇಲ್ಲ ನಂಗೆ ಮಾಡ್ಬಿಡ್ತೀನಿ, ಇಲ್ಲ ಅಂದ್ರೆ ನನ್ನ ಹೆಸರು ಕರ್ಣಾಕರನಲ್ಲ, ಗೊತ್ತೇನಲ್ಲ. ಆ ಮಿನಿಸ್ಟ್ರಿ ಇವ್ರನ್ನ ಕೆಲಸದಿಂದ ಕಿತ್ತಾಕ್ದ. ಅಷ್ಟೇ ಅಲ್ಲ, ಇವ್ರು ಎಲ್ಲಿ ಹೋದ್ರು ಕೆಲಸ ಸಿಗ್ದಾಗ ಮಾಡ್ದ. ಆಗ್ಲೇ ಇವ್ರಿಗೆ ಗೊತ್ತಾಗಿತ್ತು ಈ ಸಿಸ್ಟಮ್ ನಲ್ಲಿರೋ ಗೇಮ್ ಪವರ್ ಏನು ಅಂತ. ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಎಲ್ಲ ಕಡೆ ಬರ್ತಿದ್ದಾರೆ, ಮಾಡೋದ್ ಮಾತ್ರ ಇಂಥ ರಾಕ್ಷಸ ಕೆಲಸ ಅಂತ ಕೂಗಾಡ್ತಿದ್ರು. ಅವ್ರಿಗೆ ಮನುಷ್ಯತ್ವದ ಮೇಲೆ ಇದ್ದ ನಂಬಿಕೆನೆ ಹೊರಟೋಗಿತ್ತು. ಏನ್ರಿ ಶಬ್ದ ಕೇಳಿಸ್ತೀರ? ಶಬ್ದನ ಏನು ಇಲ್ವಲ್ಲ. ಮತ್ತೆ ಕೇಳಿಸ್ತು. ನನಗೇನು ಕೇಳಿಸ್ತಿಲ್ವಲ್ಲ. ಯಾರ ಏನೋ ಮಾಡ್ತಿದ್ದಾರೆ. ಏನ್ ಕೇಳಿಸ್ತಾರೆ? ಇಲ್ಲ,
ಯಾರು ನೀವು? ಇಷ್ಟೋದ್ರಲ್ಲಿ ನಮ್ಮನೇಲಿ ಮಾಡ್ತೀಯಾ? ಸ್ಟೂಡೆಂಟ್ ಮಲಗಿದ್ದ ಐ ರಾಕ್ಷಸ ಅವನ್ ತಲೆ ಸೀಳಿ ಒಳ ಕೈ ಹಾಕಿ ಅದನ್ನೇನು ತಿಂತ ಇದ್ದ. ಐ ಥಿಂಕ್ ಯು ವಾಸ್ ಈಟಿಂಗ್ ದ ಹ್ಯೂಮನ್ ಬ್ರೈನ್. ಬರ್ತಿ ನಮ್ ಟೆರಸಲ್ಲಿ ಎಲ್ಲಿ ನೋಡಿದ್ರು ರಕ್ತ ಆಯ್ತು. ಬರ್ತಿ ಎಲ್ಲಿ ನೋಡಿದ್ರು ಮೆದುಳುಗಳು, ಆ ಮೆದುಳುಗಳೆಲ್ಲ ಕಾಪಾಡಿ ಕೂಗಾಡ್ತಿದ್ದು. ಬರ್ತಿ ನನಗೆ ಆ ತಿತ್ರ ಕಳ್ಸಲು ಬರ್ತೀರ? ನಿಮ್ ತಮ್ಮನ್ ಸಾವು ಇದೆಲ್ಲ ನಿಮ್ಮ ಕನ್ಸನ್ ರೂಪದಲ್ಲಿ ಕಾಣ್ತಾ ಇದೆ. ಕೂಳ್ತೇವ್ ನಾನು, ಎಲ್ಲ ಸರಿ ಹೋಗುತ್ತೆ. ಮಲ್ಕೊಳ್ಳಿ. ಎಲ್ಲನೂ ನೋವು ಅವರನ್ನು ಕಾಡ್ತಿತ್ತು. ಕೆಲಸ ಇಲ್ಲ, ಯಾವ ಸಂಪಾದನೆಯೂ ಇಲ್ಲ. ನಾನಾದರೂ ಕೆಲಸಕ್ಕೆ ಸೇರಿದ್ರೆ ಹೇಗೆ ಅಂತ ಯೋಚನೆ ಬಂತು. ಅದನ್ನು ಅವ್ರ ಹತ್ರ ಹೇಳೋಣ ಅಂತ ಹೋದೆ. ಒನ್ ಮೋರ್ ರಿಜೆಕ್ಷನ್ ಲೆಟರ್. ನಿಮ್ಮನ್ನು ನಮ್ಮ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳಲು ಆಗುವುದಿಲ್ಲ ಎಂದು ತಿಳಿಸಲು ವಿಷಾದಿಸುತ್ತೇನೆ. ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ಈ ಕೆಲಸ ಇಲ್ಲದೆ ಹತ್ರ ಇನ್ನೊಂದು ಹೋಗ್ಲಿ ಬಿಡಿ. ಅಲ್ಲ, ಇವ್ರಿಗೆಲ್ಲ ಯಾಕೆ ನನ್ನ ಪೊಟೆನ್ಶಿಯಲ್ ಅರ್ಥ ಆಗ್ತಿಲ್ಲ? ಇನ್ನು ಎಷ್ಟು ಕಡೆ ಅಂತ ನಾನು ಕೆಲಸ ಹುಡುಕ್ಲಿ? ನನ್ನ ಪ್ರತಿಭೆನ ಯಾರು ನಂಬ್ತಿಲ್ಲ. ನೀನೊಬ್ಬಳನ್ ಬಿಟ್ಟು ಆರ್ತಿ, ಈ ಪರಿಸ್ಥಿತಿಯಲ್ಲಿ ನಿನಗೂ ನನ್ನ ಬಗ್ಗೆ ನಂಬಿಕೆ ಹೋಗ್ಬಿಟ್ಟಿದ್ರೆ ನನ್ನ ಗತಿಯೇನು? ಬಂದೆ. ಪ್ಲೇನ್ ಶೀಟ್ ಕೊಡು, ಪ್ಲೇನ್ ಪೇಪರ್ ಕೊಡಮ್ಮ. ಯಾಕೆ ಹಾಗೆ ನಿಂತಿದ್ಯಾ? ಪೇಪರ್ ಇಲ್ಲ ರೀ, ಆಗೋಗ್ಬಿಟ್ಟಿದೆ. ಅಂಗಡಿ ಇದೆ ತಗೊಂಬ. ಅಂಗಡಿ ಸುತ್ತಲ್ ತೆಗೆದಲ್ವಾ? ಅಂಗಡಿ ಏನೋ ಓಪನ್ ಆಗಿದೆ, ಆದ್ರೆ ಅಕ್ಕಿ ತರಬೇಕಾದ್ರೆ ಅಂಗಡಿ ಶೆಟ್ಟರು ಬೇಜಾರು ಮಾಡ್ಕೊಂಡು ಮಾತಾಡಿದ್ರು. ಯಾಕೆ? ಶೆಟ್ಟರ್ ಹತ್ರ ಆಗ್ಲಿ 2000 ಸಾಲ ಇದೆ, ಬೇಜಾರು ಮಾಡ್ಕೊಂಡೇ ಇರ್ತಾರ. ಬರೀ ಪೇಪರ್ ಬೇಕಲ್ಲ. ಏನ್ರಿ ಇದು? ನೋಡು ಅಲ್ಲಿ ರಾತ್ರಿಯಲ್ಲೊಂದು ಬ್ರೈಟ್ ಸ್ಟಾರ್ ಕಾಣುತ್ತೆ ನೋಡಿದ್ಯಾ? ಇವತ್ತು ರಾತ್ರಿ ನೋಡು, ಅಲ್ಲೇ ಅಲ್ಲೇ ನಾರ್ಸ್ಟಾರ್ಡ್ ಇಂದ ಬಲಕ್ಕೆ, ಇಲ್ಲಿಂದ 900 ಲೈಟ್ ಇಯರ್ಸ್ ದೂರದಲ್ಲಿದೆ. ಭೂಮಿಗಿಂತ ಗಾತ್ರದಲ್ಲಿ 300,000 ದೊಡ್ಡದು ಆ ಸ್ಟಾರ್. ನಾಳಿದ್ದು 18 ತಾರೀಕು 23:08:55 ಬ್ಲಾಸ್ಟ್ ಆಗ್ಬಿಡುತ್ತೆ. ಪ್ರಪಂಚದಲ್ಲಿ ಯಾವುದೇ ವಿಜ್ಞಾನಿ ಗಮನಕ್ಕೊಂದು ಬಂದಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ. ನೀವು ಹೇಳಿದ ಮೇಲೆ ಮುಗಿತು ಬಿಡಿ. ಯಾವ ಕಂಪ್ಯೂಟರ್ ನಿಮ್ ಕ್ಯಾಲ್ಕುಲೇಷನ್ ಬೀಟ್ ಮಾಡೋಕ್ಕಾಗಲ್ಲ? ನನಗೆ ಗೊತ್ತು, ಆದ್ರೆ ಇದನ್ನ ನಾನು ಹೇಳಿದ್ರೆ ಯಾರು ನಂಬ್ತಾರೆ? ಯಾರು ನಂಬಲ್ಲ. ಆನಂದ್, ಇವತ್ ನಮ್ದೇ ಇರಬಹುದು, ಬಟ್ ಇಟ್ ಡೇ ವಿಲ್ ಕಮ್. ಗೆಲಿಲಿಯೋ ಹೆಸರನ್ನ ನಕ್ಷತ್ರಕ್ಕಿಟ್ಟಾಗೆ ನಿಮ್ ಹೆಸರನ್ನು ಕೂಡ ಯಾವ್ದಾದ್ರೂ ಒಂದು ನಕ್ಷತ್ರಕ್ಕಿಡ್ತಾರೆ. ನೋಡ್ತಾ ಇರಿ.
ಜಸ್ಟ್ ವೇಟ್ ಅಂಡ್ ಸೀ. ನಾನು ಅಮೆರಿಕಾದಲ್ಲೋ ಫ್ರಾನ್ಸಲ್ಲೋ ಹುಟ್ಟಿದ್ರೆ ನೀನು ಹೇಳಿದಾಗೆ ಆಗ್ತಿತ್ತು ಏನೋ. ಮಾರನೇ ದಿನನೇ ಆನಂದ್ ಹೇಳಿದ ನಕ್ಷತ್ರ ಬ್ಲಾಸ್ಟ್ ಆಯ್ತು. ಎಷ್ಟೋ ದಿನಗಳಾದ ಮೇಲೆ ಪೇಪರಲ್ಲದ ಸುದ್ದಿ ಆಯ್ತು. ಆದ್ರೆ ಆನಂದ್, ನನ್ನ ಆನಂದ್ ಸುದ್ದಿ ಆಗ್ಲೇ ಇಲ್ಲ. ಯಾವ ಪಬ್ಲಿಸಿಟಿನೂ ಇಲ್ಲದೆ ಮನೆಯಲ್ಲೇ ಓಡಿದ್ರು. ನಿವೃತ್ತಿಗಂತ ನಾನು ನೋಡ್ತಾ ಕುಳಿತಿರೋರು, ಕಣ್ಣಲ್ಲಿ ಕಾಂತಿನೇ ಇರಲಿಲ್ಲ. ಯಾಕೆ ಹೀಗೆ ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡಿವೆ ಅಂತ ಮೌನವಾಗಳವರು. ಇದ್ದಕ್ಕಿದ್ದಾಗೆ ಕೋಪಿಸ್ಕೊಳ್ಳೋರು, ಇದ್ದಕ್ಕಿದ್ದಾಗೆ ಎಲ್ಗೋ ಹೊರಟೋಗ್ತಾ ಇದ್ರು. ಒಂದೊಂದ್ಸಲ ಮನೆದಾರಿನೇ ಮರೆತು ಬಿಡ್ತಿದ್ರು. ವಾರಗಟ್ಟಲೆ ಆದರೂ ಮನೆಗೆ ಬರ್ತಿರ್ಲಿಲ್ಲ. ಕೊನೆ ಕೊನೆಗಂತೂ ಮೌನವಾಗ್ಬಿಟ್ರು, ಯಾರತ್ರನೂ ಮಾತಾಡ್ತಿರ್ಲಿಲ್ಲ. ಯಾರ ಸಹಾಯನೂ ಇಲ್ಲದೆ ಇರುವ ಸಮಯದಲ್ಲಿ ಮುನ್ನ ನಮ್ಮ ಸಹಾಯಕ್ಕೆ ಬಂದ. ಏನ್ ಮಾಡ್ತಿದ್ಯಾ? ಕಾಣಕ್ಕಿಲ್ವ? ಬಳಿಯೋದ? ಯಾರ ಇದೆಲ್ಲ ಬಳಿ ಕೇಳಿದ್ ನಿನಗೆ? ಸುಮ್ನೆ ಹೇಳಿದ್ರೆ ಬಳ್ದ್ಬಿಟ್ಟೆನಾ? ಕಾಸ್ ಕೊಟ್ರು ಬಳಿತೀವಿ. ನೀ ಏಯ್ ಮನೆ ಯಜಮಾನ, ನಾನು ಇಲ್ಲಿದ್ದೀನಿ. ನಿನ್ಗೆ ಯಾವನೇ ದುಡ್ಡು ಕೊಟ್ಟಿದ್ದೋ? ಏಯ್ ಸ್ವಾಮಿ, ನನ್ನ ತಂದೆ ಡೋಂಗಿ ಬಿಡ್ಬೇಡಿ. ಯಜಮಾನ ಅಂತ ಯಜಮಾನ, ಈ ಮನೆ ಯಜಮಾನ್ರು ಆಗ್ಲಿ, ಅಮ್ಮ ಅವ್ರ ಜೊತೆ ಆಚೆ ಹೋಗವ್ರಿ. ಬೆಂಗಳೂರಿನ ಕಳ್ತನ ಮಾಡಕ್ಕೆ ಹಿಂಗೆಯ ಬರೋದು. ಯಾವಾಗ ಬಂದ್ರಿ? ಈಗ ತಾನೆ ಬಂದೆ. ನಾಳೆ ಬರ್ತೀನಿ ಅಂತ ಹೇಳಿದ್ರಿ, ಯಾಕೆ ಈಗ ಬರ್ಬಾರ್ದಾಗಿತ್ತ? ಹಾ, ಹೈದರಾಬಾದ್ ಕೆಲಸ ಏನಾಯ್ತು? ಯಾರಿವ್ರು? ಓ, ನೀವು ಬಂದ್ ಸಂತೋಷದಲ್ಲಿ ಮರ್ತೇ ಹೋದೆ. ನನ್ ಸೋದ್ರ ಮಾವ, ಮುನ್ನಾ ಮುನ್ನಾ ಅಂತ ಹೇಳ್ತಿದ್ನಲ್ಲ, ಸಿಂಗಾಪುರ್ ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದ, ಅಲ್ಲಿ ಫ್ಯೂಚರ್ ಇಲ್ಲ ಅಂತ ಬ್ಯಾಂಗ್ಳೂರ್ ಅಲ್ಲಿ ಸೆಟ್ಲ್ ಆಗೋಕ್ ಬಂದಿದ್ದಾನೆ. ಮುನ್ನಾ ಮೀಟ್ ಮೈ ಹಸ್ಬೆಂಡ್ ಆನಂದ್. ಹಲೋ ಆನಂದ್. ಹಲೋ. ಬರ್ತೀನಿ ನಿಮ್ ಬಗ್ಗೆ ಲೆಟರ್ ಆಗಾಗ ಬರಿತಾ ಇದ್ಲು. ಐ ಹರ್ಡ್ ದಟ್ ಯು ಆರ್ ಎ ವೆರಿ ಬ್ರಿಲಿಯಂಟ್ ಗೈ. ವಾಟ್ಸ್ ಯುವರ್ ನಿಕ್ ನೇಮ್? ವೆರಿ ಫನ್ನಿ ನೋ, ಇಸ್ ಇಟ್ ನಾಟ್? ನಿಮ್ಮಂತವ್ರಿರೋ ಜಾಗ ಇದೆಲ್ಲ ಬಿಡಿ. ವಾಟ್ ಯು ಮೀನ್? ಹೌದು ಆನಂದ್, ಮುನ್ನ ಈ ಮನೆ ನೋಡಿದ ತಕ್ಷಣ ಬೇಜಾರು ಮಾಡ್ಕೊಂಡ. ಬೇಡ ಬೇಡ ಅಂದ್ರೆ ಮನೆ ಪೇಂಟಿಂಗ್ ಶುರು ಮಾಡಿಸ್ಬಿಟ್ಟಿದ್ದಾನೆ. ನೀವ್ ಯಾಕೆ ತೊಂದ್ರೆ ತೊಳ್ಕೋದ್ರಿ? ತೊಂದ್ರೆ ತೊಂದ್ರೆ ಏನ್ ಬಂತು? ನಿಮ್ ಮದುವೆಗೆ ಬಂದಿದ್ರೆ ಏನಾದ್ರೂ ಪ್ರೆಸೆಂಟೇಶನ್ ಕೊಡ್ಲೇಬೇಕಾಗಿತ್ತು. ಹಾ, ಇದನ್ನೇ ಒಂದ್ ಚಿಕ್ಕ ಪ್ರೆಸೆಂಟೇಶನ್ ಅಂತ ತಿಳ್ಕೊಂಬಿಡಿ. ಎಲ್ಲಿ ಮೇಡಮ್? ಒಳಗಡೆ ಇರಪ್ಪ. ಇದೇನಿದು ಟಿವಿ ಆನಂದ್? ಈಗೆಲ್ಲ ಸ್ಲಮ್ ಏರಿಯಾದಲ್ಲಿ ಟಿವಿ ಇರುತ್ತೆ, ಅಂಥದ್ರಲ್ಲಿ ನಿಮ್ಮನೇಲಿ ಟಿವಿ ಇಲ್ಲ ಅಂದ್ರೆ ಹೇಗೆ ಅಂತ ನಾ ಬೇಡ ಬೇಡ ಅಂದ್ರೆ ಟಿವಿ ಶಾಪ್ ಕರ್ಕೊಂಡದ. ಇನ್ಸ್ಟಾಲ್ಮೆಂಟ್ ಅಂತ ತಗೊಂಡು ಫುಲ್ ಪೇಮೆಂಟ್ ಮಾಡ್ಬಿಟ್ಟ. ಇವನ್ ಮನಸ್ಸೇ ಅಂಥದ್ದು ತುಂಬಾ ಧಾರಾಳ. ಸರ್ ಮುನ್ನಾ, ಮಿಸ್ ಮಿಸ್ ಮುನ್ನಾ, ನಿಮ್ಮ ಉದ್ದೇಶ ಏನು ನಂಗೆ ಗೊತ್ತಿಲ್ಲ. ಅದು ಸರಿನಾ ತಪ್ಪ ಅಂತ ನಾನು ಹೇಳ್ತಿಲ್ಲ. ನನಗೆ ಇವೆಲ್ಲ ಇಷ್ಟ ಇಲ್ಲ. ಪ್ಲೀಸ್ ಟೇಕ್ ದ ಟಿವಿ ಬ್ಯಾಕ್. ಯಾಕೆ ಬ್ಯಾಕ್? ನೀವ್ ಕೆಲ್ಸಕ್ಕೆ ಭಾರತಿ ಒಬ್ಳೆ ಮನೇಲಿ ಇರ್ತಾಳೆ, ಅವಳಿಗೂ ಟೈಮ್ ಪಾಸ್ ಆದಾಗತ್ತೆ. ಇರ್ಬೋದು, ಬಟ್ ಪರ್ಸನಲಿ ನನಗೆ ಇವೆಲ್ಲ ಇಷ್ಟ ಇಲ್ಲ. ದಯವಿಟ್ಟು ಟಿವಿನ ವಾಪಸ್ ತಗೊಂಡೋಗಿ ಪ್ಲೀಸ್. ವಿಶ್ವಾಸಿ ನಮ್ಮನ್ನ ಟಿವಿ ಕೊಡಿಸಿದ್ದಾನೆ, ಬೇಡ ಅಂದ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ಪ್ಲೀಸ್ ದಯವಿಟ್ಟು ವಾಪಸ್ ತಗೊಂಡೋಗಿ ಸರ್. ಬಟ್ ಆನಂದ್, ನಾವಿರೋ ಸ್ಥಿತಿಲಿ ಟಿವಿ ಕೊಡ್ಕೊಡಕ್ಕಾಗತ್ತಾ? ಏನ್ ಹೇಳಿದೆ ಇವನಿಂದ? ನಾನು ಓಕೆ ಆನಂದ್, ಅಟ್ಲೀಸ್ಟ್ ಟೇಕ್ ಇಟ್ ಆಸ್ ಎ ಗಿಫ್ಟ್. ಐಸೆ ಗಿಫ್ಟ್? ಯು ವಾಂಟ್ ಟು ಗಿವ್ ಮೀ ಎ ಗಿಫ್ಟ್? ನೀವ್ ಯಾರಿ ನನಗೆ ಗಿಫ್ಟ್ ಕೊಡಕ್ಕೆ? ಆನಂದ್, ಹೂ ಹೂ ಆನಂದ್, ಟೇಕ್ ದಿ ಟಿವಿ ಬ್ಯಾಕ್. ಟೇಕ್ ಇಟ್ ಬ್ಯಾಕ್ ಆನಂದ್, ಟೇಕ್ ದಟ್ ಬ್ಲಡಿ ಟಿವಿ ಬ್ಯಾಕ್. ಬಟ್ ಪ್ಲೀಸ್ 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 ಔಟ್ ಔಟ್. ನಮ್ಮನೆಗೆ ಪೈಂಟ್ ಓಡಿಸಕ್ಕೆ, ನಮ್ಮನೆ ಟಿವಿ ತಂದ್ಕೊಳಕ್ ನೀ ಯಾರ್ರಿ? ನಾನು ಮನಸ್ಸು ಮಾಡಿದ್ರೆ ಈ ತರ ಸಾವಿರ ಸಾವಿರ ಟಿವಿ ತಂದ್ಕೊಡ್ತೀನಿ ನನ್ನ ಹೆಂಡತಿಗೆ. ನನ್ನ ಸುಮ್ ಸುಮ್ಮನೆ ಆರ್ಯಭಟ ಅಂತ ಕರೀತಾರೆ ಅಂತ ತಿಳ್ಕೊಂಡಿದ್ದೀನಿ. ಈ ಆನಂದ್ ಮನಸ್ಸು ಮಾಡಿದ್ರೆ ಇಡೀ ಪ್ರಪಂಚನೇ ತಾನು ಮುಷ್ಟಿ ಒಳಗೆ ಬಂಧಿಸ್ತಾನೆ.
You know why? Tell him why. Tell him why! ನನ್ನ ಹತ್ರ ದುಡ್ಡಿಲ್ದೆ ಇರ್ಬೋದು, ಆದ್ರೆ ಇದೆ. ಗೆಟ್ ಔಟ್. ಔಟ್! ಥ್ಯಾಂಕ್ ಯು. ಸಾರಿ ಮುನ್ನ, ಅವ್ರು ಯಾವತ್ತೂ ಯಾರನ್ನೂ ಹರ್ಟ್ ಮಾಡಿದವರಲ್ಲ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ನೋ ನೋ ಭಾರತಿ, ಅದನ್ನ ನಾನು ಆಗ್ಲೇ ಮರ್ತ್ಬಿಟ್ಟಿದ್ದೀನಿ. ಓ, ನಿನ್ಗೆ ಹೇಳೋದೆ ಮರ್ತಿದ್ದೆ. ಅವತ್ ಬೆಳಗಿನ ಜಾವ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ಒಳ್ಳೆ ಸಕ್ಕರೆ ನಿದ್ದೆಲ್ಲಿದ್ದ, ಫೋನ್ ಹೆಂಗಾಯ್ತು? ಎತ್ತಿದ್ರೆ ಯಾರಿರ್ಬೋದು ಹೇಳು? ಯಾರು? ನಮ್ಮ ಆರ್ಯಭಟ, ಗ್ರೇಟ್ ಆನಂದ್ ಸಾಹೇಬ್ರು. ಫೋನ್ ಇಡೋವರೆಗೂ ಸಾರಿ 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 ವರ್ಡೆ ನಂಗೆ ನಂಬಕ್ಕೆ ಆಗ್ಲಿಲ್ಲ. ರಿಯಲಿ ಭಾರತಿ, ಹೀಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ. ಹಲೋ ಮುನಾಹಿಯ. ಆನಂದಿಯ. ಆನಂದ್, ಹೌ ಆರ್ ಯು? ಫೈನ್. ಅಲ್ಲಿ ಭಾರತಿ ಇದ್ರೆ ಸ್ವಲ್ಪ ಕೊಡ್ತೀರಾ? ಭಾರತಿನಾ? ಒಂದ್ ಮಿನಿಟ್. ಆರ್ಯಭಟ. ಹಾಯ್ ಆನಂದ್. ಭಾರತಿ, ನಾವು ಈಗಲೇ ಮನೆ ಖಾಲಿ ಮಾಡ್ಬೇಕು. ನೀವೇನ್ ತಮಾಷೆ ಮಾಡ್ತಿದ್ರಾ? ತಮಾಷೆ ಅಲ್ಲ, ನಾನು ಹೇಳ್ತಿರೋದು ನಿಜ. ನಾವ್ ಈಗಿರೋ ಪರಿಸ್ಥಿತಿಲಿ ಮನೆ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗೋದು? ಅದೆಲ್ಲ ಗೊತ್ತಿಲ್ಲ, ನಾನು ಹೇಳಿಸ್ಬಾರ್ದು. ಆನಂದ್, ಸರಿ, ನೀವ್ ಎಲ್ಲಿದ್ದೀರಾ? ಟೆಂಪಲ್ ವ್ಯೂ ರೆಸ್ಟೋರೆಂಟ್ ಅಲ್ಲಿ ಇದೀನಿ, ಬಾ. ಸರಿ, ಬರ್ತೀನಿ. ಕಾಯ್ತಿರ್ತೀನಿ, ಬೇಗ ಬಾ. ಏನಂತೆ? ನಾವ್ ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಬೇಕಂತೆ. ನಾನ್ ಬೇಗ ಹೋಗ್ಬೇಕು, ಬರ್ಲಾ? ಕೂತ್ಕೊಳ್ಳಿ ಮಿಸಸ್ ಆನಂದ್, ತಂಪಾದಿ ಜ್ಯೂಸ್ ಕುಡೀರಿ, ಈ ಬುಕ್ ನೋಡಿ. ಇಂಟೀರಿಯರ್ ಡೆಕೋರೇಷನ್. ನಮ್ಮನೆ ಡಿಸೈನ್ ಐಡಿಯಾಗೋಸ್ಕರ. ಪೇಜ್ 22 ನೋಡಿ. ಇರೋಕೊಂದ್ ಮನೆನೇ ಇಲ್ಲ, ಇಂಟೀರಿಯರ್ ಡಿಸೈನ್ ಇಟ್ಕೊಂಡು ನಾನೇನ್ ಮಾಡ್ಲಿ? ಆನೆ ತಗೊಳಕ್ ಮುಂಚೆ ಅಂಕುಶನ? ಯಾರ್ ಹೇಳಿದ್ದು? ಆನಂದ್, ಡೋಂಟ್ ಬಿ ಸಿಲಿ. ಆನೇನು ಇದೆ, ಅಂಕುಶಾನು ಇದೆ. ಸ್ವಂತ ಮನೆ ರೀ. ಸ್ವಂತನಾ? ಇಂಗ್ಲಿಷ್ ಒಳಗೆ ಬರುತ್ತಾ? ದಿ ಓನರ್ ಆಫ್ ದಿ ಹೌಸ್ ಈಸ್ ಮಿಸಸ್ ಭಾರತಿ ಆನಂದ್. ಓ, ನೀವೇ? ಏನಾಗಿದೆ ನಿಮಗೆ? ತುಂಬಾ ಸಂತೋಷ ಆಗಿದೆ. ಆನಂದ್, ಈ ಮನೆ ಪರ್ಚೇಸ್ ಮಾಡುವಷ್ಟು ದುಡ್ಡು ಎಲ್ಲಿಂದ ಬಂತು ನಿಮಗೆ? ಒಂದ್ ಬ್ಯಾಂಕ್ ನ ಲೂಟಿ ಮಾಡಿದೆ. ಆನಂದ್, ಸರಿಯಾಗಿ ಸುಳ್ಳು ಹೇಳಕ್ಕೆ ನಿಮಗ್ ಬರಲ್ಲ, ನಿಜ ಹೇಳಿ. ಭಾರತಿ, ನನ್ನ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಬೆಲೆ ಸಿಕ್ಕಿದೆ. ನನ್ನ ಪ್ರಾಜೆಕ್ಟ್ ನ ಒಂದು ಕಂಪನಿ 20 ಲಕ್ಷ ರೂಪಾಯಿ ಕೊಂಡ್ಕೊಂಡಿದೆ. 20 ಲ್ಯಾಕ್ಸ್. 20 ರೂಪಾಯಿ ಪಕ್ಕ 5-0.
ಇದೇ ಕಂಪನಿಯವರು ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದು ನಾನು ಸರಿಯಾಗಿ ಮಾಡಿಬಿಟ್ರೆ 1 crore ಕೊಡ್ತಾರಂತೆ. 1 crore ಭಾರತಿ, ನೀನು ಯಾವಾಗಲೂ ಹೇಳ್ತಾ ಇದ್ದೆ ಕತ್ತಲ ಹಿಂದೆ ಬೆಳಕಿರುತ್ತೆ ಅಂತ, ಅದು ಈಗ ಈಗ ನಮ್ಮ ಮೇಲೆ ಬೀಳ್ತಾ ಇದೆ. ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೋಬೇಡ, ದುಡ್ಡಿನ ಬಗ್ಗೆ ಯೋಚನೆ ಬಿಟ್ಬಿಡು. ನಾನು ಟೂರ್ ಹೋಗಿ ಬರೋ ಅಷ್ಟರಲ್ಲಿ ಈ ಗುಡಿಸಲ್ನ ಆರಾಮನೆ ಮಾಡಬೇಕು. ಹೋಗ್ಬೇಕು ಸೌತ್ ಇಂಡಿಯಲ್ಲ ಹೋಗ್ಬೇಕು, ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕು, ಸಾಯಿಲ್ ಸ್ಟಡಿ ಮಾಡ್ಬೇಕು, ಫೋಟೋಸ್ ಎಲ್ಲ ತೆಗಿಬೇಕು. ಯಾವಾಗ ಹೋಗ್ಬೇಕು ಇವತ್ತೆ? ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಿ ಪ್ಲೀಸ್. ನೋಡು ನಮಗ್ ಬೇಕಾಗಿದ್ ಮನೆ ಅದ್ ಸಿಕ್ಕಿದೆಯಲ್ಲ, ಅದ ಕಾರಣ ಯಾರು? ನಾನು. ನನ್ ಬಗ್ಗೆ ಆ ಕಂಪನಿಯವ್ರಿಗೆ ಇರೋ ವಿಶ್ವಾಸ, ಆ ವಿಶ್ವಾಸನ ಉಳಿಸ್ಕೋಬೇಕಲ್ವಾ? ಹಾಗಾದ್ರೆ ನಾನು ಹೋಗ್ಲೇಬೇಕು. ನಾನು ಇಲ್ಲೇ ಇದ್ರೆ ನಿನ್ ಗಮನ ಎಲ್ಲ ನನ್ ಮೇಲೆ ಇರುತ್ತೆ, ಆಮೇಲೆ ನಿನ್ ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಅಷ್ಟೇ. ಹೌದಲ್ಲ, ಸರಿ ಆನಂದ್ ನೀವ್ ಹೋಗ್ಬಿಟ್ಟು ಬನ್ನಿ, ನನ್ ಮನೇಲಿ ಬೇಕಾದಷ್ಟು ಕೆಲಸ ಇದೆ. ಏ ಆನಂದ್, ನೀವು ಊರಿಂದ ಬರಷ್ಟೊಳಗೆ ನಿಮ್ ರೂಮ್ ಒಂದು ಬ್ಯೂಟಿಫುಲ್ ಕಾಟ್ ಹಾಕಿರ್ತೀನಿ, ಬೆಡ್ರೂಮ್ ನೋಡಕ್ಕೆ ಬೆಳ್ಳಿಗೆ ತರ ಇರ್ಬೇಕು, ಆಮೇಲೆ ಮನೆ ಫುಲ್ ಕಾಟನ್ ಹಾಕಿಸ್ಬಿಡ್ಬೇಕು, ಮೇಲ್ಗಡೆ ಕೆಳಗಡೆ ಹೊರಗಡೆ ಕೂಡ. ಹಾಗೇನೆ ಮುಂಚೆ ಮೊನ್ನೆ ಕರ್ಕೊಂಡು ಬಂದು ಈ ಮನೆ ತೋರಿಸ್ಬೇಕು, ಯಾವಾಗ್ಲೂ ರೇಗಿಸ್ತಿರ್ತಾನೆ, ನಿನ್ ಜೀವನ ಪೂರ್ತಿ ರೆಡ್ ಆಗ್ತಾ ಇದ್ದಂತ, ಅವ್ನ ಮನೆ ಒಳಗಡೆ ಕಾದಿರ್ಬೇಕು, ಜಾರಿ ಬಿಡ್ಬೇಕು, ಪಾಲಿಶ್ ಮಾಡಿಸ್ತೀನಿ. ಆನಂದ್ ನೀರ್ ಬರುತ್ತಾ? ದೇವರ ಮನೆ ಎಷ್ಟು ಕ್ಯೂಟ್ ಆಗಿದೆಲ್ಲ. ಹೇ ಆನಂದ್, ಫೋಟಿ ಪಡೆಯುವಲ್ಲ ಮನೆ ಮೇಲೆ, ನಿಮ್ ಲ್ಯಾಬ್ ಮಾಡಿ ಮೇಲೆ ಇರೋದೇ ಬೆಟರ್. ಮಿಸ್ಟರ್ ಆನಂದ್, ನಿಮ್ ಸೈಂಟಿಫಿಕ್ ರಿಸರ್ಚ್ ಬುಕ್ಸ್ ಇಡೋಕೆ ಒಂದು ರ್ಯಾಕ್ ಇದೆ, ಆ ರ್ಯಾಕ್ ಅಲ್ಲಿ ಬುಕ್ಸ್ ನೆಲ್ಲ ಜೋಡಿಸಿಟ್ಬಿಟ್ಟು ಈ ಜಾಗ ಮಾತ್ರ ಖಾಲಿ ಇರ್ತೀರಿ. ಯಾಕೆ ಹೇಳಿ? ನಿಮಗ್ ನೊಬೆಲ್ ಪ್ರೈಸ್ ಬಂದಾಗ ಇಡೋಕೆ. ಫ್ಯಾಂಟಾಸ್ಟಿಕ್ ಆನಂದ್, ನಮ್ ಮನೆ ಒಂದು ಚಿಕ್ಕ ತೋಟ ತರ ಮಾಡ್ಬೇಕು, ಜಸ್ಟ್ ಲೈಕ್ ಡ್ರೀಮ್ ಹೌಸ್. ಎಲ್ಲಿ ನೋಡಿದ್ರು ಗ್ರೀನಿಶ್ ಆಗಿರ್ಬೇಕು, ಹೊರಗಡೆ ಗ್ರೀನ್, ಒಳಗಡೆ ಗ್ರೀನ್, ಗ್ರೀನ್ 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 ಗ್ರೀನ್. ಏನು? ಆ ಚಂದ್ರಪ್ಪನವ್ರು ಹೇಳಿದ್ರು ಮನೆ ಕೆಲ್ಸಕ್ಕೆ ಆಳ್ಬೇಕು ಅಂತ ಹೇಳಿದ್ರಂತೆ, ಅದಕ್ಕೆ ಹಾಗೆ ಗಾಬರಿ ಪಡಿಸೋದು. ಒಳಗ್ ಬಾ. ಒಳ್ಳೆ ಹೆಂಗ್ಸು. ಹೆಸರು ಸಾಕಮ್ಮ. ಏನ್ ಕೆಲಸ ಮಾಡ್ತೀಯ? ಎಲ್ಲ ಕೆಲಸನೂ ಮಾಡ್ತೀನವ. ಮನೆ ಗುಡಿಸ್ತೀನಿ, ಒರೆಸ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಎಲ್ಲ ಕೆಲಸನೂ ಮಾಡ್ತೀಯ? ನಿನ್ ಮನೆ ಎಲ್ಲಿ? ಇಲ್ಲೇ ಹತ್ರದಲ್ಲೇ ಐತೆ. ಅದ್ ಸರಿ, ನಿನ್ ಸಂಬಳ ಎಷ್ಟು ಕೊಡ್ಬೇಕು? ಆ ಚಂದ್ರಪ್ಪನವ್ರು ಎಲ್ಲ ಹೇಳೋರವ, ಅಮ್ಮವರು ಬಸ್ರಿ, ಅದಕ್ಕೆ ಕೆಲ್ಸಕ್ಕೆ ಇಟ್ಕೊಳ್ತಿರೋದು. ಸತ್ಯಕ್ಕೆ 150 ಕೊಡ್ತಾರೆ, ಬಾಣಂತನದ ಸಮಯದಲ್ಲಿ ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ. ನಾನ್ ಹೇಳ್ಬೇಕಂದ್ರೆ ಅವರೇ ನಿಮ್ಗೆ ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸರಿ, ದಿನಾ ಬೆಳಿಗ್ಗೆ ಬಂದು 1-2 hours ಕೆಲಸ ಮಾಡ್ಕೊಡ್ಬೇಕು. ಆಯ್ತು. ನೀನೇ ಹೇಳಿದ್ಯಲ್ಲ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಆಮೇಲೆ ಬಟ್ಟೆ ಒಗೆಯೋದು. ನಿನ್ನ ಹೆಸರೇನಂದ್ರೆ? ಸಾಕಮ್ಮ. ಸಾಕಮ್ಮ, ನೋಡು ಮನೆ ಕ್ಲೀನ್ ಆಗಿರ್ಬೇಕು. ಹಲೋ ಹಲೋ ಭಾರತಿ. ಆನಂದ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಮತ್ತೆ ಹಾಸ್ಪಿಟ್ ಮೇಲೆ ಏನು ನ್ಯೂಸೇ ಇಲ್ಲ? ಎಲ್ಲಿಂದ? ಹೈದರಾಬಾದ್ ಇಂದ. ನಿನ್ನೆ ತಾನೇ ಮಂಗಳೂರಿಂದ ಬಂದೆ. ಮಂಗಳೂರಿಂದನಾ? ಅಪ್ಪನ್ ಮೀಟ್ ಮಾಡಿದ್ರಾ? ಓ ಇಲ್ಲಮ್ಮ, ಐ ಆಮ್ ಸಾರಿ.
ಎಲ್ಲಿ ಬಿಡುವೆ ಸಿಕ್ಕಿಲ್ಲ, ವರ್ಕ್ ಲೋಡ್ ಸಿಕ್ಕಾಬಿಟ್ಟೆ. ನೀವು ಯಾವಾಗ್ಲೂ ಹೀಗೆ, ಸರಿ ಯಾವಾಗ ಬರ್ತೀರಾ? ಇನ್ನೊಂದು ವಾರ ಆಗ್ಬೋದು, ಪ್ರಾಜೆಕ್ಟ್ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ತುಂಬಾ ಬೋರ್ ಆಗ್ತಿದ್ಯಾ? ಏನಂತರ ಇದೆ ವಾಯ್ಸ್? ಐಸ್ ಕ್ರೀಮ್ ತಿಂದ್ಯಾ? ಹುಷಾರಿಲ್ಲ, ಡಾಕ್ಟರ್ ಕನ್ಫರ್ಮ್ಡ್ ಅಂತ ಹೇಳಿದ್ರು. ಏನಂತ? ನೆಗಡಿ ಅಂತಾನ? ಏನ್ ಸೈಂಟಿಸ್ಟ್ ನೀವು, ಡಾಕ್ಟರ್ ಕನ್ಫರ್ಮ್ಡ್ ಅಂತ ಹೇಳಿದರೆ. ಸಾಕಮ್ಮ, ನೀನೀಗ ಹೋಗ್ಬೋದು, ನಾಳೆ ಬೆಳಿಗ್ಗೆ ಕೆಲಸ ಬರುತ್ತೆ. ಆಯ್ತು. ಆನಂದ್, ನೀವು ಅಪ್ಪ ಆಗ್ತಿದ್ದೀರಾ? ಹೈದ್ರಾಬಾದಲ್ಲಿ ಮುತ್ತು ಫೇಮಸ್ ಅಂತಾರೆ, ಬರ್ಬೇಕಾದ್ರೆ ಮುತ್ತು ಕೊಂಡು ಬನ್ನಿ. ತರ್ತೀನಿ, ಹುಟ್ಟು ಮಗುಗೆ ಮುತ್ತಲ್ಲಿ ಗುಡ್ ಐಡಿಯಾ. ಅದಕ್ಕೆ ಸುಮಾರು 10,000 ಮುತ್ತು ಬೇಕಾಗುತ್ತೆ. ನೀವು ಕೆಜಿ ಲೆಕ್ಕದಲ್ಲಿ ಪರ್ಚೇಸ್ ಮಾಡಿ. ಕೆಜಿ ಏನು, ಮುಟ್ಟೆ ಲೆಕ್ಕದಲ್ಲಿ ತರ್ತೀನಿ. ಸರಿ, ನೀವು ಹುಷಾರಾಗಿರಿ. ಟೇಕ್ ಕೇರ್. ನೀನ್ ಹೇಳಿ ಸ್ವೀಟ್ ನ್ಯೂಸ್ ಕೇಳಿದ ಮೇಲೆ ಒಂದ್ ನಿಮಿಷ ಇರಕ್ಕಾಗಿಲ್ಲ, ಓಡ್ಬಿಟ್ಟೆ ಎಲ್ಲ ಕೆಲಸ ಬಿಟ್ಬಿಟ್ಟು. ನಿನ್ ಡ್ರೀಮ್ ಹೌಸ್ ರೆಡಿ ಆಗ್ಬಿಟ್ಟಿದೆ. ನನ್ ಡ್ರೀಮ್ ಈಗ ರೆಡಿ ಆಗ್ತಾ ಇದೆ. ಯಾರಿದು? ಕೇಳಿಸ್ತವಳು. ಏನ್ ನಿನ್ ಹೆಸರು? ಸಾಕಮ್ಮ. ಏನಿಲ್ಲಿ ಇದ? ನನ್ ಗಂಡ ಹೊಡೆದಿದ್ದ. ಏನ್ ಕೆಲಸ ಮಾಡ್ತಾನೆ? ಅಯ್ಯೋ ಕುಡ್ಕ ಸ್ವಾಮಿ, ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದ, ಕುಡಿಯೋದು ಹೆಚ್ಚಾಯ್ತು, ಕೆಲಸ ಕಳ್ಕೊಂಡ. ಈಗ ದಿನ ನನ್ ಸ್ವಲ್ಪ ಅದ್ರಲ್ಲಿ ಹೊಟ್ಟೆ ಹೊರಿಬೇಕು, ರಾತ್ರಿ ಹೊಡ್ತ ತಿನ್ಬೇಕು. ನೀನ್ ಯಾಕೆ ಸುಮ್ಮನಿದ್ದೆ? ತಾಳಿ ಕಟ್ಟಿದ ಗಂಡ ಅಂತ ಸುಮ್ಮನಿದ್ದಿರ್ತಾಳೆ. ಸರಿ ಸರಿ, ಇವತ್ತು ನಿನ್ ಕೆಲಸ ಮುಗೀತು, ಮನೆ ಹೋಗು. ನಮ್ ಕೆಲಸ ಇದೆ, ಇವತ್ತು ನಿನ್ ರಜಾ, ಹೋಗು. ಏನು ಅವ್ವ ಜೋಡಿ ಬಳಪ್ಪ ಸಂದಾಗೈತೆ? ಅಲ್ಲ ರೀ, ಹೇಗೂ ಕೆಲಸದವ್ರು ಇಡ್ತೀರಾ, ಸ್ವಲ್ಪ ಮೈ ಕೈ ತುಂಬಿಕೊಂಡು ಗಂಡನ ಕಣ್ಣಿಗೆ ತಂಪ ಕಾಣಿಸೋರು ಇಡಬಾರ್ದಾ? ನಾಟಿ, ಟ್ರೈ ಟು ಬಿ ಎ ಜೆಂಟಲ್ಮ್ಯಾನ್. ಐ ಆಮ್. ಅಮ್ಮವ್ರು ಮಾತ್ರ ಚಾಚು ತಪ್ಪದೆ ಶಿರ್ಸ ವಹಿಸೋ ಅಮ್ಮವ್ರ ಗಂಡ ನಾನು. ನೀವು ಹೈದ್ರಾಬಾದ್ ನ ಮುತ್ತೋ ಮನಿ ಅಂತ ಹೇಳಿದ್ರಿ, ಬಂದಿದ್ರಿ. ಎಲ್ಲಿ? ಇದು ಒರಿಜಿನಲ್ ಮುತ್ತು, ಇಮಿಟೇಷನ್ ಅಲ್ಲ. ಮೂಟೆ ಗಟ್ಲೆ ತರ್ತೀನಿ ಅಂತ ಹೇಳಿದ್ರಿ ಒಂದಿನ. ಶ್ರೀಮಂತಿಕೆ ಏನಿಲ್ಲ, ಏನೆಲ್ಲ
ಬೇಕಿದೆ ನನಗೆ. ಆದ್ರೆ ನಂಗೆ ಒಂದೇ ಒಂದು ಆಸೆ ಅನ. ಏನು? ಏನ್ ಗೊತ್ತಾ, ಜನ ನಿಮ್ಮನ್ನ ಸಿ ವಿ ರಾಮನ್, ಜೆ ಸಿ ಬೋಸ್ ತರ ದೊಡ್ಡ ಸೈಂಟಿಸ್ಟ್ ಅಂತ ಕೊಂಡಾಡಬೇಕು. ಆ ಸಂತೋಷದಲ್ಲಿ ನಿಮ್ ತೋಳ್ ಬಂದಂದಲ್ಲಿ ನಾನು ಕೊನೆ ಉಸಿರೆಳಿಬೇಕು. ಹಾಗೆಲ್ಲ ಮಾತ್ರ ಬಿಡ ಬರ್ತಿ. ನೀನಿಲ್ದೆ ನಾನು ಇರ್ತೀನ. ನಿಮ್ಮ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ. ಐಮ್ ಸಾರಿ. ನನ್ನ ನಮಾಜ್ಗೆ ಟೈಮ್ ಆಯ್ತು, ಮತ್ತೊಂದ್ಸಲ ಬರ್ತೇನೆ. ಹಲೋ. ಹಲೋ ಸರ್. ಮುನ್ನಾ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ಇವರೇ ಮುನ್ನಾ? ಮುನ್ನಾ, ಐ ಆಮ್ ಸಾರಿ, ಐ ಆಮ್ ಸಾರಿ, ಡೋಂಟ್ ಮಿಸ್ಟೇಕ್ ಮೀ. ಮುನ್ನಾ ಅಂದ್ರೆ ನಾನು ಚಿಕ್ಕ ಹುಡುಗ ಅನ್ಕೊಂಡ್ಬಿಟ್ಟೆ. ಹೌದ್ರ ಮಾವ ಸರ್. ಐ ಆಮ್ ರಿಯಾಸ್. ಹಲೋ. ಏನ್ ಮಾಡ್ತಾ ಇದ್ದೀರಾ? ರಿಯಲ್ ಎಸ್ಟೇಟ್ ಬಿಸ್ನೆಸ್. ರಿಯಲ್ ಎಸ್ಟೇಟ್ ತಾನೆ, ಡೂಪ್ಲಿಕೇಟ್ ಅಲ್ವಲ್ಲ. ಮದುವೆ ಆಗಿದೆಯಾ? ಇಲ್ಲ. ಓ, ವೆರಿ ಹ್ಯಾಂಡ್ಸಮ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಗರ್ಲ್ ಫ್ರೆಂಡ್ಸ್ ತುಂಬಾ ಇರಬೇಕು. ಎಂಜಾಯ್ ಎಂಜಾಯ್ ಸರ್, ಬರ್ತೇವೆ. ಬಾಯ್ ಬಾಯ್. ಏನ್ ಸಾರ್, ಆಕಾಶನೇ ತಲೆ ಮೇಲೆ ಬಿದ್ದವ್ರ ತರ ಕೂತಿದ್ದೀರಾ? ಡಾಕ್ಟರ್ ಹೇಳ್ಯಾರ ಕಣೋ, ನನ್ನ ಹೆಂಡತಿಗ ಶಾಕ್ ನ್ಯೂಸ್ ಹೇಳ್ಬೇಡಂತ. ಅದೇನ್ ಸಾರ್ ಅಂತ ಶಾಕ್ ನ್ಯೂಸ್? ನನ್ನ ಮಗ ಪರೀಕ್ಷಾದಾಗ ಪಾಸ್ ಆಗ್ಯಾನ. ಮಿಸ್ಟರ್ ಸಿಂಹ, ಜೀವನ ಪೂರ್ತಿ ಬಡತನದಲ್ಲಿ ಒದ್ದಾಡ್ತಿದ್ದ ಆನಂದ್ ತಿಂಗಳು ಒಪ್ಪತ್ತಲ್ಲಿ ಇಷ್ಟೊಂದು ಶ್ರೀಮಂತ ಹೇಗದ ಅಂತ ನಿಮ್ ಒಂದ್ಸಲನೂ ಅನುಮಾನ ಬರಲಿಲ್ವಾ? ಆನಂದ್ ಅಡ್ವೈಸರ್ ಆಗಿದ್ದ ಸ್ಪ್ಲಾಶ್ ಅನ್ನೋ ಕಂಪನಿ ಅಂತದ್ದು ಸರ್. ಹೈದರಾಬಾದ್, ಚೆನ್ನೈ, ಬ್ಯಾಂಗ್ಳೂರ್, ಎಲ್ಲ ಕಡೆ ಅವ್ರ ಬ್ರಾಂಚಸ್ ಇವೆ. ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ ಸರ್. ಮ್ಯಾಂಗ್ಳೂರ್ ಅಂದ ತಕ್ಷಣ ನನಗೆ ನೆಪ್ಪಾತ್ ನೋಡ್ರಿ, ಇವ ಅಬ್ಬಾಸ್ ಅಂತ ಸ್ಪ್ಲಾಶ್ ಕಂಪನಿಗೆ ರಾ ಮಟೀರಿಯಲ್ ಸಪ್ಲೈ ಮಾಡ್ತಾನೆ. ಇವ ಮ್ಯಾಂಗ್ಳೂರಲ್ಲೇ ಅದಾನ. ಎಲ್ಲ ಡೀಟೇಲ್ಸ್ನು ಮ್ಯಾಂಗ್ಳೂರ್ ಹೆಡ್ ಕ್ವಾರ್ಟರ್ಸ್ನವರು ಕಳ್ಸ್ಯಾರ. ನೀವ್ಯಾಕೆ ನೋಡ್ಕೋದ್ರೆ ಅದನ್ನ ನೋಡದೆ ಹೋದ್ರೆ ವಿಷಯ ಹೆಂಗ್ ಸರ್ ಗೊತ್ತಾಗೋದು? ವಿಷಯ ಗೊತ್ತಾಗಬೇಕಾಗಿರೋದು ನಿಮಗಲ್ಲ, ನನಗೆ. ಈಗ ಸದ್ಯಕ್ಕೆ ವಿಷಯ ಗೊತ್ತಾಗಬೇಕಾಗಿರೋದು ನಿಮ್ಮಿಬ್ರಿಗಲ್ಲ, ನನಗೆ. ಅಂತೂ ಮ್ಯಾಂಗ್ಳೂರ್ನ ಮೀನ್ದ ಕೊದ್ದೇಲಿ ತಿನ್ಪಿನ ಯೋಗ ಬತ್ತುಂಡು. ಏನ್ ಸರ್? ಅದು ತುಳು ಭಾಷೆ ರೀ, ನಿಮಗೆಲ್ಲ ಅರ್ಥ ಆಗೋದಿಲ್ಲ. ರಿಯಾಸ್ ಹೆಂಚಿನ ಬೋಡು. ಯೇ ಆದ್ಮಿ ಆಪ್ಕೋ ಮಾಲೂಮ್ ಹೈ ಕೌನ್ ಹೈ? ಥೋಡಾ ಯಾದ್ ಕರೋ. ಯೇ ಬ್ಯಾಂಗ್ಳೂರ್ ಕೆ ರಹನೆ ವಾಲಾ ಹೈ, ಇನ್ಕಾ ನಾಮ್ ಆನಂದ್. ಮೈ ಆನಂದ್ ಕಿ ನನ್ ಕಿಸಿ ಕೋ ನಹೀ ಜಾನ್ತಾ ಹೂಂ. ಠೀಕ್ ಹೈ, ಇಸ್ ಚೆಹರೆ ಕೋ ಪಹಚಾನ್ತೆ ಹೋ? ಕೌನ್ ಹೈ ತು? ಮೈ ಸಿಬಿಐ ಕಾ ಆದ್ಮಿ ಹೂಂ. ಸುಬೇ ಸುಬೇ ಮೇರಾ ದಿಮಾಗ್ ಖರಾಬ್ ಕರ್ ರಹೇ ಹೋ, ಮುಜೆ ಬಹುತ್ ಕಾಮ್ ಹೈ, ಜಾ ಜಾ. ಇವನೇ ಅವನು ಅಂತ ಗೊತ್ತಾದ ಮೇಲೆ ಬಿಟ್ಟು ಬಿಡದ ಮಾರೇ. ಅವನ ಹಿಂದೆ ಒಂದು ದೊಡ್ಡ ರಹಸ್ಯನೇ ಇದೆ ಅನ್ಸುತ್ತೆ. ಅದನ್ನ ಪತ್ತೆ ಹಚ್ಚಬೇಕಾದ್ರೆ ಅವನ ಪಾಡಿ ತಿರುಗಾಡಿ ಅವನ ಮೇಲೆ ಒಂದು ಕಣ್ಣಿಡಿ. ಕಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಮಸ್ತಕಂ ರೌದ್ರಂ ರುದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಗಂಗಾಧರೈನವರೇ, ತಾವು ನವಗ್ರಹಗಳಲ್ಲಿ ಕೊನೆ ಮಂತ್ರ ಯಾರ ಬಗ್ಗೆ ಹೇಳಿದ್ರೇಳಿ? ಪಲಾಸ ಪುಷ್ಪ ಶಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರುದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ ಅಂತ ತಾನೆ. ಪಾಪ ಗ್ರಹಗಳಲ್ಲಿ ಒಂದಾದ ಕೇತು ತರ ನಾನು ಅಂತ ತಿಳ್ಕೊಳ್ಳಿ. ಬೇರೆಯವರು ತೊಂದರೆ ಕೊಡೋದೇ ನನ್ನ ಕೆಲಸ.
ನನ್ನ ಹೆಸರು ರಿಯಾಜ್ ಅಂತ. ಸಿಬಿಐ ಆಫೀಸರ್. ರಿಯಾಜ್? ಯಾಕೆ ನನ್ನ ಬಾಯಲ್ಲಿ ಮಂತ್ರ ಅಂತ ಆಶ್ಚರ್ಯನಾ? ಒಳಗೆ ಬನ್ನ ಬನ್ನ. ಏನ್ ತಗೋತೀರಿ? ಹೆಣ್ಣಿಲ್ದೇ ಇರೋ ಮನೆ, ಎಲ್ಲ ಕೆಲಸ ನೀವೇ ಮಾಡಬೇಕು, ನನಗೇನು ಬೇಡ. ಆನಂದ್ ಬಗ್ಗೆ ಹೆಂಡತಿಯಾಗಿ ತನಗ್ ತಿಳಿದಿರಲ್ಲ ನಿಮ್ ಮಗಳು ಹೇಳಿದ್ದಾರೆ, ಆನಂದ್ ಮಾವನಾಗಿ ನಿಮಗ್ ತಿಳಿದಿರೋದ್ನ ಹೇಳಿದ್ರೆ. ಭಾರತಿ ಹಾಸ್ಟೆಲ್ ಓದ್ತಿದ್ದಾಗ ಆನಂದನ್ನ ಪ್ರೀತಿಸಿದ್ಲು, ಅವನ್ನೇ ಮದುವೆ ಆಗ್ತೀನಿ ಅಂತಂದ್ಲು. ಆ ಮದುವೆ ಭಾರತಿ ಇಷ್ಟ, ನನ್ನ ಒಪ್ಪಿಗೆ ಅಷ್ಟೇ. ನಿಮ್ಮ ಮಾತಿನಲ್ಲಿ ಏನೋ ಅತೃಪ್ತಿ ಕಾಣ್ತಾ ಇದೆ. ಅವಳನ್ನ ನಮ್ಮ ಸೋಮು ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಸೋಮು? ಸೋಮಶೇಖರ್. ಸೋಮಶೇಖರ್? ಹೌದು, ಭಾರತಿ ಸೋದರ ಮಾವ. ಅಂದ್ರೆ ಮುನ್ನಾ ಅಂತ ಕರೀತಾರಲ್ಲ ಅವರೇ ತಾನೆ? ಹೌದು. ಭಾರತಿ ಆನಂದ್ನ ಮದುವೆ ಆಗೋದಕ್ಕೆ ನಿಮ್ಮ ಸೋಮಶೇಖರ್ದ ಏನು ವಿರೋಧ ಇರ್ಲಿಲ್ವಾ? ಇಲ್ಲ. ಯಾಕೆ? ಆ ಅವಕಾಶನೇ ಬರಲಿಲ್ಲ. ಆ ದಿನ ಎರಡು ಪೋಸ್ಟ್ ಬಂತು, ಒಂದು ಭಾರತಿದು ಆನಂದನ್ನ ಮದುವೆ ಆಗ್ತಿದ್ದೀನಿ ಅಂತ, ಇನ್ನೊಂದು ಬಾಂಬೆದು ಜಸ್ಲೋಕ್ ಆಸ್ಪತ್ರೆಯಿಂದ. ಹಾಸ್ಪಿಟಲ್ನಿಂದನಾ? ಹೌದು, ಮುನ್ನ ಒಬ್ಬ ಹಾರ್ಟ್ ಪೇಷಂಟ್ ಅನ್ನೋ ರಿಪೋರ್ಟ್. ಎಂತ ವಿಚಿತ್ರ ನೋಡಿ, ಯಾವುದೇ ಕ್ಷಣದಾದರೂ ಆರೋಪದ ದೀಪ ಅನ್ಕೊಂಡಿದ್ದ ಮುನ್ನ ಆರೋಗ್ಯವಾಗಿದ್ದಾನೆ, ಅದೇ ನೂರು ಕಾಲ ಬಾಳ್ಬೇಕು ಅನ್ಕೊಂಡಿದ್ದ ಆನಂದ್. ಪಾಪ ಸ್ಟ್ರೇಂಜ್. ಬೇಷಕ್ ಅಲ್ಲಾ ಸಬರ್ ಕರ್ನೆ ವಾಲೋಂ ಕಾ ಸಾಥ್ ಹೈ. ನಮ್ಮ ಪವಿತ್ರವಾದ ಕುರಾನ್ನಲ್ಲಿ ಒಂದು ದೈವ ವಾಕ್ಯ ಇದೆ, ಯಾರು ತಾಳ್ಮೆಯಿಂದ ಇರ್ತಾರೋ ಅವ್ರ ಜೊತೆಲಿ ಅಲ್ಲಾ ಇರೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ. ಕಾಲಕ್ಕಿಂತ ದೊಡ್ಡ ವೈದ್ಯರಿಲ್ಲ, ಕಾಲನೇ ಇಲ್ಲ ಸರ್ ಮಾಡಬೇಕು. ನಾನು ಬರ್ತೇನೆ. ಪೊಲೀಸ್ ಸ್ಟೇಷನ್. ಎಸ್ ಸರ್. ಸಿಬಿಐ ಆಫೀಸರ್ ರಿಯಾಜ್ ಸ್ಪೀಕಿಂಗ್. ಸರ್, ಅಪ್ಪ
ಅಬ್ಬಾಸ್ನ ಕೊಲೆ ಮಾಡಿದವನು ಅವ್ರ ಕಡೆಯವನೇ ಸರ್. ನೀವೆಲ್ಲಿ ಅಬ್ಬಾಸ್ನ ಅರೆಸ್ಟ್ ಮಾಡಿ ಬಾಯಿ ಬಿಡಿಸ್ತೀರ ಅಂತ ಹಾಗೆ ಮಾಡಿದ ಸರ್. ಅವ್ರ ಐಎಸ್ಐ ಗುಂಪಿಗೆ ಸೇರಿದವರು ಅಂತ ಗಮನ ಇದೆ ಸರ್. ಹಾಗಿದ್ರೆ ಈ ವಿಷಯನ ಇಮಿಡಿಯೇಟ್ ಆಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಇನ್ಫಾರ್ಮ್ ಮಾಡಿ. ನನಗೆ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬೆಂಗಳೂರು ಹೋಗ್ತಾ ಇದ್ದೀನಿ. ಟು ಇನ್ಫಾರ್ಮ್ ದಿ ಫರ್ದರ್ ಡೆವಲಪ್ಮೆಂಟ್ಸ್ ಕಾಂಟ್ಯಾಕ್ಟ್ ಮೀ ಅಟ್ ಸಿ ವಿ ಆಫೀಸ್ ಇನ್ ಬ್ಯಾಂಗ್ಳೂರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ಸ್. ಓಕೆ ಸರ್. ಮಂಗಳೂರಲ್ಲಿ ಏನಾದರೂ ಕ್ಲೂ ಸಿಕ್ತಾ? ಹ್ಮ್, ಮಂಗಳೂರು ಸಮುದ್ರದ ಹತ್ರ ಕಪ್ಪೆ ಚಿಪ್ನಲ್ಲಿ ಕ್ಲೂ ಅನ್ನು ಮುತ್ತು ನನಗೋಸ್ಕರ ಕಾಯ್ತಾ ಇತ್ತು. ಅದನ್ನು ಜೋಪಾನವಾಗಿ ಹೊತ್ತಂತಿದ್ದೀನಿ. ಸರಿ, ಆ ಮುತ್ತು ನಾವು ನೋಡ್ಬೋದೇನೆ? ಇಲ್ಲ ಇಲ್ಲ ಇಲ್ಲ, ಆ ಮುತ್ತಿನ್ನು ಮಸ್ಕ್ ಮಸ್ಕ್ ಆಗಿದೆ, ಅದನ್ನು ಪಾಲಿಶ್ ಮಾಡಬೇಕು. ಮಂಗಳೂರು ಹಾರ್ಬರ್ ಕಂಟೈನರ್ ಯಾರ್ಡ್ ಹತ್ರ ಅಬ್ಬಾಸನ್ ಕೊಲೆ ಆಯ್ತು. ಅಬ್ಬಾಸು ಕೊಲೆ ಆಯ್ತಾ? ಹ್ಮ್. ಈ ಎರಡು ಕೊಲೆ ಹಿಂದೆನು ಸೋಮುವಿನ ಕೈವಾಡ ಇದೆ. ನಾನು ಸಿನಿಮಾ ಹೋಗ್ಕೊಂಡು ಬರುವಾಗ ನನ್ನ ಕೊಳ್ಳಲ್ಲಿ ಚಿನ್ನ ಸಾಲನ ಯಾವನ ಕಳ ಕತ್ಕೊಂಡು ಓಡೋಗ್ಬಿಟ್ಟ ಬುದ್ಧಿ. ನೀನು ಸಾಕಮ್ಮ ಅಲ್ವಾ? ಹೌದು ಬುದ್ಧಿ. ಬುದ್ಧಿ ಹೇಗಾದ್ರೂ ಮಾಡಿ ಆ ಚಿನ್ನ ಸಾಲನ ಹುಡುಕುಡಿ ಬುದ್ಧಿ. ಅದು 8,000 ಚಿನ್ನ ಸಾಲ ಬುದ್ಧಿ ಹುಡುಕುಡಿ ಬುದ್ಧಿ. ನಿಮ್ದ ಅಮ್ಮ ಅಂತೀನಿ ಹುಡುಕುಡಿ ಬುದ್ಧಿ. ಮಿಸ್ಟರ್ ಪಾಟೀಲ್, ಒಂದ್ 4 ನಿಂಬೆ ಹಣ್ಣು, 100 ಗ್ರಾಂ ಖಾರದ ಪುಡಿ, ಒಂದು ಹರಿತವಾದ ಬ್ಲೇಡ್ ತರಿಸಿ. ಆದ್ರೆ ಈ ಸಾಕಮ್ಮನ ಬೆರಳು ಕೊಯ್ದು ನಿಂಬೆಹಣ್ಣು ಖಾರ ಮಿಕ್ಸ್ ಮಾಡಿ ಹಚ್ಚಿ ಆ ದೇವರ ನೈವೇದ್ಯಕ್ಕಿಡ್ತೀನಿ. ಇನ್ಯಾವತ್ತೂ ಮುಸ್ರೆ ತಿಕ್ಕಾಗ್ಬಾರ್ದು, ಹಾಗೆ ಮಾಡ್ತೀನಿ. ನೀನಿರೋ ಪರಿಸ್ಥಿತಿಯಲ್ಲಿ ತಿಂಗಳಿಗೆ 50 ರೂಪಾಯಿ ಉಳಿಸೋದು ಕಷ್ಟ ಅಂತ, ಅದರಲ್ಲಿ 8,000 ಒಡವೆ, ಈ ರೇಷ್ಮೆ ಸೀರೆ ಎಲ್ಲಿಂದ ಬಂತು? ಅದಕ್ಕೊಂದು ಕೇಳ್ತೀರಾ ಬುದ್ಧಿ? ನನ್ನ ಗಂಡ ಕೊಡಿಸ್ತಾ? ನಿನ್ನ ಗಂಡ ಕೊಡಿಸ್ತಾ? ನಿನ್ನ ಗಂಡ ಒಬ್ಬ ಕುಡುಕ, ನೀನು ಸಂಪಾದನೆ ಮಾಡೋ 200-300 ರೂಪಾಯಿನು ಸಾರಾಗಿ ಸುರಿತಾನೆ. ಹೇಳು ಹೇಳು, ಎಲ್ಲಿಂದ ಬಂತು? ರೀ ಸಿಂಹ, ಒಂದ್ಸಲ ಬಾಂಬೆ ಮಾತುಂಗ ಸುಪಾರಿ ಕಿಲ್ಲರ್ನ ಏನ್ ಮಾಡ್ದೆ ಅಂತೀರಾ? ಆ ನನ್ನ ಮಗ ಮನುಷ್ಯರನ್ನ ಕುನ್ನಿ ಕತ್ತರಿಸ್ತಾ ಕತ್ತರಿಸ್ತಾ ಇದ್ದ. ನಾನು ಕಟುಕ ಚೇಂಬರ್ನಲ್ಲಿ ಹಾಕಿ 20 ಚೇಳು ತರಿಸ್ದೆ. ಚೇಳ್ನ ಎಲ್ಬಿಟ್ಟೆ ಅಂತೀರಾ? ಒಂದು ಗಂಟೆ ಟೈಮು, 2 ತೊಡೆಯಲ್ಲೂ ಕ್ಯೂ ತುಂಬಿಕೊಂಡು ನರಳಕ್ ಶುರು ಮಾಡ್ದ. ಆ ನನ್ನ ಮಗ ಇಡೀ ಬಾಂಬೆನೆ ಬಸರು ಮಾಡ್ತೀನಿ ಅಂತಿದ್ದೋನು, ಕೊಜ್ಜಾಗಿ ಭಿಕ್ಷೆ ಬಿಡ್ತಾವನೆ. ರೇ ಪಾಟೀಲ್ ರೇ, ಸರ್ ಏನ್ ಕತೆ ಕೇಳ್ತಾ ಇದ್ದೀರಾ? ಹಿಡಿನೇ ಬೆರಳು ಗಟ್ಟಿಯಾಗಿ. ಅನಂತಪ್ರ ಕೊಲೆ ಅದು ಹಿಂದಿನ ಮುನ್ನವರು ಅದೇ ಬುದ್ಧಿ. ಆ ಭಾರತಮ್ಮ ಸೋದರ ಮಾವ ಅದನ್ನು ಹೂವಿನ ಅಂಗಡಿಯಲ್ಲಿ ಅದನ್ನು ಹೂವಿನ ಗುಚ್ಚ ಅಂತಾರಲ್ಲ, ಅದೇ ಬುದ್ಧಿ ಬಕ್ಕೆ ಖರೀದಿ ಮಾಡ್ತಿದ್ರು. ನಾನು ಅಲ್ಲೇ ಪಕ್ಕದಲ್ಲೇ ತರಕಾರಿ ತಗೊಳ್ತಿದ್ದೆ, ಬಕ್ಕೆ ನೋಡ್ಬಿಟ್ಟು ಇದು ಯಾರಿಗೆ ಬುದ್ಧಿ ಅಂತಂದೆ. ಅದಕ್ಕೆ ಅವರು ನನ್ನ ಲವರ್ಗೆ ಅಂತ ಹೇಳ್ಬಿಟ್ಟು ಹಂಗೆ ಬಹಳ ಖುಷಿಯಾಗಿ ನಗ್ತಾ ಹೋಗ್ಬಿಟ್ರು ಬುದ್ಧಿ. ಕೊಲೆಯಾದ ಮಾರನೇ ದಿನ ಹೇಳ್ಬಾರ್ದು ಅಂತ ನನಗೆ 50,000 ರೂಪಾಯಿ ಕೊಟ್ಟರು ಬುದ್ಧಿ. ಆ 50,000 ರೂಪಾಯಿನಲ್ಲಿ ನಾನು ಇದನ್ನೆಲ್ಲ ಮಾಡಿಸ್ಕೊಂಡೆ ಬುದ್ಧಿ. ಸುಳ್ಳು ಹೇಳಿದೆ ಅಂದ್ರೆ ಬೆರಳ ಕತ್ತರಿಸಿ ನಿಮ್ದೆ ಹಣ್ಣು ಕಾಳು ಹಾಕಿ ಅರ್ದು ಬಿಡ್ತೀನಿ. ಇಲ್ಲ ಬುದ್ಧಿ, ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ ಬುದ್ಧಿ. ನಿಮ್ದು ಅಮ್ಮ ಹೇಳ್ತೀನಿ, ನಿಮ್ ಕಾಲಕ್ಕೆ ಬಿಡ್ತೀನಿ ಬುದ್ಧಿ. ನನಗೆ ಬಿಟ್ಬಿಡಿ ಬುದ್ಧಿ, ನನಗೆ ಬಿಟ್ಬಿಡಿ. ನಿಮ್ ಕಾಲಕ್ಕೆ ಬಿಡ್ತೀನಿ, ಬಿಟ್ಬಿಡಿ ಬುದ್ಧಿ, ಬಿಟ್ಬಿಡಿ. ನಮ್ಮ ಬಡವಳು ಬುದ್ಧಿ, ಬಿಟ್ಬಿಡಿ. ಮತ್ತೆ ಪಾಡಿಗೆ ತಪ್ಪ ಕೆಲಸ ಮಾಡಿಬಿಟ್ಟೆ ಬುದ್ಧಿ, ಬಿಟ್ಬಿಡಿ ಬುದ್ಧಿ. ಮಿಸ್ಟರ್ ಸಿಂಹ, ಸಾಕಮ್ಮನ ಬಿಟ್ಬಿಡಿ. ಯಾಕೆ ಸರ್? ಕೊಲೆ ಯಾರು ಮಾಡಿರೋದು ಅಂತ ಗೊತ್ತಾಯ್ತಲ್ರಿ, ಈ ಸಾಕಮ್ಮನ ಕಣ್ಣೀರಿಂದ ಮಸ್ಕ್ ಮಸ್ಕ್ ಆಗಿದ್ದ ಮುತ್ತಿಗೆ ಪಾಲಿಶ್ ಮಾಡಿದಾಗ.
ಸೋಮಣ್ಣ. ಓ ಹಲೋ ಸರ್, ಕೂತ್ಕೊಳ್ಳಿ. ಏನ್ ಅಷ್ಟೊಂದು ಇಂಟ್ರೆಸ್ಟ್ ಓದ್ತಾ ಇದ್ದೀರಾ? ಯಾವ ಪುಸ್ತಕ ಇದು? ರಾಷ್ಟ್ರಕವಿ ಕುವೆಂಪು. ಕುವೆಂಪು ಅವರು ಕಾವ್ಯ ಬರೆಯೋದ್ರಲ್ಲಿ ಎಷ್ಟು ಸಕ್ಸಸ್ ಆದ್ರು, ಕಾದಂಬರಿ ಬರೆಯೋದ್ರಲ್ಲೂ ಅಷ್ಟೇ ಸಕ್ಸಸ್ ಆದ್ರು. ಅವ್ರ ಮಲೆಗಳಲ್ಲಿ ಮದುಮಗಳು ಓದಿದ್ದೀರಾ, ರಿಯಲಿ ಎಕ್ಸಲೆಂಟ್. ಏನ್ ಸರ್ ಈ ಬಡವನ ಮನೆಗೆ ಪಾದ ಬೆಳೆಸಿದ ಕಾರಣ? ಬಡವನ ಮನೆನ? ಇದು ಬಡವನ ಮನೆ ಏನ್ರಿ? ಜೋಕಿಂಗ್, ಯು ಆರ್ ರಿಯಲಿ ಜೋಕಿಂಗ್. ನಾನು ಇಂಥದ್ದೇ ಒಂದು ಮನೆನ ಬೆಂಗಳೂರಲ್ಲಿ ತಗೊಳ್ಳ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮನ್ನ ಅಪ್ರೋಚ್ ಮಾಡೋದೇ ಕರೆಕ್ಟು ಅನ್ಕೊಂಡು ಬಂದೆ. ಎಷ್ಟೆಂಟಲ್ಲಿ ಇರಬೇಕು ಸರ್? ನಾನೇ ನಿಂತನ ಕುಬೇರ ಅಲ್ಲಪ್ಪ, ಸುಮ್ ಸುಮ್ಮನೆ 50,000 100,000 ಬಿಸಾಕೋದಕ್ಕೆ. ಓ ಸಾರಿ, ನನ್ ಸ್ವಲ್ಪ ಮಾತು ಜಾಸ್ತಿ, ಬೇಜಾರಾಯ್ತಾ? ನಿನ್ನ ಹೆಸರು ಸೋಮು, ಸೋಮಶೇಖರ್ ಅನ್ನೋದನ್ನ ಯಾಕೆ ಮುಚ್ಚಿಟ್ಟಿದ್ಯಾ? ಅಂತ ಸಂದರ್ಭ ಬಂದಿಲ್ಲ, ಹೇಳಿಲ್ಲ. ಆ ಸಂದರ್ಭ ಈಗ ಬಂದಿದೆ, ಹೇಳಿಸ್ತೇನೆ. ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಯಾಕೆ ಕೊಲೆ ಮಾಡಿದೆ ಅಂತ ಹೇಳಿದ್ರೆ ಸರಿ. ಏ ಕೊಲೆ ಮಾಡ್ತೀಯನೋ? ಕೊಲೆ ಮಾಡೋದಕ್ಕೋಸ ಸಿಂಗಾಪುರಿಂದ ಬಂದಿದ್ಯಾ? ನನಗೆ ಗೊತ್ತು ನೀನ್ ಯಾಕೆ ಕೊಲೆ ಮಾಡಿದೆ ಅಂತ. ಯು ಆರ್ ಎ ಮ್ಯಾನಿಯಾಕ್, ಯು ಆರ್ ಸ್ಲೀಪ್. ಯಾಕೆ ಕೊಲೆ ಮಾಡಿದೆ ಹೇಳು. ನಿಮ್ಮ ಆನಂದ್ ಸಾವಾಗ ಬರ್ದಿಟ್ಟಿದ್ರಲ್ಲ ಸೋಮು ಕೊಲೆಗಾರ, ಅದ್ ಇವನೇ ಸೋಮು, ಸೋಮಶೇಖರ್ ಮುನ್ನ, ನಿಮ್ ಮುನ್ನ. ಹೇಳೋ ಯಾಕೆ ಕೊಲೆ ಮಾಡಿದೆ? ಚಮಡ ಸುಲ್ಕ ಹಾರ್ಟ್ ಪೇಷಂಟ್. ಹಿಂಸೆ ಮಾಡ್ತಿದ್ದೀರಾ? ಹಾರ್ಟ್ ಪೇಷಂಟ್ ನೇರವಾಗಿ ಹಾರ್ಟ್ಗೆ ಗುಂಡಿಟ್ಟು ಹೊಡೆದಿದ್ದಾನೆ. ನಿಮಗ್ ಗೊತ್ತಿಲ್ರಿ, ಅವ್ನ್ ಕೊಲೆ ಮಾಡೋದಕ್ಕೆ ಮೋಟಿವೇಶನ್ ಇತ್ತು. ಒಂದು ಕಾಲದಲ್ಲಿ ಅವನು ನಿಮ್ಮನ್ನು ಪ್ರೀತಿಸ್ತಾ ಇದ್ದ. ಅ ಡಿಸಪಾಯಿಂಟೆಡ್ ಲವರ್ ಬಿಕಮ್ಸ್ ಅ ಸೈಕಿಕ್ ಮ್ಯಾನಿಯಾಕ್. ಕೊಲೆ ಆದ ದಿವಸ ಈ ಮನೆಗೆ ಬಂದಿದ್ದಾನೆ. ಅಷ್ಟೇ ಅಲ್ಲ, ತಾನೀ ಮನೆಗೆ ಬಂದಿದ್ದ ಯಾರಿಗೂ ಹೇಳಬಾರ್ದು ಅಂತ ಸಾಕಮ್ಮನಿಗೆ 50,000 ರೂಪಾಯಿ ಕೊಟ್ಟಿದ್ದ. 50,000 ಬಾಕ್ಸ್. ನನ್ ಕೈಲಿ ಹಿಂಸೆ ನೋಡೋಕ್ಕಾಗಲ್ಲ. ಮತ್ತೆ ಈ ಮನೇಲಿ ಕಟ್ಟ ಹರಿಯೋದು ಬೇಡ, ಪ್ಲೀಸ್ ಪ್ಲೀಸ್. ರೇ ರೇ ಮೇಡಮ್, ಹಿಂಸೆ ಇಲ್ದೆ ಬಾಯ್ ಬಿಡೋದಿಕ್ಕೆ ಇವನ್ ಬಾಯಲ್ಲಿ ಬೆರಳಿಟ್ಟು ಚೀಪ ಎಳೆ ಕಂದಮಲ್ಲ ಮುನ್ನ ಅಂತ ಮೊನ್ನ. ಹಿಂಸೆಗೆ ಪ್ರತಿ ಹಿಂಸೆನೆ ಉತ್ತರ. ನೋಡ್ತಾ ಇರಿ ಈ ಸೋಮ ಕೈಯಲ್ಲಿ ಹೇಗ್ ಬಾಯ್ ಬಿಡಿಸ್ತೀರಿ. ಆನಂದನ ಕೊಂದಿದ್ದು ಈ ದೇಶದ ವ್ಯವಸ್ಥೆ, ಈ ಸಿಸ್ಟಮ್, ಈ ಸಮಾಜ. ಈ ತಿಂಗಳು ಕೋಟ ಎಲ್ಲ ಮುಗ್ದೋಗಿದೆ, ಮುಂದಿನ ತಿಂಗಳು ಕೋಟ ಎಲ್ಲ ಅಡ್ವಾನ್ಸ್ ಕೊಡಕ್ಕಾಗಲ್ವಾ? ಏನ್ರಿ ಇದು ಬಿಲ್ಡಿಂಗ್ ಫೋಟೋಗ್ರಾಫ್ಸ್? I'm sorry.
ಕಡೆ ಕೆಲವು ಇಂಪಾರ್ಟೆಂಟ್ ಪೇಪರ್ಸ್ ಇದೆ, ಒಂದ್ ಕಳೆದೋದ್ರು ನನ್ ಇಡೀ ಪ್ರಾಜೆಕ್ಟ್ ಕೊಲಾಪ್ಸ್ ಆಗೋಗುತ್ತೆ. ಲುಕ್ ಬಾರ್ಟಿ, ಲುಕ್, ಐ ಗಾಟ್ ಟೆಲ್ ಯು ಸಮ್ಥಿಂಗ್. ಲಿಸನ್ ಕೇರ್ಫುಲಿ, ಓಕೆ? ಯಾವುದೋ ಕ್ರ್ಯಾಂಕ್ ಕಾಲ್ ಇರಬೇಕು. ಸುಮ್ ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಕೈಗೆ ಪಿತ ಏನೋ ಹೇಳ್ಬೇಕು ಅಂತಿದ್ರೆ ನೋಡ್ಬಾರ್ದಿ. ನಿಜ ನಿಜ ಏನು ಅಂದ್ರೆ, ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಆರೋಗ್ಯ ಸರಿ ನೋಡ್ಕೋ. Speaking. Code 004. Please note the message. The big bird is ready to fly. The big bird is ready to fly. Waiting for further orders. Everything okay. Over. ಏನೇನೋ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇರ್ತೀನಿ, ಅದೇನೇನೋ ಗೀಚ್ತಾ ಇರ್ತೀನಿ. ಕೆಲವೊಮ್ಮೆ ನಾನು ಏನ್ ಗೀಚಿದೆ ಅಂತ ನನಗೆ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ನೀನೇ ತಲೆ ಕೆಡಿಸ್ಕೋತೀಯ ಬಾಬಾ? ಇಲ್ಲ ಆನಂದ್, ನಾನು ಕೆಲವು ದಿವಸದಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ನಿನ್ನ ಹತ್ರ ಮುಚ್ಚಿಡುವಂಥದ್ದು ಏನಿದೆ ನನ್ನ ಹತ್ರ? ಡೋಂಟ್ ವರಿ, ಕಮ್. ಸೋಮು ಅಂದ್ರೆ ಏನು? ಹಣ ಕೊಡ್ತಾರೆ ಅಂತ ಬರ್ದಿದೆ. ಯಾವ ಹಣ, ಯಾರು ಕೊಡ್ತಾರೆ? ಮತ್ತೆ ಬೆಂಗಳೂರಿಗೆ ಬರೋದು ಯಾರು ಆನಂದ್? ಭಾರತಿ, ಭಾರತಿ, ಅಗತ್ಯವಿಲ್ಲದೆ ವಿಷಯದ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತಾ ಇದೀಯಾ? ನೋಡು ನನ್ ಮುತ್ತಮಾರಿ, ಈಗ ನೀನ್ ಮಾಡ್ಬೇಕಾದ ಯೋಚನೆ ಒಂದೇ, ಒಂದ್ ಸುಂದರವಾದ ಮಗುನ ನನಗೆ ಹ್ಯಾಕ್ ಎತ್ಕೊಡೋದು ಅಂತ. ಮಾತು ಬರಿಸ್ಬೇಡಿ ಆನಂದ್. ಸೋಮು ಅಂದ್ರೆ ಏನು? ಫ್ಲಾಶ್ ಪಾಯಿಂಟ್, ಡಿಟೋನೇಟರ್ ಅಂತ ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ ಹೇಳಿದ್ರೆ ನಿನ್ಗೆ ಅರ್ಥ ಆಗುತ್ತಾ? ನಿನ್ಗೆ ಯಾಕೆ ಬೇಕಿ ರಗಳೆಲ್ಲ? ನೀನ್ ಯಾಕೆ ಒಂದ್ ತಿಂಗಳು ಮಂಗಳೂರು ಬರಬಾರ್ದು? ಕರೆಕ್ಟ್,
ಹೇಗೂ ನಿಮ್ಮಪ್ಪ ಕೇಳ್ತಾರೆ ಇರ್ತಾರೆ ಮಗಳನ್ನ ಮನೆ ಕಳಿಸಿ ಅಂತ. ಅದು ಇಲ್ಲದೆ ಗರ್ಭಿಣಿ ಹೆಂಗಸರಿಗೆ ತವರಿ ನೆನಪು ಜಾಸ್ತಿ ಅಂತೆ. ಸೊ ನೀನ್ ಮಂಗ್ಳೂರ್ ಹೊರಟ್ಬಂದ್ಬಿಡು, ನನಗೂ ಈ ಡಿಸ್ಕಷನ್ ಓಡಾಟ ಇದ್ದೇ ಇರುತ್ತೆ. ಡಿಸ್ಕಷನ್ ಯಾರ ಜೊತೆ? ಅವ್ರ ಜೊತೆ. ಅವರು ಅಂದ್ರೆ ಯಾರು? ಮಂಗ್ಳೂರ್ ಕೋಡೇನ 0824. ಹಲೋ ಹಲೋ, ನಾನು ಆನಂದ್. ಚೆನ್ನಾಗಿದ್ದೀವಿ. ನಾಳೆ ಬೆಳಗ್ಗೆ ಫ್ಲೈಟಲ್ಲಿ ಭಾರತಿ ಮಂಗ್ಳೂರ್ ಬರಬೇಕು ಅಂತಿದ್ದಾಳೆ. ನೀವೇ ಕೇಳಿದ್ರಲ್ಲ, ಅವಳು ನಿಮ್ಮನ್ನು ನೋಡಬೇಕು ಅಂತ ಕಾಯ್ತಿದ್ದಾಳೆ. ನಾಳೆ ಹಾಸ್ಪಿಟಲ್ ಕಳಿಸ್ಬಿಡ್ತೀನಿ, ಬಂದ್ರೆ ಸೀ ಮಾಡ್ತೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಯಾವ ಪ್ರಶ್ನೆ? ಸೋಮು. ಸೋಮು ಅಂದ್ರೆ ಏನು ಆನಂದ್? ಈ ನಗುವಿನ ಅರ್ಥ? ನೀನ್ ಗಾಬರಿ ಪಡೋಂಥದ್ದು, ಭಯ ಪಡೋಂಥದ್ದು ಏನು ನಡೀತಿಲ್ಲ ಅಂತ. ಇವೆಲ್ಲ ನನ್ನ ರಿಸರ್ಚ್ ಪೇಪರ್ಸ್ ಭಾರತಿ, ಕೆಲವು ಅರ್ಧ ಆಗಿವೆ, ಇನ್ನು ಕೆಲವು ಏನು ಮುಗಿದಿಲ್ಲ. ಪೂರ್ತಿ ಮುಗಿದ್ಮೇಲೆ ತ ನನಗೆ ಏನು ಅಂತ ಗೊತ್ತಾಗತ್ತೆ. ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮೊದ್ಲು ನಿನಗೆ ಅಲ್ವಾ ಹೇಳೋದು? ಈಗ ನಾನು ಊರಿಗೆ ಯಾಕೆ ಹೋಗ್ಬೇಕು? ಟು ಟೇಕ್ ರೆಸ್ಟ್ ಅಂಡ್ ಟು ಗಿವ್ ರೆಸ್ಟ್ ಟು ಮೈ ಕಿಡ್. ಇಲ್ಲಿದ್ರೆ ಓಡಾಡ್ತಾ ಆರ್ತಿ ಅಡಿಗೆ ಮನೆ ಅದು ಇದು ಅಂತ. ಅದಕ್ಕೆ ಅಪ್ಪನ ಮನೆಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಹಾಯಾಗಿ ಟಿವಿ ನೋಡ್ತಾ. ನಗು ಮಂಗಳೂರಲ್ಲಿ ಆನಂದನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ಲಿಲ್ಲ. ಅದೇ ಸಮಯದಲ್ಲಿ ನಮ್ಮ ಮ್ಯಾರೇಜ್ ಆನಿವರ್ಸರಿ ಬಂದ್ಬಿಡ್ತು. ಆನಂದಕ್ಕೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಏನು ಸೂಚನೆ ಕೊಡದೆ ಬೆಂಗಳೂರಿಗೆ ಹೊರಟು ಬಂದೆ. ಆನಂದ್ ಮನೇಲಿ ಇದ್ದಾರೆ. Somo. Somo stands for Solar Operated Missile Unit. It's a complex pocket nuclear missile which is set underground in the foundations of buildings and operated by a detonator far away, very far away. It has enormous destruction capacity. A building will crumble into powder in just 2 minutes because of my Somo. Watch. What my Somo can do. This is the power of my Somo. That could be Bangalore's Vidhan Sauda. It could be Delhi's Parliament. It could be any building I choose. My Somo will destroy it for me. Oh, unbelievable. As far as I understand, gentlemen, our targets are the corrupt politicians, the corrupt bureaucrats, all the evil forces in the country, along with the places they live in, should be vanquished at one single go. Then a new system will arise. A new system. Because of my soul. It's really amazing. Yes, it's wonderful. We'll show those dogs. Yeah, yeah. We'll show them what Somu is. Yeah. We'll show them who I am. We'll show them. Anand Bhaudaja. So? We are satisfied with your job. Within 1 hour, you will have $1 million deposited to Swiss account. Thank you. Get ready to fly to our country. Right. I'll be in touch with you. Okay, let's go. So I'll be
back for your call. You must. Don't delay. Right. You are really genius. Thank you. ದ್ರೋಹಿಗಳ ಜೊತೆ ಮಾತಾಡ್ತಿದ್ರಲ್ಲ ಅವಾಗ ಯಾವ ದ್ರೋಹಿಗಳು ನಿಮ್ ಪ್ಲಾನ್ ನನಗೆ ಗೊತ್ತಿಲ್ಲ ಅನ್ಕೊಂಡ್ರ ಜನ್ಮ ಕೊಟ್ಟು ಭೂಮಿಗೆ ಕೊಳ್ಳಿ ಇಡೋ ಆಕ್ರೋಶ ಬೇಡ ಅನ್ನದ್ ಬೇಡ ಓ ಎಲ್ಲ ಗೊತ್ತಾಗ್ಬಿಡ್ತಾ ಯಾಕಿದೆಲ್ಲ ಮಾಡ್ತಿದ್ದೀರಾ ಅನಂತ್ ನಿನಗೋಸ್ಕರ ಭಾರತಿ ಹುಟ್ಟು ನಮ್ಮ ಮಗುಗೋಸ್ಕರ ನಾವೊಂದು ಚೌಪಡಿಯಲ್ಲಿದ್ವಿ ನೆನ್ಪಿದ್ಯಾ ವಾರ ಎಲ್ಲ ಒಂದೇ ಟೀ ಶರ್ಟ್ ಅಲ್ಲಿ ಇರ್ತಿದ್ದೆ ಹತ್ರ ಸಾವಿರ ಕೋಟಿ ಕೋಟಿ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಬಟ್ಟೆ ಇಲ್ಲ ಮನೆ ಇಲ್ಲ ಕೆಲಸ ಇಲ್ಲ ಊಟಕ್ಕಿಲ್ಲ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ಬರ್ತಿ ಈ ವ್ಯವಸ್ಥೆ ದಿಸ್ ಬ್ಲಡ್ಡಿ ಸಿಸ್ಟಮ್ ಈ ಸಿಸ್ಟಮ್ ನಾಶ ಆಗಬೇಕು ಅದರ ಜಾಗದಲ್ಲಿ ಶುದ್ಧವಾದ ಸಿಸ್ಟಮ್ ಹುಟ್ಕೋಬೇಕು ಅದಕ್ಕೆ ಕಾರಣ ನಾನಾಗಿರ್ಬೇಕು ಅದಕ್ಕೆ ಈ ಸೋಮು ಆನಂದ್ ನಿಮ್ಮ ಮಾತ ಸರಿಯಲ್ಲ ನಿಮಗೆ ಅನ್ಯಾಯ ಆಗಿದೆ ನನಗೆ ಗೊತ್ತು ಅನಂತ್ ನಿಮ್ಮೆದುರು ಎಂಥ ನೋವಿನ ಜ್ವಾಲಾಮುಖಿ ಉರಿಯುತ್ತಿದೆ ಅನ್ನೋದು ನನಗೆ ಗೊತ್ತು ಆದ್ರೆ ನಮ್ಮೆದುರು ಉರಿತಿರೋ ಬೆಂಕಿನ ಹಾಸುಗೆ ಇನ್ನೊಬ್ಬರ ರಕ್ತ ನಮಗೆ ಬೇಡ ಅನಂತ್ ನಿಮ್ ಗುರಿ ಭ್ರಷ್ಟಾಚಾರಿಗಳ ಮೇಲಿರಬಹುದು ಆದ್ರೆ ಅವ್ರ ಜೊತೆ ಸಾವಿರ ಸಾವಿರ ಅಮಾಯಕರು ಬಲಿಯಾಗ್ತಾರೆ ಏನು ಮಾಡಕ್ಕಾಗಲ್ಲ ಇರುವೆ ಸಾಹಿತ್ಯ ಅಂತ ಚಪ್ಪಲಿ ಹಾಕೊಳ್ತೇನೆ ನಡೆಯಕ್ಕಾಗುತ್ತಾ ಭಾರತಿ ಒಂದ್ಸಲ ಇತಿಹಾಸನ ನೆನಪಿಸ್ಕೋ ಯಾವುದೇ ರೆವಲ್ಯೂಷನ್ ಆಗ್ಲಿ ಫ್ರೆಂಚ್ ಕ್ರಾಂತಿ ಆಗ್ಲಿ ರಷ್ಯನ್ ಕ್ರಾಂತಿ ಆಗ್ಲಿ ಅಲ್ಲಿ ರಕ್ತ ಹರಿದ ಮೇಲೆ ಹೊಸ ಗಾಳಿ ಬೀಸಿದ್ದು ಅದೇ ತರ ಇಲ್ಲೂ ಆಗುತ್ತೆ ಭಾರತಿ ಇವತ್ತು ರಕ್ತ ಹರಿದ್ರೆ ಏನಂತೆ ನಾಳೆ ತಂಗಾಳಿ ಬೀಸುತ್ತೆ ಇದು ಯಾಗ ಭಾರತಿ ಯಾಗ ಆಹುತಿಗಳು ಅನಿವಾರ್ಯ ಮದರ್ ತೆರೆಸಾ ಸಾಧಿಸಿದ ಮಹಾ ಕಾರ್ಯಕ್ಕೆ ಯಾವ ಆಹುತಿನೂ ಬೇಕಾಗಿಲ್ಲ ಅವರು ನಾಶ ಮಾಡಿದ್ದು ಜನಗಳನ್ನಲ್ಲ ಜನಗಳನ್ನ ಕಾಡೋ ನೋವನ್ನ ಅಹಿಂಸಾ ಬಲದಿಂದ ಗಾಂಧೀಜಿ ಮಹತ್ವವಾದದನ್ನ ಸಾಧಿಸ್ಲಿಲ್ವಾ ಸ್ವಾತಂತ್ರ್ಯ ತಂದ್ಕೊಡ್ಲಿಲ್ವಾ ಸ್ವಾತಂತ್ರ್ಯ ಬಂತು ಚಿನ್ನದ ಹಬ್ಬ ಆಚರಿಸಿದ್ವಿ ಆದ್ರೆ ಏನ್ ಪ್ರಯೋಜನ ಭಾರತಿ ಒಬ್ಬ ಸಾಧಾರಣ ಪ್ರಜೆ ತನ್ನ ನ್ಯಾಯವಾದ ಆಸೆಗಳನ್ನ ಕೂಡ ಈಡೇರಿಸ್ಕೊಳಕ್ ಆಗ್ತಿಲ್ಲ ಈ ದೇಶದಲ್ಲಿ ಯಾರಿಗ ಆಸೆ ಇರಲ್ಲ ಹೇಳು ಈ ತರ ಕೋಟ್ ಹಾಕಬೇಕು ತನ್ನ ಹೆಂಡತಿ ಒಳ್ಳೆ ಸೀರೆ ಉಡ್ಕೋಬೇಕು ಕೈ ತುಂಬಾ ಚಿನ್ನದ ಬಳೆ ಹಾಕಬೇಕು ದಾಸೆ ಇರಲ್ವಾ ಈ ತರ ಸುಂದರವಾದ ಮನೆಯಲ್ಲಿ ತನ್ನ ಹೆಂಡತಿ ಮಕ್ಕಳು ಇರಬೇಕು ಅಂತ ಯಾರಿಗ ಆಸೆ ಇರಲ್ಲ ಭಾರತಿ ಆದ್ರೆ ನಮ್ಮ ದೇಶದಲ್ಲಿ ಎಲ್ರಿಗೂ ಇದೆಲ್ಲ ಸಿಗ್ತಾ ಇಲ್ಲ ಎಷ್ಟೋ ಜನ ಅಪ್ಪ ಅಮ್ಮಂದ್ರು ಪಾಪ ತಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ಪರದಾಡ್ತಿದ್ದಾರೆ ಮಿಕ್ಕವ್ರನ್ನ ಬಿಡು ನನ್ನನ್ನೇ ತಗೋ ಐ ಆಮ್ ಸಪೋಸ್ ಟು ಬಿ ಎ ಜೀನಿಯಸ್ ನನ್ನಿಂದಾನೇ ಈ ದೇಶದಲ್ಲಿ ಏನು ಮಾಡಕ್ಕಾಗ್ಲಿಲ್ಲ ನನ್ನ ಬೀದಿ ನಾಯಿ ತರ ನೋಡಿದ್ರು ಆವತ್ತೇ ನಿರ್ಧಾರ ತಗೊಂಡೆ ನೀನು ತೋರ್ತಿದ್ಲು ನನ್ನ ಮಕ್ಕಳು
ಐಡಿಯಾಸ್ಗೆಲ್ಲ ಬೆಲೆ ಕೊಟ್ರು. ನನಗೆ ಸಿಗ್ಬೇಕಾದ ಮನ್ನಣೆ ಸಿಕ್ತು. ಈ ಕಾರ್, ಈ ಬಂಗ್ಲಾ ಎಲ್ಲ ಅವ್ರು ಕೊಡ್ಸಿದ್ ಮಾತಿ. ತುಂಬಾ ಒಳ್ಳೆ ಜನ. ಅವ್ರ ಗುರಿನೂ ಇದೆ, ಈ ಹಳೆ ಸಿಸ್ಟಮ್ನ ಧ್ವಂಸ ಮಾಡಿ ಹೊಸ ಪೀಳಿಗೆಗೆ ಒಂದು ಹೊಸ ಸಿಸ್ಟಮ್ನ ಉಡುಗೊರೆಯ ಕೊಡಬೇಕು ಅಂತ. ದಟ್ಸ್ ದೇರ್ ಐಡಿಯಾ. ಇಲ್ಲ, ಅವರ ಉದ್ದೇಶ ಅದಲ್ಲ. ಯಾವ ವಿದೇಶಿ ಶಕ್ತಿನೂ ಭಾರತನ ಉದ್ಧಾರ ಮಾಡ್ತೀವಿ ಅಂತ ಕಾಲಿಡಲ್ಲ. ಇವತ್ತು ಕಾಶ್ಮೀರ, ಅಸ್ಸಾಂ, ಪಂಜಾಬ್ ಇದರ ಪರಿಸ್ಥಿತಿಗೆ ಕಾರಣ ಯಾರು? ಅವರೇ. ವಿದ್ಯಾರ್ಥಿಗಳ ಕೈಯಲ್ಲಿ ಪೆನ್ನಿನ ಬದಲಾಗಿ ಗನ್ನನ್ನು ಕೊಡ್ತಿರೋದು ಯಾರು? ಅವರೇ. ನಾವು ಬೇಕಾದಷ್ಟು ನಮ್ಮ ದೇಶದ ಮೇಲೆ ಅವರ ಹಿಟ್ಟ ಹೆಚ್ಚಾಗುತ್ತೆ. ನಮ್ಮ ದೇಶನ ಕಬಳಿಸಕ್ ಹೊರಟಿರೋ ದುಷ್ಟಶಕ್ತಿಗಳ ಜೊತೆ ನೀವು ಕೈ ಜೋಡಿಸಕ್ ಹೊರಟಿದ್ದೀರಲ್ಲ, ಏನಾಯ್ತು? ಏನಾಯ್ತು ನಿಮ್ ಬುದ್ಧಿಗೆ? ನಿಮ್ಮ ಪ್ರತಿಭೆನ ನಮ್ಮ ದೇಶಕ್ಕೆ ವಿರುದ್ಧವಾಗಿ ಅವರು ದುರುಪಯೋಗ ಪಡಿಸ್ಕೋತಿದ್ದಾರೆ ಆನಂದ್. ಈ ಯೋಚನೆ ಬಿಟ್ಬಿಡಿ ಪ್ಲೀಸ್. ಈ ಯೋಚನೆ ಬಿಟ್ಬಿಡಿ. ಐ ಬೇಕ್ ಯು ಪ್ಲೀಸ್. ಈ ಯೋಚನೆ ಬಿಟ್ಬಿಡಿ. ಭಾರತಿ, ಅವ್ರ ಬಗ್ಗೆ ನಿನಗೇನ್ ಗೊತ್ತು? ನನ್ನ ಶಕ್ತಿನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರೋ ಅವ್ರೊಬ್ರೆ ನನ್ನನ್ನು ದೇವರಾಗಿ ಆರಾಧಿಸ್ತಿದ್ದಾರೆ. ನೀವು ದೇವರಲ್ಲ, ಯು ಆರ್ ನಾಟ್ ಇನ್ ಗಾಡ್. ನಿಮ್ಮಿಂದ ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾಶ ಮಾಡೋ ಅಧಿಕಾರನೂ ನಿಮಗಿಲ್ಲ. ಶಣ ಭಾರತಿ. ಆನಂದ್, ಅವ್ರು ನಿಮ್ ಬ್ರೈನ್ ವಾಶ್ ಮಾಡಿದ್ದಾರೆ, ನಿಮಗವ್ರು ಮೋಸ ಮಾಡ್ತಿದ್ದಾರೆ. ನಿಮ್ ಮುಂದೆ ನಿಮ್ಮನ್ನ ಇಂದ್ರ ಚಂದ್ರ ಅಂತ ಕರೆಯೋರು ನಿಮ್ ಬೆನ್ನ ಹಿಂದೆ ಚಪ್ಪಾಳೆ ತಟ್ಕೊಂಡು ಬರ್ತಾರೆ. ಇವರಂತ ಮೂರ್ಖ ಫೂಲ್ ಅಂತ. ಯು ಆರ್ ಅ ಫೂಲ್, ನಾಟ್ ಮೀ. ಸೋಮುವಿಂದ ಇಡೀ ಪ್ರಪಂಚಕ್ಕೆ ನಿನ್ ಗಂಡನ್ ಪ್ರತಿಭೆ ಗೊತ್ತಾಗುತ್ತೆ. Thank you. No problem. Everything is just fine. I'll be there on time. Okay? ಪಂಚಾಂಗನ ಸುಟ್ರೆ ನಕ್ಷತ್ರಗಳು ಉರಿದು ಬಿಡಲ್ಲ. ಎಲ್ಲ ಇಲ್ಲಿದೆ. ಕ್ಷಣದಲ್ಲಿ ಆ ಫ್ಲಾಪಿ ಫೈಲ್ ರೀಕ್ರಿಯೇಟ್ ಮಾಡಬಲ್ಲೆ. ಅಂಡ್ ನೌ ಸ್ಟಾಪ್ ಆಕ್ಟಿಂಗ್ ಸಿಲ್ಲಿ ಅಂಡ್ ಸ್ಟೂಪಿಡ್. ನಿನ್ನನ್ನು ಜೊತೆ ಕರ್ಕೊಂಡು ಹೋಗೋದು ಅಂತ ನಿರ್ಧಾರ ಮಾಡಿದ್ದೀನಿ. ಆದಷ್ಟು ಬೇಗ ರೆಡಿ ಆಗು. ನಾನು ಎಲ್ಲಿಗೂ ಬರಲ್ಲ. ಶಟ್ ಅಪ್ ಅಂಡ್ ಗೆಟ್ ರೆಡಿ. ಬರ್ತೆ. ದೇಶಕ್ಕೆ ಅಪಾಯ ಬರುತ್ತೆ ಎನ್ನುವಾಗ ಕೈ ಕಟ್ಟಿ ಕೂರುವುದಲ್ಲ ನಾನು. ಕೋಟ್ಯಾಂತರ ಜೀವಿಗಳನ್ನ ಉಳಿಸೋಕೆ ನನ್ನ ಮಗಳಿಗೆ ಕಳಿಸಿ ಬಿದ್ರೂ ಪರವಾಗಿಲ್ಲ. ನೀನ್ ನಂಬ್ಕೊಳ್ತೀಯ ಭಾರತಿ? ರೆಪ್ಪೆ ಕಣ್ಣನ್ನ ಕಾಪಾಡ್ತೆ ಹೊರತು ಮುಳ್ಳಾಗ ಚುಚ್ಚಲ್ಲ. ನಿನ್ನ ಇದಲ್ಲಾಗಲ್ಲ. ಡ್ರಾಪ್ ದ ಗನ್. ಸೋಮು ಪ್ರಾಜೆಕ್ಟ್ ನಮ್ಮ ದೇಶ ನಾಶ ಮಾಡಕ್ ನಾನು ಬಿಡಲ್ಲ. ಸೋಮು ಪ್ರಾಜೆಕ್ಟ್ ಅವ್ರ ಕೈಗೆ ಸೇರೇ ಸೇರುತ್ತೆ. ಇದೇ ನಿಮ್ಮ ಕೊನೆ ನಿರ್ಧಾರ? ಎಸ್. ಆನಂದನ ಸಾಯಿಸ್ಬಿಟ್ಟೆ ಮುನ್ನ.
ಅವರು ಎಲ್ಲಿ ದೇಶದ್ರೋಹಿ ಆಗೋಗ್ತಾರೆ ಅಂತ ಆನಂದನ ಸಾಯಿಸ್ಬಿಟ್ರೆ ಮುನ್ನ ಆನಂದ ಮುನ್ನ ಆನಂದನ ಸಾಯಿಸ್ಬಿಟ್ಟೆ ಆನಂದನ ಸಾಯಿಸ್ಬಿಟ್ಟೆ ಎಲ್ಲ ಮುಗ್ದೋಯ್ತು ಮುನ್ನ ಕೊಲೆ ಮಾಡಿರ್ಬೋದು ಅಂತ ಮೊದಲಿಂದ ಅನುಮಾನ ಇತ್ತು. ಆನಂದ್ ಕೊಲೆ ಆದ ಮಾರನೇ ದಿನ ನೀವು ಮಂಗಳೂರಿಂದ ಬಂದ್ರಲ್ಲ, ಆಗಿಲ್ಲಿ ನಡೆದಿದ್ದೆಲ್ಲ ಮೀಡಿಯಾದವರು ವಿಡಿಯೋ ಮಾಡಿದ್ರು. ಆ ಕ್ಯಾಸೆಟ್ ನೋಡಿದಾಗ ನೀವು ಮಂಗಳೂರಿಂದ ಬಂದವರು ಹೆಣ ಎಲ್ಲಿದೆ ಅಂತ ಯಾರತ್ರನೂ ಕೇಳದೆ ನೇರವಾಗಿ ಮಾಡಿ ಮೇಲೆ ಹೋದ್ರಿ. ಹೆಣ ಅಲ್ಲೇ ಇರೋದು ನಿಮ್ಗೆ ಹೇಗ್ ಗೊತ್ತು ಅಂತ ಅನುಮಾನ ಬಂತು. ಮೋರಾನ್, ಆನಂದ ಶೂ ಮೇಲೆ ಇದ್ದ ಒಣಗಿದ ಕಣ್ಣೀರು. ಆನಂದ ತುಂಬಾ ಬೇಕಾದವರು ಯಾರೋ ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ಟು ಹತ್ತಿದ್ದಾರೆ ಅಂತ ಗೊತ್ತಾಯ್ತು. ಮಂಗಳೂರು ಏರ್ಪೋರ್ಟ್ ಅಲ್ಲಿ ವಿಚಾರಿಸಿದಾಗ ಕೊಲೆ ಆದ ದಿವಸ ನೀವು ಬೆಂಗಳೂರಿಗೆ ಬಂದದ್ದು ಕನ್ಫರ್ಮ್ ಆಯ್ತು. ನೀವೇ ಕೊಲೆ ಮಾಡಿರ್ಬೋದು ಅಂತ ಬುದ್ಧಿ ಹೇಳ್ತಾ ಇದ್ರು, ಹೃದಯ ಒಪ್ಪೋದಕ್ಕೆ ಹಿಂದೇಟಾಗ್ತಾ ಇತ್ತು. ಕಾಪಾಡಬೇಕಾದ ಕೈಯೇ ನಾಶ ಮಾಡೋದಕ್ಕೆ ಕಾರಣ ಏನಿರ್ಬೋದು ಅಂತ ಅಷ್ಟೇ ಕಾಡ್ತಾ ಇತ್ತು. ಐ ಆಮ್ ಸಾರಿ ಮುನ್ನ, ಅವ್ರ ಬಾಯಲ್ಲಿ ಸತ್ಯನ ಹೊರಗೆ ಬರೆಸೋದಕ್ಕೆ ನೀನು ಹೊಡಿಬೇಕಾಯ್ತು. ಸಾರಿ. ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಆನಂದ್ ಅಂತ ಪ್ರತಿಭಾವಂತನಿಗೆ ಗೌರವ ಸಲ್ಲಿಸಬೇಕು ಅನಿಸ್ತಾ ಇದೆ. ಗ್ರೇಟ್ ಮ್ಯಾನ್, ಯಾವ ಪ್ರತಿಭಾವಂತನಿಗೂ ನಮ್ಮ ದೇಶದಲ್ಲಿ ಈ ರೀತಿ ಆಗಬಾರ್ದು. ದೇಶಕ್ಕೆ ಅಂತ ನೀವು ಗ್ರೇಟ್, ಕಾನೂನು ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡಬೇಕು, ಆದರೆ ಅದು ಧರ್ಮನ ಅಂತ
ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ.